ಕಾನೂನು ಕೋರ್ಟು ನಮ್ಮ ಸಮಾಜದಲ್ಲಿರುವುದು ಅಪರಾಧಿಯನ್ನು ಶಿಕ್ಷೆಯ ಮೂಲಕ ತಿದ್ದಿ ಅವನನ್ನು ಹೊಸ ಮನುಷ್ಯನಾಗಿ ಬದಲಾಯಿಸಬೇಕು ಎಂಬ ಉದ್ದೇಶದಿಂದ ಇದೇ ನಮ್ಮ ಹೊಸ ತೀರ್ಪಿನ ಉದ್ದೇಶ ಹಾಗೂ ಗುರಿ ಗಾಡಿ ಸ್ಪೀಡ್ಗಿಂತ ನಿಮ್ ತಾರ ಸ್ಪೀಡ ಜೋರ್ ಆಗಿದೆ. ಹತ್ತರೆ ಇಟ್ಮೇಲೆ ಅವರ ಕಾಯ್ ಖಂಡಿತ ಏನಾದ್ರು ಆಗಿ ಆಗುತ್ತೆ. ಚೆನ್ನಾಗಿದ್ದೀಯಾ? ನಾನ್ ಚೆನ್ನಾಗಿದ್ದೀನಪ್ಪ, ನೀನ್ ಹೆಂಗಿದ್ಯಾ? ಹಾ ಚೆನ್ನಾಗಿದ್ದೀನಪ್ಪ, ಮುಂದೆ ಚೆಕ್ಕಿಂಗ್ ಇದೆ, ನೋಡ್ಕೊಂಡು ಹೋಗು. ಗುರು, ಚೆಕ್ಕಿಂಗ್ ಅಂತೆ ತುಂಬಾ ಡೇಂಜರು, ವಾಪಸ್ ಹೋಗ್ಬಿಡೋಣ. ಗಾಡಿ ಫುಲ್ ಲೋಡ್ ಇದೆ, ಬಾಲ್ ರೇಡಿಯಾ ಬೇರೆ, ಚೆಕ್ಕಿಂಗ್ ಇರ್ತವೆ, ಹುಷಾರಾಗಿ ನೋಡ್ಕೋ, ಚಟ್ ಅಂತ ಹೋಗಿ ಪಟ್ ಅಂತ ಬಂದ್ಬಿಡ್ತೀನಿ.
ಗುರು ನೀನು ಮೊದಲೇ ಫುಲ್ ನೋಡು, ಹೋದ್ರೆ ಅಲ್ಲೇ ಠಿಕಾಣಿ ಹಾಕ್ಬಿಡ್ತೀಯ. ರಾತ್ರಿ ಬೇರೆ, ಕಾಡು, ದೇವ, ಭೂತ, ಭಯ. ನನ್ ಬುಲ್ ಬುಲ್ ನೋಡಿ ತುಂಬಾ ದಿನ ಆಯ್ತು. ಒಂದ್ ಸರಿ ಕಣ್ ತುಂಬಾ ನೋಡ್ಕೊಂಡ್ ಬಂದ್ಬಿಡ್ತೀನಿ. ಆಮೇಲೆ ರಾಜನ್ ಸ್ಪೀಡ್ ಡಬಲ್. ನನ್ ಮಗನೆ ಮುಗಿಸ್ತೀಯೋ? ಕ್ಯಾಚ್ ಅಲ್ರೈ, ನಾವೇನ್ ಪೂಕ್ಸಾಟಿ ಬಂದಿಲ್ಲ, ರೊಕ್ಕ ಬಿಸಾಕಿ ನಾಚ್ ನೋಡಕ್ ಬಂದಿದೀವಿ. ನಿಮ್ ರೊಮ್ಯಾನ್ಸ್ ಅಲ್ಲ. ಚಾಲು ಮಾಡ್. ವಾರೆವ್ವಾ, ನಿಮ್ ಇಷ್ಟಕ್ಕೆ ಹಾಡೋಕೆ ಕುಣಿಯಕ್ಕೆ ನಾನಿಲ್ಲ. ನಿಮ್ಗೆ ಇಲ್ಲಿ ಬರೋದಕ್ಕೆ ಯಾರು ಗುಲಾವು ಕೊಟ್ಟಿಲ್ಲ. ಆ ರೆಜ್ಜ ನಕರ ಮಾಡ್ತೀಯೇನೆ ನಾಚವಾಲಿ.
ಏನಾಗ್ತಿದೆ? ನಿಮ್ ಗುರು ಬಂದೇ ಇಲ್ಲ. ಗುರು 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 ಎತ್ತರೇಟ್ ಮೇಲೆ ಅವರ ಕಾಳ್ ಏನ ಬೆಳಗ್ಗೆ ನಿಂದ ಕೋಳಿ ಕೂಗ್ತಾ ಇದ್ದೆ ಗುರು. ಬೆಳಕರೆ ಅದರಲ್ಲಿ ಬಾಡಿ ಚಕ್ಕ ತಗ್ಬೇಕು. ಬೇಗ ಬಾ. ಎತ್ತ ನಿನ್ ಟೆಂಟ್ ನ ಇಲ್ಲಿಂದ ರಾಜಾ. ಬುಲ್ಬುಲ್ ನಿನ್ ಪ್ರೀತಿಗೋಸ್ಕರ ನಂದಿಲ್ ಯಾವಾಗ ಕಾಯ್ತಾ ಇರುತ್ತೆ. ಬರ್ತಾ ನನ್ ಟೈಮ್ ಇದ್ರೆ ತಿರುಮಿಲ್ಲ ಹಂಗೆ. ಗೀತಾ ಮಂಜು ಏನು ಕಾಣಿಸ್ತಾ ಇಲ್ಲ, ಸ್ವಲ್ಪ ತಿಕ್ಕೋಣ. ಅತ್ತೇರಿಟ್ ಮೇಲೆ ಅವರೇ ಕಾಳ್ ಕೆಳಗಿಳಿದ್ ನೋಡು ಏನಾಗಿದೆ ಅಂತ. ಒಬ್ಬ ಮನುಷ್ಯ ಲಾರಿ ಚಕ್ರ ಸಿಗಾಕೊಂಡಿದ್ದಾನೆ, ಒಂದೆಷ್ಟು ಹೊತ್ತು ದೂರದಲ್ಲಿ ಬಿದ್ದಿದೆ. ಯಾರು ನೋಡಿಲ್ಲ ನೋಡೋಣ. ರೇಟ್ ಮೇಲೆ ಅವರೇ ಕಾಳ್ ಹೋಗಿ ನಿರ್ತಾವ. ಹೌದು ಸರ್, ನಾನು ಕುಡಿದಿದ್ದೆ, ಆದ್ರೆ ನನಗೆ ಮತ್ತೆ ಬಂದಿರಲಿಲ್ಲ. ಸಿಕ್ಕಾಪಟ್ಟೆ ಮಂಜು ಬೇರೆ ಸುರಿತಾಯ್ತು, ಅವನು ನನ್ನ ಲಾರಿ ಚಕ್ರಕ್ಕೆ ಹ್ಯಾಕ್ ಸಿಕ್ಕಾಕೊಂಡ ಅಂತ ನನಗೆ ಗೊತ್ತೇ ಇಲ್ಲ. ನೀವ್ ಹೇಳೋ ರೀತಿ ನನಗೆ ಬೇರೆ ಉದ್ದೇಶ ಇದ್ದಿದ್ರೆ ನಾನೇ ಕಲ್ಲೇ ಕಲ್ಪಂಡೆ ತರ ನಿಂತಿರ್ತಿದ್ದೆ. ಮಂಜಿನ ಮುಸ್ಕಲ್ ತಪ್ಪಿಸ್ಕೊಂಡು ಹೋಗ್ತಿರಲ್ಲ ಸರ್. ಏಟ್ ಮೇಲೆ ಅವರೇ ಕಾಳ್, ನಾನು ಹೋಗ ಸ್ಪೀಡ್ಗೆ ಯಾವ ನನ್ನ ಮಗ ಬಂದು ನನ್ನ ಹಿಡಿತಿದ್ದ ಸರ್. ಕೆಚ್ಕೋಬೇಡ, ಇದು ಕೋರ್ಟ್, ಮೆಲ್ಲಗೆ ಮಾತಾಡ. ಸರ್ ಏಟ್ ಮೇಲೆ ಅವರೇ ಕಾಳ್, ನಾನು ಹೋಗ ಸ್ಪೀಡ್ಗೆ ಯಾವ ನನ್ನ ಮಗ ಬಂದು ನನ್ನ ಹಿಡಿತಿದ್ದ ಸರ್. ಹಾಗೆ ಅಂತ ಓಡೋಗಿದ್ದಿದ್ರೆ ಪೊಲೀಸ್ನವ್ರು ಕೈ ಕಟ್ಕೊಂಡು ಕೂತ್ಕೋತಾ ಇರಲಿಲ್ಲ. ಕಾನೂನು ಕೈ ಈ ಚಿಕ್ಕದಾಗಿದೆ ಅಂತ ತಿಳ್ಕೊಬೇಡ ರಾಜಾ. ಯುವರ್ ಆನರ್, ಅಪರಾಧಿ ಒಬ್ಬ ಲಫಂಗ ಹುಂಡ ಹುಡುಕ, ಇವನು ಬೇಜವಾಬ್ದಾರಿಯಿಂದ ಇಡೀ ಒಂದು ಬಡ ಕುಟುಂಬನೇ ಬಿರುಗಾಳಿಗೆ ಸಿಕ್ಕಿ ತರಗಲೆ ಆಗಿದೆ. ಯುವರ್ ಆನರ್, ಇವನ ನಿರ್ಲಕ್ಷ್ಯತೆಯಿಂದ ಒಂದು ಹೆಣ್ಣಿನ ಕುಂಕುಮ ಮಾಂಗಲ್ಯ ಮಣ್ಣು ಪಾಲಾಗಿದೆ. ಇವನ ಅಜಾಗರೂಕತೆಯಿಂದ ಆ ಬಡ ಸಂಸಾರಕ್ಕೆ ದೊಡ್ಡ ಅನ್ಯಾಯ ಆಗಿದೆ. ಯುವರ್ ಆನರ್, ನ್ಯಾಯಾಲಯ ಈ ಅಪರಾಧಿನ ಸಾಮಾನ್ಯ ಅಪರಾಧಿ ಎಂದು ಪರಿಗಣಿಸದೆ ಮರಣದಂಡನೆ ವಿಧಿಸಬೇಕು ಅಂತ ತಮ್ಮಲ್ಲಿ ಪ್ರಾರ್ಥಿಸ್ಕೋತೀನಿ. ಕೇಸನ್ನು 25ನೇ ತಾರೀಕಿಗೆ ಮುಂದೂಡಲಾಗಿದೆ. ನಿಮ್ ಹತ್ರ ನಮ್ದೊಂದು ಸಣ್ಣ ಬೇಡಿಕೆ ನೋಡಿ. ನಿಮ್ ಕೇಸ್ ವಿಚಾರಣೆ ನಡೀತಾ ಇರುವಾಗ ಈಗೆಲ್ಲ ನ್ಯಾಯಾಧೀಶರ ಮನೆಗೆ ಬರೋದು ಸರಿಯಲ್ಲ. ನೀವೇನ್ ಹೇಳಬೇಕೆಂದಿದ್ದೀರೋ ಕೋರ್ಟ್ನಲ್ಲೇ ಹೇಳಿ. ನಮ್ಗೇನ್ ಸಿಗುತ್ತೆ? ನ್ಯಾಯ ಸಿಗುತ್ತೆ. ಯಾವ ನ್ಯಾಯ? ಆ ಲಾರಿ ಡ್ರೈವರ್ಗೆ ಬೇಕಾದ ಶಿಕ್ಷೆ ಕೊಡಬಹುದು, ಆದ್ರೆ ಕಿತ್ತೋದ್ ನನ್ನ ತಾಳೆ, ಅಳಿಸೋದ್ ನನ್ನ ಕುಂಕುಮ ತಿರುಗಿ ಸಿಗುತ್ತೇನು? ಮಕ್ಕಳನ್ನ ಓದಿಸಿ ಸರ್ಕಾರಿ ಗುಮಾಸ್ತನ್ನಾಗಿ ಮಾಡೋಕ್ಕಾಗುತ್ತೇನು? ಬೆಳೆದು ನಿಂತಿರೋ ನಾದಿನಿಗೆ ಮದುವೆ ಮಾಡೋಕ್ಕಾಗುತ್ತೇನು? ಕಾಲಿಲ್ದಿರೋ ಮಾವನಿಗೆ, ಕಣ್ಣಿಲ್ದಿರೋ ಅತ್ತೆಗೆ ನಿಮ್ಮ ನ್ಯಾಯ ಆಸರೆ ಕೊಡುತ್ತೇನು?
ಜಡ್ಜ್ ಸಾಹೇಬ್ರೆ, ಆ ಲಾರಿ ಡ್ರೈವರ್ ಶಿಕ್ಷೆ ಕೊಡೋದಕ್ಕೆ ಬದಲು ನಮ್ಮೆಲ್ಲರಿಗೂ ಮರಣದಂಡನೆ ಕೊಟ್ಬಿಡಿ. ತುಂಬಾ ಉಪಕಾರ ಆಗತ್ತೆ, ತುಂಬಾ ಉಪಕಾರ ಆಗತ್ತೆ. ನ್ಯಾಯ ದೇವತೆ, ಕಣ್ಣಿಗೆ ಬಟ್ಟೆ ಕಟ್ಟಿಕೊಂಡು ಕೈಯಲ್ಲಿ ತಕ್ಕಡಿ ಹಿಡಿದುಕೊಂಡು ನಿಂತಿರುವುದೇ ಸಂಕೇತ. ಯಾವ ಅಪರಾಧಿಯೇ ಆಗಿರಲಿ, ಅವನ ತಪ್ಪನ್ನು ಸರಿಯಾಗಿ ಸಾಕ್ಷ್ಯಾಧಾರಗಳ ಸಮೇತ ತಕ್ಕಡಿಯಲ್ಲಿ ತೂಗಿ ಶಿಕ್ಷೆ ಕೊಡಬೇಕು. ಅಗ್ರೀಡ್ ಮೈ ಲಾರ್ಡ್. ನನ್ನ ಪಾಲಿಗೆ ಬಂದಿರುವ ಕರ್ತವ್ಯನ ಶ್ರದ್ಧೆಯಿಂದ ಪೂರ್ತಿ ಮಾಡಬೇಕು ಅನ್ನುವ ಉದ್ದೇಶದಿಂದಾನೇ ನನ್ನನ್ನು ಆ ಪವಿತ್ರವಾದ ನ್ಯಾಯಾಲಯದ ಕುರ್ಚಿಯ ಮೇಲೆ ಕೂರಿಸಿರೋದು. ನಾನು ತಮ್ಮಲ್ಲಿ ಅರಿಕೆ ಮಾಡಿಕೊಳ್ಳುವುದಿಷ್ಟೇ ಮೈ ಲಾರ್ಡ್, ಅಪರಾಧಿಗೆ ಶಿಕ್ಷೆ ಕೊಡುವುದರ ಉದ್ದೇಶವೇನು, ತಾನು ಮಾಡಿದ ಅಪರಾಧದಿಂದ ಏನು ಅನಾಹುತ ಆಯಿತು ಅನ್ನೋದನ್ನ ಅಪರಾಧಿಯ ಅರ್ಥ ಮಾಡಿಕೊಂಡು ಪಶ್ಚಾತ್ತಾಪ ಪಟ್ಟು ಪ್ರಾಯಶ್ಚಿತ್ತವಾಗಿ ಅವನ ಮನಸ್ಸು, ಅವನ ಆತ್ಮ ಶಾಶ್ವತವಾಗಿ ಪರಿಶುದ್ಧವಾಗಬೇಕು, ಅವನು ಹೊಸ ಮನುಷ್ಯನಾಗಿ ಪರಿವರ್ತಿಸಬೇಕು ಅಂತ ತಾನೆ? ಯು ಆರ್ ರೈಟ್ ಮಿಸ್ಟರ್ ಗೋಪಾಲರಾವ್. ಶಿಕ್ಷೆ ಕೊಡುವುದರ ಉದ್ದೇಶ ಖಂಡಿತವಾಗಲೂ ಅದೇ. ಮಿಲೋರ್ಡ್, ಅಪರಾಧಿಯ ಕೈಗೆ ಬೇಡಿ ಹಾಕಿ ನಾಲ್ಕು ಗೋಡೆಗಳ ಮಧ್ಯ ಅವನನ್ನು ಸೆರೆಯಲ್ಲಿಡುವುದರಿಂದ ಆ ಉದ್ದೇಶ ಸಫಲವಾಗುತ್ತೆಯೇ? ಇಲ್ಲ ಮೈ ಲಾರ್ಡ್, ಇಲ್ಲ. ಇದರಿಂದ ಚಿಕ್ಕ ಅಪರಾಧಿ ಕೂಡ ದೊಡ್ಡ ಅಪರಾಧಿಯಾಗುವ ಸಂಭವವಿದೆ. ಜೈಲಿನ ನಾಲ್ಕು ಗೋಡೆಗಳ ಮಧ್ಯ ಅವನ ತಪ್ಪೇ ಅವನಿಗೆ ಪದೇ ಪದೇ ಪ್ರತಿಧ್ವನಿ ಕೊಟ್ಟು ಪ್ರತೀಕಾರಕ್ಕೆ ಮಾರ್ಗ ತೋರಿಸಿಕೊಡುತ್ತೆ ಅಂತ ನನ್ನ ಅಭಿಪ್ರಾಯ. ಹಾಗಾದರೆ ತಲೆತಲೆಮಾರುಗಳಿಂದ ಕೂಲಂಕುಷವಾಗಿ ಚರ್ಚೆ ವಿಮರ್ಶೆ ಮಾಡಿ ತಯಾರು ಮಾಡಿರುವ ಕಾಯ್ದೆ ಕಾನೂನುಗಳು ಸರಿಯಿಲ್ಲ ಎಂಬುದು ನಿಮ್ಮ ವಾದವೇ? ನೋ ಮೈ ಲಾರ್ಡ್, ಅನೇಕ ವಿದ್ವಾಂಸರುಗಳು ಅಧ್ಯಯನ ಮಾಡಿ ಜಾರಿಗೆ ತಂದಿರುವ ಕಾಯ್ದೆ ಕಾನೂನುಗಳು ಸರಿಯಲ್ಲ ಅನ್ನೋದು ಖಂಡಿತವಾಗಲೂ ನನ್ನ ವಾದವಲ್ಲ. ಅದರಲ್ಲಿರೋ ಕೆಲವು ನಿಯಮಗಳ ಕಟ್ಟುಪಾಡನ್ನ ವಿಮರ್ಶೆಯಿಂದ ಆಗಾಗ್ಗೆ ಬದಲಾವಣೆ ಮಾಡುತ್ತಿರಬೇಕು ಅನ್ನೋದೇ ನನ್ನ ವಿನಮ್ರ ಮನವಿ. ದಟ್ಸ್ ಅ ಗುಡ್ ಪಾಯಿಂಟ್, ಪ್ರೊಸೀಡ್. ಥ್ಯಾಂಕ್ ಯು. ಒಬ್ಬ ಲಾರಿ ಡ್ರೈವರ್ ಒಬ್ಬ ಬಡ ರೈತನ ಮೇಲೆ ಲಾರಿ ಹರಿಸಿ ಸಾವಿಗೆ ಕಾರಣನಾಗಿದ್ದಾನೆ. ಪೀನಾಲ್ ಕೋಡ್ ಕಾನೂನಿನ ಪ್ರಕಾರ ಅವನಿಗೆ ಶಿಕ್ಷೆ ಕೊಟ್ಟೇ ಕೊಡುತ್ತೀವಿ, ಆದರೆ ಅದರಿಂದ ಸತ್ತವನ ಕುಟುಂಬಕ್ಕೆ ಸಿಗುವ ಪರಿಹಾರವಾದರೂ ಏನು ಮಿಲಾರ್ಡ್? ಆ ಮನೆಗೆಲ್ಲ ಆಧಾರವಾಗಿದ್ದವನು ಅವನೊಬ್ಬನೇ. ಅವನೇ ಸತ್ತು ಹೋದ ಮೇಲೆ ಆ ಕುಟುಂಬಕ್ಕೆ ಯಾರು ಹೊಣೆ? ಮಿಲಾರ್ಡ್, ಕಾನೂನು ಕೇವಲ ಅಪರಾಧಿಗೆ ಶಿಕ್ಷೆ ಕೊಡುವುದಷ್ಟಕ್ಕೆ ಸೀಮಿತವಾಗದೆ ಆ ಅಪರಾಧದಿಂದ ನೊಂದವರಿಗೂ ಯೋಗ್ಯ ಪರಿಹಾರ ದೊರಕಿಸಿಕೊಡಬೇಕು ಅನ್ನುವುದೇ ನನ್ನ ವಾದ. ನಿಮ್ಮ ವಾದ ಸರಣಿ ತುಂಬಾ ವಿಭಿನ್ನವಾಗಿದೆ. ಅಪರಾಧಿಗೂ ಶಿಕ್ಷೆ, ಅಪರಾಧದಿಂದ ನೊಂದವರೆಗೂ ಪರಿಹಾರ, ಇವೆರಡನ್ನೂ ಸಾಧಿಸೋದು ಹೇಗೆ ಅಂತ ನಿಮ್ಮ ಅಭಿಪ್ರಾಯ? ಈ ಸಮಸ್ಯೆ ನನ್ನನ್ನು ಬಹಳ ದಿನದಿಂದ ಕಾಡುತ್ತಿದೆ ಮಿಲಾರ್ಡ್ಸ್. ಇದರ ಬಗ್ಗೆ ಸುದೀರ್ಘವಾಗಿ ಯೋಚಿಸಿದ ನಂತರ ಆ ಲಾರಿ ಡ್ರೈವರ್ಗೆ ಹೊಸ ರೀತಿಯ ಶಿಕ್ಷೆ ನೀಡಬೇಕೆಂಬ ತೀರ್ಮಾನಕ್ಕೆ ಬಂದಿದ್ದೇನೆ. ಆ ಹೊಸ ತೀರ್ಪಿಗೆ ತಮ್ಮಗಳ ಸಮ್ಮತಿ ಅತ್ಯಗತ್ಯ. ಇದುವರೆಗಿನ ಸಾಕ್ಷಿ ಆಧಾರಗಳಿಂದ ಆರೋಪಿ ರಾಜನೇ ತಪ್ಪಿತಸ್ಥನೆಂದು ರುಜುವಾತಾಗಿದೆ. ಆದ್ದರಿಂದ ಲಾರಿ ಡ್ರೈವರ್ ರಾಜನಿಗೆ 2 ವರ್ಷ ಶಿಕ್ಷೆ ವಿಧಿಸಲಾಗಿದೆ. ಆದರೆ ಈ 2 ವರ್ಷಗಳ ಶಿಕ್ಷೆಯನ್ನು ಅಪರಾಧಿ ರಾಜ ಸೆರೆಮನೆಯಲ್ಲಿ 4 ಗೋಡೆಗಳ ಮಧ್ಯೆ ಅನುಭವಿಸಬೇಕಾದ್ದಿಲ್ಲ. ಸತ್ತ ರಾಮವಿನ ಹಳ್ಳಿಯಲ್ಲಿ ಅವನ ಮನೆಯಲ್ಲೇ ಇದ್ದು ಈ ಶಿಕ್ಷೆಯನ್ನು ಅನುಭವಿಸಬೇಕು. ಕ್ವಾಯಟ್, ಕ್ವಾಯಟ್. ರಾಜ ಅನುಭವಿಸಬೇಕಾದ ಶಿಕ್ಷೆ ಏನೆಂದರೆ ಸತ್ತ ರಾಮವಿನಿಂದ ಅರ್ಧದಲ್ಲಿ ನಿಂತು ಹೋಗಿರುವ ವ್ಯವಸಾಯವನ್ನು ಪೂರ್ತಿ ಮಾಡಬೇಕು, ಮಕ್ಕಳಿಗೆ ವಿದ್ಯಾಭ್ಯಾಸ ಮಾಡಿಸಬೇಕು, ತಂಗಿಯ ರಕ್ಷಣೆ, ತಂದೆ ತಾಯಿಗಳ ಯೋಗಕ್ಷೇಮ, ಒಟ್ಟಿನಲ್ಲಿ ಆ ಕುಟುಂಬದ ಸಮಸ್ತ ಹೊಣೆಯನ್ನು ರಾಜ ತನ್ನೆರಡು ವರ್ಷದ ಶಿಕ್ಷೆಯ ಅವಧಿಯಲ್ಲಿ ನೆರವೇರಿಸಬೇಕು. ಬೇಡಿ ಸರ್, ನನಗೆ ಈ ಶಿಕ್ಷೆ ಕೊಡಬೇಡಿ, ನನಗೆ ಜೀವಾವಧಿ ಶಿಕ್ಷೆ ಕೊಟ್ಬಿಟ್ಟು ಜೈಲಿಗೆ ಕಳಿಸ್ಬಿಡಿ. ಆದರೆ ಅವ್ರ ಮನೆ ಮಾತ್ರ ನಾನು ಕಳಿಸ್ತೀನಿ, ನಿಮ್ಮನ್ನು ಕೈ ಮುಗಿದು ಕೇಳ್ಕೊತೀನಿ. ಯುವರ್ ಆನರ್, ಇದು ನಮ್ಮ ಕಾನೂನು ಚೌಕಟ್ಟಿಗೆ ಒಳಪಟ್ಟಿದೆಯೇ? ಎಸ್ ಮಿಸ್ಟರ್ ಪಬ್ಲಿಕ್ ಪ್ರೊಸಿಕ್ಯೂಟರ್, ಇದರ ಬಗ್ಗೆ ಹಿರಿಯ ನ್ಯಾಯಾಧೀಶರಲ್ಲಿ ಚರ್ಚಿಸಿ ಅವರ ಅನುಮತಿ ಪಡೆದ ನಂತರವೇ ನ್ಯಾಯಾಲಯ ಈ ಹೊಸ ತೀರ್ಪನ್ನು ನೀಡುತ್ತಿದೆ.
ಇಳೆಯ ಕೆಳಗೆ ನಿನ್ ಜೈಲ್ ಬಂದ್ರೂ ಒಳ್ಳೆ ರಾಜನ್ ತರ ಕೂತಿದೆಯಲ್ಲ ನೋಡೋ ಎಡಕ್ಕೆ ಸರ್ವೆ ತೋಪು ಬಲಕ್ಕೆ ತೆಂಗಿನ ತೋಪು ಹಿಂದ್ಗಡೆ ಆ ಗುಡ್ಡ ಮಧ್ಯದಲ್ಲಿ ಹಳ್ಳಿ ಈ ನದಿನೇ ಬಾಡ್ರು ಇಲ್ಲಿಂದ ಆಚೆ ಓಡೋದ್ರೆ ನಾನು ನಿನ್ನನ್ನ ಓಡ್ ಬಂದು ಹಿಡಿತೀನಿ ಹುಷಾರ್ ಆಯ್ತು ಈಗ ನನ್ನ ಹೆಸರು ಕೇಳ್ಕೋ ಹೇಳಿ ಹೆಡ್ ಕಾನ್ಸ್ಟೇಬಲ್ ಮೂಟಯ್ಯ ಎಲ್ಲರೂ ನನ್ನನ್ನ ಹೆಡ್ ಸಾರ್ ಅಂತ ಕರೀತಾರೆ ಹಾ ಇವತ್ತಿಂದ ನಾನು ನಿಮ್ಮನ್ನ ಹೆಡ್ ಸಾರ್ ಅಂತ ಕರೀತೇನೆ ಶಾಬಾಷ್ ಈಗ ಬಾ ನನ್ನ ಜೊತೆ ಜೈಲ್ ಒಳಗಡೆ ಅಲ್ಲಿ ಎಲ್ಲಿ ಹೋಗ್ತೀಯಾ ಬಾ ನಿಮ್ ತಾಯಿ ಎದೆ ಹಾಲು ಕುಡಿದ್ರೆ ಬಂದ್ರ ನನ್ನ ಮಕ್ಕ ಒಬ್ಬೊಬ್ಬನಿಗೂ ತಲೆ ಬಡೆ ಬಿಚ್ಚಾಕ್ ಬಿಡ್ತೇನೆ ರಾಜಾ ಇನ್ನೊಂದು ಹೆಜ್ಜೆ ಮುಂದೆ ಇಟ್ರೆ ಒಬ್ಬೊಬ್ರಿಗೆ ಕೈಲಿ ಕಳಿಸ್ತೀನಿ ಹುಷಾರ್ ಇವನ್ ನಮ್ ಕೈದಿ ಇವನ್ ಮೇಲೆ ಕೈ ಎತ್ತೋದು ಕಾನೂನಿಗೆ ವಿರುದ್ಧ ರಾಜಾ ನೀನು ಅಷ್ಟೇ ಇಲ್ಲಿ ಯಾರ ಮೇಲಾದ್ರೂ ಕೈ ಎತ್ತಿದ್ರೆ ನಿನ್ ಕೈ ಕಾಲು ಮುರಿದು ಜೈಲಿಗೆ ಹಾಕ್ತೀರಿ ರಾಜಾ ಕಾರು ನಮ್ ರಾಮನ್ ಕೊಂದ ಕೊಲ್ಗಾನ ಹೆಡ್ ಮೋಟ ಇಲ್ಲಿಗೆ ಕರ್ಕೊಂಡ್ ಬರ್ತಾವನೆ ಬರ್ತಾವ್ ನೋಡಿ ನೋಡ್ ರಂಗಪ್ಪ ಈ ಕೈದಿ ಇವತ್ತಿಂದ ಇಲ್ಲೇ ಇರ್ತಾನೆ ನಿಮ್ಮ ಮನೆಯಲ್ಲಿ ಇದ್ದುಕೊಂಡು ಎರಡು ವರ್ಷದ ಶಿಕ್ಷೆ ಅನುಭವಿಸಬೇಕು ಇದು ಕೋರ್ಟ್ ಆರ್ಡರ್ ಗೊತ್ತಾಯ್ತಾ ರಂಗಪ್ಪ ಈ ಕೈದಿ ಮೇಲೆ ನೀವು ಯಾವ ಕಾರಣಕ್ಕೂ ಕೈ ಎತ್ತಬಾರದು ಅದು ರೂಲ್ಸ್ ಕೋರ್ಟ್ ಆರ್ಡರ್ ಚೆನ್ನಾಗಿರೋ ನಿನ್ ಕೋರ್ಟ್ ಆರ್ಡರ್ ನನ್ನ ಮಗನ ಕೊಂತಿಂದವನ್ನ ನನ್ನ ಮನೇಲಿ ಇಟ್ಕೋಬೇಕಾ ನಾನೇನು ಮಾಡಾಗಿಲ್ವಾ ಬಾರಿ ನಿನ್ ಕಾನೂನು ಬೇಜಾರು ಮಾಡ್ಕೋಬೇಡಪ್ಪ ನಿಮ್ಮಗ ಸರಿ ಇಟ್ಮೇಲೆ ಅವರ ಕಾಳ್ ಹೋಗ್ಲಿ ಪಾಪ ಮುದುಕ ಅಂತ ಬಿಟ್ಟಿದ್ದೀನಿ ಇಲ್ಲ ರಾಮನ್ನ ಏನ್ ಮಾಡ್ತಿದ್ದ ನಾರಿ ಬಿಟ್ಟು ನಮ್ಮನ್ನೆಲ್ಲ ಸಾಯಿಸ್ಬಿಟ್ಟಿದ್ದೇನು ಪಾಪಿ ದೇವ್ ನಿಂಗ್ ಒಳ್ಳೇದ್ ಮಾಡಲ್ವೋ ನಿನ್ ಮನೆ ಎತ್ಕೊಟ್ಟು ಹೋಗ ದಿಕ್ಕು ದಿವಾನ ಇಲ್ದಿರೋ ತಬ್ಲಿ ನನ್ನ ಮಗನಿಗೆ ಮನೆಯಲ್ಲಿಂದ ಬರ್ಬೇಕಮ್ಮ ಅಮ್ಮ ಇನ್ನೊಂದ್ ಸಾರಿ ಅಮ್ಮ ಅಂತ ಕಾದ್ರೆ ನಿನ್ ನಾಲ್ಗೆ ಹುಳ ಬಿದ್ದೋಗುತ್ತೆ ಅವನ ಹತ್ರ ನಿನಗೇನೆ ಮಾತು ಹೋಗು ಹೊರಗೋಗು ಬಾರಾಜ ಇಷ್ಟೇ ಆಗ್ಲಿ ಹೆತ್ತ ಕರಳು ಸ್ವಂತ ತಡೆದು ಮಾತಾಡಿದ್ವಿ ನೀ ಕೂತ್ಕೋ ನೀನ್ ಯೋಜನೆ ಮಾಡ್ಬೇಡ ನಾ ಬರ್ತೀನಿ ಏನ್ರೋ ಕೋತಿ ಕುಳಿತಾ ಇದೆಯಲ್ಲಿ ಏನ್ ನೋಡ್ತಾ ಇದ್ರು ಹೆಡ್ ಮೂಟ ಅಂದ್ರೆ ಭಯ ಇಲ್ಲ ಹೋಗ್ರೋ ನಿಮ್ ಕೆಲಸ ನೋಡ್ಕೊಡ್ರೋ ಮಾಡ್ಬಿಡ
ಒಂದು ತುತ್ತನ್ನ ಕೊಡಮ್ಮ ಇಷ್ಟೇಷ್ಟು ಕಳ್ಳಪುರಿ ಬೇಡಮ್ಮ ಬೇಡಮ್ಮ ಕಳ್ಳಪುರಿ ಬೇಡಮ್ಮ ಒಂದು ತುತ್ತನ್ನ ಕೊಡಮ್ಮ ಮಗನೇ ಎಲ್ಲ ಹಾಳಾಗೋಯ್ತು ನಾನು ಆಗ್ಲೇ ಬಂದೆ ಗುರು ನೀ ಆ ಹುಡುಗನ ಹತ್ರ ಮಾತಾಡ್ತಾ ಇದ್ದಲ್ಲ ಅದಕ್ಕೆ ಮರ್ಮೆ ಕುತ್ಕೊಂಡು ಕಾಯ್ತಾ ಇದ್ದೆ ರಾತ್ರಿ ಕೆರೆ ಹತ್ರ ಲಾರಿ ತಂದು ನಿಲ್ಸ್ಕೊಂಡಿರ್ತೀನಿ ಬಂದ್ಬಿಡು ಅಲ್ಲಕ್ಕ ಕಫೆ ಸಾಬಿಡೋಣ ಸರಿ ಮೊದಲಿನಿಂದ ಖಾಲಿ ಮಾಡು ಊಟ ತಂದಿದೆ ನನಗೆ ಬೇಡಮ್ಮ ಅವಳಿಗೆ ಕೊಡು ಊಟ ಕೇಳಿ ಬೇಡಮ್ಮ ನಿನ್ನ ಮಗನ ತಿನ್ಕೊಂಡೆ ನನ್ನ ಹೊಟ್ಟೆ ತುಂಬೋಗಿ ನೀರು ಕುಡಿದೆ ಸಾಯಿಸ್ಬಿಡ್ತಾರೆ ಯಾವ ಜಡ್ಜ ಶಿಕ್ಷೆ ಕೊಟ್ಟವ್ರು ಗುರು ಗುರು ಏರಿ ಕೆಳಗೆ ಲಾರಿ ತಂದಿದ್ದೀನಿ ಬೇಗ ಬಾ ಬೇಕು ನನ್ನ ಮಗನೇ ಟಾಚ್ ಆಫ್ ಮಾಡು ಹೇಳಿ ಹೇಳಿ ಬೇಗ ಮುಚ್ಚ ಬಾಯ್ ತಪ್ಪಿಸ್ಕೊಂಡು ಹೋಗೋ ಧೈರ್ಯ ಹೇಗೋ ಅಂತ ನಿನಗೆ ಆ ನಿನ್ ಜೈಲ್ಗೆ ಓಡ ಇಲ್ಲ ಅಂತನಾ ನಾನೇನ್ ಮಾಡ್ಲಿ ಸರ್ ನಿಮ್ ಜೈಲಲ್ಲಿ ಇದ್ದಿದ್ರೆ ಹೇಳೋದು ತಿನ್ನಕ್ಕಾದ್ರೂ ಸಿಕ್ತಿತ್ತು ನೆನ್ನೆಯಿಂದ ಹಸ್ಕೊಂಡು ಸಾಯ್ತಾ ಇದ್ದೀನಿ ಒಂದು ತನ್ನ ಕೊಡೋರ್ ಗತಿ ಇಲ್ಲ ಯಾರ ಯಾರ ಅನ್ನ ಕೊಡೋದು ಆ ಬಡ ಸಂಸಾರನ ನೀನು ಉತ್ತು ಬಿತ್ತಿ ಬೆಳೆ ಬೆಳೆದ್ರೆ ಮಾತ್ರ ನಿನಗೂ ಆ ಬಡ ಸಂಸಾರಕ್ಕೂ ಅನ್ನ ಸಿಗೋದು ಅದು ಒಂದಿನದಲ್ಲಿ ಹೇಗೆ ಸಾಧ್ಯ ಪ್ರಯತ್ನ ಪಡು ಕಷ್ಟಪಡು ಬೆವರು ಸುರಿಸು ಕೂಲಿ ಮಾಡು ಹೇಗಾದ್ರೂ ಸಂಪಾದನೆ ಮಾಡಿ ದಿಕ್ಕಿಲ್ದಿರೋ ಆ ಸಂಸಾರಕ್ಕೆ ಅನ್ನ ಕೊಡೋದು ನಿನ್ನ ಕರ್ತವ್ಯ ಕಣೋ ನಿನ್ನ ಕರ್ತವ್ಯ ಸರ್ ಊಟ ತಂದಿದ್ದೀನಿ ಸರ್ ಊಟ ರಾಜ ಊಟ ಕೊಡು ಕೊಡ ಸರಿ ಸರ್ ಹಸುವಿನ ಬೆಲೆ ಏನು ಅಂತ ನಿನಗೆ ಈಗ ಗೊತ್ತಾಯ್ತಾ ನಿನ್ನ ಕೈಲಿ ಒಂದು ದಿವಸ ಹಸ್ಕೊಂಡಿರಕ್ಕಾಗ್ಲಿಲ್ಲ ಪಾಪ ಸಂಸಾರ ಇಡೀ ಜೀವನನೇ ಹಸ್ಕೊಂಡಿರ್ಬೇಕಲ್ಲ ಅದ್ರ ಬಗ್ಗೆ ಯೋಚನೆ ಮಾಡಿದ್ಯಾ ಕಳ್ಳಪುರಿ ಬೇಡಮ್ಮ ಅನ್ನ ಹಾಕಮ್ಮ ನಮ್ ಕಳ್ಳಪುರಿ ಬೇಡಮ್ಮ ಹೊಟ್ಟೆ ಸಿಗ್ತದಮ್ಮ ನಮ್ ಕುತ್ತನ್ನ ಕೊಡಮ್ಮ ಇಷ್ಟೇಷ್ಟ ನಾನ್ ದುಡಿತೀನಿ ಸರ್ ನಾನ್ ಕಷ್ಟಪಡ್ತೀನಿ ಸರ್ ಆ ಸಂಸಾರ ಕಾಪಾಡ್ತೀನಿ ತಾಮ್ರದ ಗಣ್ಣು ಕೂತ್ಬಿಟ್ರಲ್ಲ ಬಿಸ್ಲಲ್ಲಿ ಕೆಲ್ಸ ಮಾಡ್ರು ಕೈ ಕೆಸರಾದ್ರೆ ಬಾಯ್ ಮೊಸರು ಯಾವ್ದು ಪತ್ರಿಕೆ ಬೆಟ್ಟಿಪ್ಪ ತಸೋದಿಲ್ವೋ ಮಗನೇ ನನ್ ಕೂಡ ಕೆತ್ತಂದ್ ಬಿಟ್ಟ ನಾನು ಎಬ್ಬೆಷ್ಟ್ ಅಷ್ಟೇ ಅಲ್ವೋ ಸಾವುಕಾರಗಳ ಬೊಟ್ಟು ನನ್ ಕೈಲಿ ಇದೆ ನಿಮ್ ಜೊತ್ತು ಕೊಂಕ್ ಮಾತಾಡಿದ್ರಿ ಕೊಡ್ತೀನಿ ಟಿಕೆಟ್ ನಮಸ್ಕಾರ ಸರ್ ಏನಪ್ಪ ಯಾರಯ್ಯ ಏನು ನಾನು 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 ಅಂದ್ರೆ ಅದಕ್ಕೇನು ಹೆಸರು ಕುಲ ಗೋತ್ರ ಏನಿಲ್ಲ ಪರದೇಶಿನಾ ಸ್ವದೇಶಿನೇ ನಾನು ರಾಜ ಅವ್ರಿಗೆ ಅಣ್ಣಪ್ಪನ ಮಗನ ಕೊಲೆ ಮಾಡ್ತೀನಿ ಓ ಅವನಾ ಇಲ್ಯಾರನ್ನ ಕೊಲೆ ಮಾಡೋಕ್ ಬಂದೆ ಯಾವ್ದಾದ್ರು ಕೆಲಸ ಖಾಲಿ ಇದ್ರೆ ಖಾಲಿ ಇದೆ ಆದ್ರೆ ನಿನಗ್ ಬಿಲ್ಕುಲ್ ಇಲ್ಲ ಹ್ಮ್ ಶರಣ ಸಕರ್ಗೆ ನಮಸ್ಕಾರ
ಹೆಬ್ಬೆಟ್ಟು ಸಾಕಾರೆ ಯಾರ ಇವನು? ಅದೇ ಹೊಸ ತೀರ್ಪನ್ ಹೊಸ ಕೈದೆ. ಕೆಲ್ಸ ಖಾಲಿ ಇಲ್ಲ ಅಂತ ಹೇಳಿಲ್ವಾ? ಹೋಗಯ್ಯ ಲೇ ಕೆಲ್ಸ ನೋಡಾಗ್ರ ಬೇರೆ ನನ್ನ ಮಕ್ಕಳ. ಸಾಕಾರೆ ಒಂದು ಮಿನಿಟ್ ತಯಾರಾಗಿರೋ ಮೈಲ್ ಸುತ್ತನ ನೀವು ಕಣ್ಣಾರ ನೋಡ್ಬಿಟ್ರೆ ನಗೊಂದ್ ತೃಪ್ತಿ. ಸಾಕಾರ್ರೆ ಏನು ಕಾಲ ಬಂತು, ಆ ರಾಮೂರು ಕೊಂದ ಲಾರಿ ಡ್ರೈವರ್ಗೆ ರಾಮು ಮನೆ ರಾಜ್ಯಭಾರ ನೋಡೋ ಕಳಿಸಿದಾರಲ್ಲ, ಒಂದು ಕೊಲೆ ಮಾಡಿದವನಿಗೆ ಈ ತೀರ್ಪು, ಇನ್ನು ನಾಲ್ಕು ಐದು ಒಟ್ಟಿಗೆ ಕೊಲೆ ಮಾಡಿಬಿಟ್ರೆ ಅವನು ಬಾವುಟ ಹಾಕಿರೋ ಕಾರ್ನಲ್ಲಿ ಕೂತ್ಕೊಂಡು ಬಂಗ್ಲೆಯಲ್ಲಿ ಹೋಗಿ ಮಜಾ ಮಾಡಬಹುದು. ಸರಿ, ಈಗ ಅವ್ರ ಸಂಸಾರ ಹೇಗೆ ನಡೆದಿದೆ? ನಡೆಯದೇ ಬಂತು, ಮನೆ ಕಂಬಿಟ್ಟದೆ, ತಿನ್ನಕ್ಕೆ ಆಗಲಿಲ್ಲ. ಮಗಳು ವಯಸ್ಸಿಗೆ ಬಂದವಳೆ, ಬೆಳೆದ್ ನಿಂತವಳೆ, ಅವಳೆ ಮಜಬೂತ್ ಆಗ ಅವಳೆ ಮದುವೆ ಮಾಡಕ್ ಆಗ್ತಿಲ್ಲ. ಯಾಕೆ? ಅದಕ್ಕೆ ನೀನಿಲ್ವಾ? ನನಗೆ ಈ ವಯಸ್ಸಲ್ಲಿ ಮದುವೆ ಬೇಡಪ್ಪ. ನೀನಿನ್ನೇನ್ ಮದುವೆ ಆಗ್ತೀಯೋ ಸುಡ್ಗಾಡು. ಅದಲ್ಲ ನಾನ್ ಹೇಳಿದ್ದು, ಅವ್ರ ಹೆಬ್ಬೆಟ್ಟಿಗೆ ನಮ್ ಕಾಗದ ಸಿದ್ಧವಾಗಿದೆ, ಈಗ ಅವ್ರ ಮದುವೆಗೆ ಹಣ ಬೇಕು, ನಮ್ ಹೊಸ ಫ್ಯಾಕ್ಟ್ರಿಗೆ ಅವ್ರ ಜಾಗ ಬೇಕು. ಅದಕ್ಕೆ ಈ ಸಂದರ್ಭನೆ ಉಪಯೋಗಿಸ್ಕೊಂಡು ನಾವ್ ಯಾಕೆ ಲಾಭ ಪಡ್ಕೋಬಾರ್ದು? ಅವನ ಅಕ್ಕನ್ ಕೋಳಿ ಕೂದ ಅವನ ಬಾವಲಿಗೆ ಪ್ರೀತಿ ಮಾಡಿಸೋದು. ಏರ್ಪಾಡು ಮಾಡೋಣ ಮಾಡೋಣ ತಗೊಳ್ಳಿ ಮಾಡೋಣ. ರಂಗಪ್ಪ, ಹತ್ತೊಂದು ಸಾಲಾನೇ ತೀರಿಸ್ಲಿಲ್ಲ, ಈಗ ಮಕ್ಳ ಸೊಂಡಿದ್ದೀಯ ಅಂದ್ಬಿಟ್ಟು ರಾಗಿ ಕೊಡು ಅಕ್ಕಿ ಕೊಡು ಬೇಳೆ ಕೊಡು ಅಂತ ಕೇಳ್ತಾ ಇದೆಯಲ್ಲ, ಯಾವ ಮಗ ಇಟ್ಕೊಂಡ್ ಬಂದಿದೀಯ? ಹಂಗನ್ಬೇಡ ರಾಮಣ್ಣ, ಮಕ್ಳು ಹಸ್ಕೊಂಡು ಸಾಯ್ತಾವೆ, ಇದೊಂದು ಸಾಲ ಕೊಡು, ಖಂಡಿತ ನಿನ್ ಸಾಲ ತೀರಿಸ್ತೀನಿ. ಹೋಗಯ್ಯ, ನಿನ್ ಸಾಲ ಕೊಟ್ಬಿಟ್ಟು ನನ್ ಮಕ್ಳು ಹೊಟ್ಟೆ ಮೇಲೆ ತಣ್ಣೀರ್ ಬಟ್ಟೆ ಹಾಕ್ಲ. ಹೋಗಯ್ಯ, ಬಹಳ ಸಾಲ ಕೊಟ್ಟಿಟ್ಟಿರೋ ಹಂಗೆ ಬೆಳಿಗ್ಗೆ ಎದ್ದು ಬೇರೆ ಕೆಲಸ ಇಲ್ದಂಗೆ. ಏನಪ್ಪ ಕೊಡ್ಗೈ ದಾನಿ, ದಾನವೀರ ಶೂರ ಕರ್ಣ, ರಾಮು ಮನೆಗೆ ಅನ್ಯಾಯ ಮಾಡ್ಬಿಟ್ಟೆ, ಕಾನೂನ್ ಸರಿಯಾಗಿ ಶಿಕ್ಷೆ ಕೊಟ್ಟಿಲ್ಲ ಅಂತ ಇಡೀ ಹಳ್ಳಿ ಜನ ಮೊಚ್ಚ ತಗೊಂಡು ಹೊಡೆಯಕ್ ಬಂದ್ರಲ್ಲ, ಇವತ್ ನೀವೇನ್ ಮಾಡ್ತಾ ಇದ್ದೀರಾ? ಪಾಪ ಮುದುಕ ಹೊಟ್ಟೆಗ್ ತಿನ್ನಕ್ಕಿಲ್ಲ ಅಂತ ಬಂದು ಕೇಳಿದ್ರೆ ನನ್ನ ಮಕ್ಕಳ ಬೊಜ್ಜು ಬೆಳೆಸ್ತೀರಾ? ಎತ್ತತ್ತೇರಿ ಇಟ್ ಮೇಲೆ ಅವರೇ ಕಾಳ್, ಊರ್ ತುಂಬಾ ನಿನ್ನಂತಾನೆ ತುಂಬಿದ್ರೆ ದೇಶ ಉದ್ಧಾರ. ನನ್ನ ಮಕ್ಕಳನ್ನ ಕೇಳಿ ಫಸ್ಟ್ ಯಾರ ಕೈ ಎತ್ತಿದ್ದು ಅಂತ. ತುಮ್ ಸುಮ್ನೆ ನನ್ ಸುದ್ದಿಗ್ ಬಂದ್ರೆ ಟೇರೇಟ್ ಮೇಲೆ ಅವರೇ ಕಾಳ್. ಅದ್ ನನಗ್ ಗೊತ್ತಪ್ಪ, ನೀನ್ ಬಹಳ ಒಳ್ಳೆಯವನಂತ. ಏನಾಯ್ತು ನನ್ ಟ್ರ್ಯಾಕ್ಟರ್ಗೆ ಅಲ್ವೋ? ಬೆಳಗ್ಗೆಯಿಂದ ಸಂಜೆ ತನಕ ನಿಂತೆ ಇದ್ರೆ ಓಡೋದ್ ಯಾವಾಗ್ಲೋ ಅಲ್ವೋ? ಭೂಮಿ ಮೇಲೆ ಚಕ್ರ ಓಡಿಸೋಗ್ಬಿಟ್ಟು ಇಂಜಿನ್ ನಲ್ಲಿ ಕೈ ಆಡಿಸ್ತಾ ಇದೆಯಲ್ಲೋ. ಇಷ್ಟು ಚೆನ್ನಾಗಿತ್ತು ಗೋವಿಂದಯ್ಯ, ಇದ್ದಿಗೆ ನಿಂತೋಗ್ಬಿಟ್ರೆ ನಂದೇನ್ ತಪ್ಪು? ತಪ್ಪು ನಿಂದೇನಲ್ಲಪ್ಪ, ತಪ್ಪೆಲ್ಲ ನಂದೇ. ತಿರುಪ್ತಿ ತಿಮ್ಮಪ್ಪ, ಒಳ್ಳೇದ್ ಮಾಡಪ್ಪ. ಡೇ, ಯಾವಾಗ ನೀನ್ ರಿಪೇರಿ ಮಾಡೋದು? ಯಾವಾಗ ಹೊಲ ಉಳೋದು? ಯಾವಾಗ ಕಳೆ ಕೀಳೋದು? ಯಾವಾಗ? ಅಯ್ಯಯ್ಯೋ ಹೋಯ್ತಲ್ಲೋ ತಿಮ್ಮಪ್ಪ. ಏನ್ರಿ ಸ್ವಾಮಿ, ನಿಮ್ ಟ್ರ್ಯಾಕ್ಟರ್ ಕೆಟ್ಟಾಗಿದ್ಯಾ?
ಕಾಣಿಸಕ್ಕಿಲ್ವಾ ಇಲ್ಲಿ ಗಡಗಡ ಅಂತ ಹೊಡ್ಕೋತಾ ಇರೋದು? ನಿನಗೆ ಕೇಳಿಸಕ್ಕಿಲ್ವಾ? ನನಗೂ ಸ್ವಲ್ಪ ಮೆಕ್ಯಾನಿಕ್ ಗೊತ್ತು, ರಿಪೇರಿ ಮಾಡ್ಕೊಡ್ಬೇಕಾ? ಮತ್ತಿನೇನು ಗರುಡಗಂಬ ನಿಂತಾಗ ನಿಂತ ಇದೆಯಲ್ಲ, ಶುರು ಹಚ್ಕೋ. ಸ್ವಲ್ಪ ತಡಿ, ನೀನ್ ಇಂಜಿನ್ ಮುಟ್ಟೋಕ್ ಮುಂಚೆ ನಿನಗೆ ಎಷ್ಟು ಮುಟ್ಬೇಕು ಅದನ್ನ ಹೇಳ್ಬಿಡು. ನಿನ್ ಸಂತೋಷ, ನಿಮ್ ಇಷ್ಟ ಬಂದಷ್ಟು ಕೊಡಿ. ಹಂಗಾರೆ ಶುರು ಹಚ್ಕೋ. ಬಂದ್ರೆ ಗೋವಿಂದಯ್ಯ, ಏನ್ಲೇ ಅದು? ತಿರುಪ್ತಿ ತಿಮ್ಮಪ್ಪ ಒಳ್ಳೇದ್ ಮಾಡಪ್ಪ. ಅವನ್ ಯಾರು ಗೊತ್ತಾ? ಅವನ ನಮ್ಮಂಗೆ ಕೈ ಕಾಲು ಕಣ್ಣು ಮೂಗು ಇರೋ ಮನುಷ್ಯ. ಅಲ್ಲ ಕಣಯ್ಯೋ, ಅವನು ರಾಮನ್ಕೊಂದು ಕೊಲೆಗಾರ. ಅಯ್ಯೋ ಪುಂಕ್ಸಾಮ್ರಾಣಿ, ಇವನ್ಯಾಕ್ ರಾಮನ್ ಕೊಂದ? ಅವನ್ ಜೀವ ತಗೊಂಡಿದ್ದು ಆ ಒಂಟಿ ಮರದ ಭೂತ ಕಣೋ ಬೆಪ್ಪೆ. ಇಡೀ ಹಳ್ಳಿ ಜನನೇ ಬೇಡ ಅಂತ, ನಾನು ಬೇಡ ಅಂತ, ಭೂತ ಇರೋ ಜಮೀನ್ ಕೊಂಡ್ಕೋಬೇಡ ರಾಮು ಅಂದೆ. ಕೊಂಡ್ಕೊಂಡ ಕೊಟಕ್ ತಂತ ನೆಗೆದು ಬಿದ್ದು. ತಿರುಪ್ತಿ ತಿಮ್ಮಪ್ಪ ಒಳ್ಳೇದ್ ಮಾಡಪ್ಪ. ರಿಪೇರಿ ಮಾಡ್ಬಿಟ್ಟೆ, ನಿನ್ ಕೈ ಚಳಕ ಬಹು ಚೆನ್ನಾಗಿದೆ. ಇನ್ನೂ ಒಂದ್ ಹತ್ತಕೋ ತಕ. ಎಷ್ಟು ತಗೊಳ್ಳೆ ಬೇಕೋ? ಜಾಣಲ್ಲ ನೋಡು, ಖಂಡಿತ ಅನ್ನ ಮಾಡ್ತಾರೆ. ಅನ್ನ ಮಾಡಿ ಎಷ್ಟು ದಿನ ಆಯ್ತು? ನೀನ್ ನನ್ನ ಹತ್ರ ಅಳ್ತೀಯ, ನಾನು ಹೋಗಿ ಯಾರ ಹತ್ರ ಅಳ್ಳಿ? ದೊಡ್ಡವರು ಆದವರು ನಮಗೆ ಹೊಟ್ಟೆ ಶೂ ತಡ್ಕೊಳ್ಳೋದು. ಇನ್ನು ಮಕ್ಕಳಿಂದ ಮಾತಾಡ್ಕೋತವೆ. ನನ್ ಕರ್ಕೊಂಡೋಗಿ ಯಾವ್ದಾದ್ರೂ ತೀರಿಸ್ಕೋಬೇಕು. ನನ್ ಕಾಣಲ್ಲ ಹೊರಡಿ ಅಂತ ಭಿಕ್ಷೆ ಬೇಡ ಆದ್ರೂ ಒಂದಿಷ್ಟು ಅಂದಾಗ್ತಿ ನಮ್ಮ ಮಕ್ಕಳಿಗೆ. ಅಳ್ಬೇಡ ಕಣ, ನನ್ ಮಾತು ಹಠ ಮಾಡ್ಬೇಡ ರಜ. ಸ್ವಲ್ಪ ತಿನ್ನು, ಸ್ವಲ್ಪ ಕಣ. ನನ್ಗೆ ಸ್ವಲ್ಪ ದುಡ್ಡು ಸಿಕ್ಕಿತ್ತು, ಅದಕ್ಕೆ ಅಕ್ಕಿ ಬೇಳೆ ಎಲ್ಲ ತಂದಿದ್ದೀನಿ. ಇನ್ನು ಬಾ, ನಿನಗೋಸ್ಕರ ಜಾಂಗೀರ್ ತಂದಿದ್ದೀನಿ. ಅಳ್ಬೇಡಮ್ಮ, ಬಾ ಸಿ. ಎಲ್ಲಿ ಎಲ್ಲಿ? ಕಮಲ, ಆ ಪೊಟ್ಟ ಎಲ್ಲ ತೆಗೆದು ಬಿಸಾಕು, ಹರಿಸ್ಕೊಂಡು ಸಾಯ್ತೀವಿ ಹೊರತು ಆ ಪಾಪಿ ಕೈಯಿಂದ ತಂದಿದ್ದು ಯಾವುದನ್ನು ಮುಟ್ಟಿಸ್ಬೇಕು. ತೆಗೆದು ಬಿಸಾಕು. ಬಾಯಲೆ ಅಳ್ತಾ ಎಲ್ಲಿಗೋ ಹೋಗ್ತಾ ಇದೀಯಾ? ಕೇಳಿದೆ ಮಗನೇ, ನಿನ್ಗೆ ಈಗ ತಿಂಡಿ ತಾನೇ ಬೇಕು. ಹಾ, ನಾ ಕೊಡಿಸ್ತೀನಿ ಬಾ. ಹಾ, ಅಣ್ಣ ನೀ ತೋಳಿ ಅಣ್ಣ. ಏ, ನೀರ್ ತಂಬಾರ. ಯಾಕೋ ಇನ್ನ ಅಣ್ಣಾನು ಅಷ್ಟೊಂದೇ ಸ್ಕೂಲ್ಗೆ ಹೋದ, ಅವನು ಕರ್ಕೊಂಬರ್ಲ? ಸರಿ. ನೋಡ ರೇ, ಜಾಂಗೀರು ಇಡ್ಲಿ ತಿನ್ನು. ಇದನ್ನೆಲ್ಲ ನಿಂಗೆ ಯಾರ ಕೊಡ್ಸಿದ್ರು? ಹೊಲ್ಗಾಲ್ ಮಾಮನೇ ಕೊಡ್ಸಿತ್ತು. ಇದನ್ನೆಲ್ಲ ತಿನ್ಬಾರ್ದು. ಯಾಕೆ ಯಾಕೆ ಅಂತ ಯಾಕೆ? ಬುದ್ಧಿ ಇಲ್ಲ ನಿನ್ಗೆ? ಅವ್ನು ಕೊಡ್ತಿದ್ ಯಾವ್ದನ್ನು ತಿನ್ಬಾರ್ದು ಅಂತ ಅಮ್ಮ ನಿಂಗೆ ಹೇಳಿಲ್ಲ? ಅವನೊಬ್ಬ ಪಾಪಿ ಕೊಲೆಗಾರ. ನಡಿ ಹೋಗೋಣ. ಕೃಷ್ಣ, ಕೃಷ್ಣ
ನಾನು ಬೇಕು ಅಂತ ನಿಮ್ಮ ಅಪ್ಪನ ಕೊಲೆ ಮಾಡಲಿಲ್ಲಪ್ಪ. ನಿಮ್ಮ ಅಪ್ಪನ ಸಾವಿಗೆ ನಾನೇ ಕಾರಣ ಆಗಿದ್ದೀನಿ ಅಂತ ನನ್ನ ಮನಸ್ಸಿಗೆ ಎಷ್ಟು ನೋವಾಗ್ತಾ ಇದೆ ಗೊತ್ತಾ ಕೃಷ್ಣ. ನಾನು ದೊಡ್ಡ ತಪ್ಪು ಮಾಡಿದ್ದೀನಿ ನಿಜ, ಆದರೆ ನೀವೆಲ್ಲ ಈ ರೀತಿ ಉಪವಾಸ ಮಾಡಿದ್ರೆ ನನ್ನ ಪಾಪ ಇನ್ನೂ ಜಾಸ್ತಿ ಆಗುತ್ತೆ. ನೋಡಿ ನನ್ನ ಮಾತು ಕೇಳಿ, ನಿಮ್ಮಪ್ಪ ನಿಮಗೇನು ಮಾಡ್ತಿದ್ದ ಅದನ್ನೆಲ್ಲ ನಾನು ಮಾಡ್ತೀನಿ. ಹಾಂ, ನಿಮಗೆ ತಿಂಡಿ ಕೊಡಿಸ್ತೀನಿ, ನನ್ನ ಜೊತೆಲಿ ಬರ್ತೀರಾ? ಕಮಲಾ, ಕಮಲಾ, ಮಕ್ಕಳು ನೋಡಿದ್ಯಾ? ಕೃಷ್ಣ ಮಕ್ಕಳು ಕಾಣ್ತಾ ಇಲ್ಲ, ಕಟ್ಟಿರೋ ಎಷ್ಟೋ ಕಾಣ್ತಾ ಇಲ್ಲ. ಆ ಕೊಲೆಗಾರ ನಮ್ಮ ಮಕ್ಕಳು ಎತ್ಕೊಂಡು ಹೋಗ್ಬಿಟ್ಟಿದ್ದಾನೆ ಅಂತ ಕಾಣುತ್ತೆ. ಏನ್ ಮಾಡೋದು? ನೀನೇ ಹೇಳ್ಕೊಬೇಡಮ್ಮ, ಅವನನ್ನು ಊರ್ ದಾಟಿರಲಿಕ್ಕಿಲ್ಲ, ನಾನು ನೋಡ್ಕೊಂಡ್ಬಿಡ್ತೀನಿ. ಆ ಪಾಪಿ ಒಂದ್ ವೇಳೆ ನನ್ನ ಮಕ್ಕಳು ಕೊಂದ್ಬಿಟ್ಟಿದ್ರೆ ನಾನು ಖಂಡಿತ ಬದುಕಿಲ್ಲ ಅತ್ತೆ. ನಾನು ಖಂಡಿಲ್ಲ, ಏನಾಗಿಲ್ಲಮ್ಮ, ನೀ ಸಮಾಧಾನ ತಂದ್ಕೊ, ಸಮಾಧಾನ ತಂದ್ಕೊಂಡಮ್ಮ. ಆ ಕೊಲೆಗಾರ ಮಕ್ಕಳನ್ನು ಎತ್ತನ್ನ ಈ ಕಡೆ ಕರ್ಕೊಂಡು ಹೋಯ್ತಿದ್ದ. ವಶಿ ಬರ್ತೀಯ, ನೋಡ್ಕೊಂಬರವ ನಡಿ. ಏರಿ ಮೇಲೆ ರಾಗಿ ಮುದ್ದೆ, ಮಸಾಲ ದೋಸೆ, ಮೇಲೆ ಅವರೇ ಕಾಶ್ ಎಷ್ಟು ದಮ್ ಕಟ್ಟಿದ್ರು ನಗ ಮುಂದಕ್ಕೆ ಹೋಗ್ತಿಲ್ವಲ್ಲ. ನಿನ್ ಕಡೆ ದಮ್ ಕಟ್ಟಿದ್ರೆ ಮುಂದೆ ಕೇಳಿಬೇಕು. ಮಾಮಕ್ಕೆ ಬರಲ್ಲ, ನಾನೇನು ಮಾಡ್ಲಿ, ನಮ್ಮ ವಂಶದಲ್ಲಿ ಯಾರು ಈ ನೇಗ್ಲು ಒತ್ತಿರ್ಲಿಲ್ಲ, ಎಲ್ಲ ಬರೀ ಸ್ಟೇರಿಂಗ್ ಹಿಡ್ದಿದ್ವಿ. ಯೋಚನೆ ಮಾಡ್ಬೇಡ್ರು, ನಾವ್ ಮೂರ್ ಜನ ಸೇರ್ಕೊಂಡು, ಅಲ್ಲ ನಮ್ಮ ಅಣ್ಣ ಬೇರೆ ಇದನಲ್ಲ, ನಾವ್ ನಾಲ್ಕ್ ಜನ ಸೇರ್ಕೊಂಡು ಸೇರಿ ಇಟ್ಮೇಲೆ ಅವರೇ ಕಾಳು. ಹಾ, ನಿತ್ಕೊ ನಿತ್ಕೊ, ಈ ಭೂಮಿನೆಲ್ಲ ನಾಲ್ಕೈದು ಸತಿ ಉತ್ತಾಕ್ಬಿಡಣ, ಏನಂತೀರಾ? ಎರಿ ಮೇಲೆ ಐತಾ ನಗು, ಚೆನ್ನಾಗಿ ನಗು. ನನ್ನ ಮಗನ ಪ್ರಾಣ ತಗೊಂಡು ಸಾಕಾಗಲಿಲ್ವಾ? ಈಗ ನನ್ನ ಮೊಮ್ಮಕ್ಕಳನ್ನ ಸಾಯಿಸ್ಬೇಕು ಅಂತಿದೀಯಾ? ಒಂದ್ ಬಿಟ್ಟ ನೇಗಲು ಯೋಗಿ, ನಿನ್ನಂಥವನಿಗೆ ಯಾಕೋ ನೇಗಲು? ಇದು ನನ್ನ ರಾಮು ನೆಲ, ಈ ಮಣ್ಣಲ್ಲಿ ರಾಮು ಆತ್ಮ ಅಡಗಿದೆ. ನಿನಗೆ ಪಾಪಿ ಕೈಗಳಿಂದ ಇದನ್ನು ಮುಟ್ಟಿ ಹೊಲಸು ಮಾಡೋದು ಬೇಡ. ಹೋಗು, ಎಲ್ಲಾದ್ರೂ ಬಟ್ಟಿ ಸರ ಹಾಕಿ ಕುಡಿದು ಜನಗಳ ಪ್ರಾಣ ತೆಗಿ ಹೋಗು. ಏ ಮುದುಕ, ಮಾತಕ್ ಮುಚ್ಚ ಕುಡ್ಕ ಕುಡ್ಕ ಅನ್ಬೇಡ. ಅವತ್ ಮನೆಯಲ್ಲಿ ನೋಡಿದಾಗ್ಲೂ ಪಾಪ ಮುದುಕ ಅಂತ ಸುಮ್ನೆ ಬಿಟ್ಟೆ. ಬೇರೆ ಯಾವನಾದ್ರೂ ಆಗಿದ್ರೆ ಕೂತ್ ಕೇಜಿಗೆ ಸಾಯಿಸ್ಬಿಡುವೆ. ಏನ ಮಕ್ಕಳು ಹಸ್ಕೊಂಡಿರ್ತಾರಲ್ಲ ಅಂತ ದುಡಿಯೋಕ್ ಬಂದ್ರೆ ತಲೆ ಎಲ್ಲ ಮಾತಾಡ್ತಾನೆ. ಕುಡ್ಕ ಅಂತ ಕುಡ್ಕ. ದಾರಿ ಬಂದ್ಬಿಡ್ತೈತೆ, ಎಲ್ಲ ಪ್ಯಾಕಪ್ ಮಾಡಿ ಸಿದ್ಧವಾಗಿರ್ರಿ, ಹುಡುಗಾಟ ಆಡ್ಬೇಡಿ. ನಮಸ್ಕಾರ ಹನುಮಪ್ಪನವ್ರಿಗೆ. ನಮ್ಮ ಮಾವನವ್ರ ಹತ್ರ ಕೆಲ್ಸ ಕೊಡಿಸ್ತೀನಿ ಅಂತ ಹೇಳಿ ಕಳ್ಸಿದ್ರಂತೆ. ಏನ್ ಮಾಡ್ತಿ, ಈ ಹಳ್ಳಿಲಿ ಇರೋರ್ಗೆಲ್ಲ ಸಾವುಕಾರ ಕೆಲ್ಸ ಕೊಡ್ಬೇಕು ಅಂತ ಮನಸ್ಸು ಆಗ್ತಾ ಇಲ್ವಲ್ಲ, ಏನ್ ಮಾಡ್ಲಿ? ಎಲ್ಲಿ ನಿನ್ನಾದ್ನಿ ಮದುವೆಗೆ ಬೆಳಗ್ಗೆ ನಿಂತರು ಹುಡುಗಿ, ನಾಲ್ಕು ಜನ ಗಂಡಸ್ರ ಮಧ್ಯೆ ನಿಂತು ಕೆಲಸ ಮಾಡಿದ್ರೆ ನಾಳೆ ಊರಿನ ಜನ ಏನಾದ್ರೂ ಕಥೆ ಕಟ್ಬಿಡ್ತಾರೆ. ಅದಕ್ಕೆ ತಾವು ದೊಡ್ಡ ಮನ್ಸು ಮಾಡಿ ನನಗ್ ಕೆಲ್ಸ ಕೊಡ್ಸಿದ್ರೆ ತುಂಬಾ ಉಪಕಾರ ಆಗುತ್ತೆ. ಆಯ್ತು ಇರು. ಬಂದಿರೋದು ಉಪಯೋಗಿಸ್ಕೊಳ್ಳಿ, ಆಮೇಲೆ ನೋಡೋಣ. ಸೀತಂಗೆ ಸೀತಾ ವಿಚಾರ ಹೇಳ್ದೆ ಇಟ್ಕೋ ಅಂದ್ರು. ಹತ್ತು ದೀಪ ನಮ್ ಸಾಕಾರದು ಬಲು ದೊಡ್ದು ಮನಸ್ಸು, ನಮ್ ಸಾಕಾರದು ರಾಮ್ರತ ಕಣ್ಣು. ಬೆಳಗಿನಿಂದ ರಾತ್ರಿ ವರೆಗೂ ಇಲ್ಲಿ ಬೇಕಾದ್ದು ಬ್ಯಾಡವಾದ್ದು ನಡೀತಾನೇ ಇರುತ್ತೆ. ಏ ಸಮಂಗಿಗಳ, ಈ ಅಮ್ಮ ಇವತ್ತಿಂದ ಈ ಗೋಡೋರಿಗಿನ್ ಚಾರ್ಜ್, ಅವ್ರು ಯಾವಾಗ ಬೇಕಾದ್ರೂ ಬರ್ಬಹುದು, ಯಾವಾಗ ಬೇಕಾದ್ರೂ ಹೋಗ್ಬಹುದು. ಇದು ನಮ್ ಸಾಹುಕಾರರ ಆರ್ಡರ್.
ಇಳಿತೇನ್ರು. ತುಂಬಾ ಉಪಕಾರ ಆಯ್ತು, ಉಪಕಾರ ಆಯ್ತು ಅಂದ್ರೆ ಅಯ್ಯೋ ಅಯ್ಯೋ, ಇದರಲ್ಲೆಲ್ಲ ಉಪಕಾರ ಏನು ಬಂತು? ಎಲ್ಲ ಋಣ ಅಂತ ಸಂಬಂಧ. ನಡಿ ನಡಿ ನಡಿ. ನಾನು ಕುಡಿತೀನಿ, ನಾನು ಕುಡ್ದೇ ಕುಡಿತೀನಿ. ಸರಿ ಇಸ್ಮೇಲ್ ಅವ್ರಕ್ಕ, ನಿನ್ ಕಣ್ಣೆದ್ರಿಗೆ ನಾನು ನಿಂತ್ಕೊಂಡು ಕುಡಿತೀನಿ. ಅದ್ಯಾಕೆ ನಿಂತ್ಕೋಬೇಕು? ಕೂತ್ಕೊಂಡು ಕುಡಿತೀನಿ. ಎಲ್ಲ ಲೇ, ನಿನ್ ಕೈಲಿ ಏನು ಮಾಡಕ್ಕಾಗಲ್ಲ ಅಮ್ಮ. ಯಾಕೆ ಗೊತ್ತಾ? ನಿನಗಿರೋ ದೇವಸ್ಥಾನಕ್ಕಿಂತ ಇದಕ್ಕಿರೋ ಅಂಗಡಿಗಳೇ ಜಾಸ್ತಿ. ಕತ್ಲೆ ಕೋಣಲ್ಲಿ ಕಣ್ಣು ಮುಚ್ಕೊಂಡು ಕಲ್ಲ ಕೂತಿರೋ ಕಲ್ದೇವ್ರೆ, ಕೇಳು, ನೀ ನನ್ನ ಲೈಸೆನ್ಸ್ ಕಿತ್ಕೊಂಡೆ, ನನ್ನ ಕೂಲಿ ಕಿತ್ಕೊಂಡೆ. ಎತ್ತರಿಟ್ಟ ಮೇಲೆ ಅವರೇ ಕಾಳ್, ನಿನ್ ಕಲ್ ತಾಕತ್ತಿದ್ರೆ ಇದನ್ನ ಕಿತ್ಕೊಂಡ್ ನೋಡೋಣ. ನಾನು ಕುಡಿಯೋದನ್ನ ನಿಲ್ಸು ನೋಡೋಣ. ಯಾವ ಕಮಲ? ಊರ್ ಕಮಲನ ನೀರ್ ಕಮಲನ? ನಿಂತ್ಕೋ ಕಮಲ. ಕಮಲ ಏನಿದ ಕಮಲ, ಯಾಕೆಷ್ಟು ನಿರಾಶೆ ಆಗ್ತೀಯ? ನನ್ನ ಮಾತು ಕೇಳು, ಸಮಾಧಾನ ಮಾಡು, ಎಲ್ಲ ಸರಿ ಹೋಗುತ್ತೆ ಕಮಲ. ಇಲ್ಲ ಮೋಹನ್, ನಿಮಗೆ ಗೊತ್ತಿಲ್ಲ, ನಮ್ಮ ಅಣ್ಣ ಸತ್ಮೇಲೆ ನಮ್ಮ ಮನೇಲಿ ಅಶಾಂತಿ ತುಂಬಿಕೊಡ್ತು. ನನ್ ಕನ್ಸಲ್ಲ ಚೂರ್ ಚೂರ್ ಆಯ್ತು. ನಿಮ್ ತಂದೆಗೆ ನಮ್ಮ ಅಣ್ಣ ಕೊಟ್ಟು ಮಾತು ಉಳಿಸ್ಕೊಳ್ಳೋದಕ್ಕೆ ನಮ್ಮ ಮನೇಲಿ ಯಾರು ದುಡಿತಾರೆ? ನಮ್ ಮದುವೆ ನಡೆಯಲ್ಲ ಮೋಹನ್. ಯಾಕೆ ಹುಚ್ಚುಚ್ಚಾಗಿ ಮಾತಾಡ್ತೀಯ? ನಮ್ ಮದ್ವೆ ಆಗತ್ತೆ ನೋಡು. ನಮ್ ತಂದೆ ಹತ್ರ ನಾನು ಇವತ್ತೇ ಮಾತನಾಡೋ ಒಪ್ಪಿಸ್ತೀನಿ, ನೀ ಧೈರ್ಯವಾಗಿರು ಕಮಲ. ನೀವೇನಾದ್ರೂ ನನ್ನ ಕೈ ಬಿಟ್ರೆ ನಾನು ಸತ್ತು ಹೋಗ್ತೀನಿ. ಕಮಲ, ಕಮಲ ಸಾಯ್ರು, ಎಲ್ರೂ ಸತ್ತೋಗಿ, ನನಗೇನಂತೆ? ಕಮಲ ಇಟ್ಮೇಲೆ ಅವ್ರೆ ಕಮಲ, ಮನೇಲಿ ದುಡಿಯೋರಿಲ್ಲ, ಬೆಳೆ ಅಂತ ಬರಲ್ಲ, ಕಮಲನ ಮಗಕ್ ದುಡ್ಡಿಲ್ಲ, ದುಡಿಯೋರಿಲ್ಲ ದುಡ್ಡಿಲ್ಲ ಅಂತ ಒಣಗಿದ ಭೂಮಿಲಿ ನೇಗ್ಲು ಹಿಡಿಯಕ್ಕೆ ನಾನೇನು ರೈತನ? ಕತ್ತಿದ್ದಕ್ಕೆ ಸಾಯಿಸ್ಬಿಡ್ತೀನಿ ನೋಡ ಕಳ್ಳ ಅಂದ್ರೆ. ಸರಿ ಇಟ್ಮೇಲೆ ಅವ್ರೆ ಕಾಳ್, ಯಾರಪ್ಪನ ಮನೆ ಗಂಟ ಕತ್ತಿಲ್ಲ ಕಣ ಕಳ್ಳ ಅನ್ನೋದಕ್ಕೆ? ಏನು ಅದ್ರ ಅರ್ಥ? ಇನ್ನೊಬ್ಬರ ಮನೆ ಪದಾರ್ಥನ ಅವ್ರಿಗೆ ಗೊತ್ತಿಲ್ಲದೆ ತಗೊಂಬಂದಿರೋದು ಕಳ್ತಾನ ಅಲ್ವೇನು? ನಾನೇನ್ ಮಾಡ್ಲಿ, ರಾಮು ಜಮೀನ್ ಉಳ್ಬೇಕಾಗಿತ್ತು, ನಮ್ಮ ಹತ್ರ ಇರೋದು ಒಂದೆತ್ತು, ಇನ್ನೊಂದೆತ್ತು ಎಲ್ಲೋಗ್ಲಿ? ಇನ್ನೊಂದೆತ್ತು ಇನ್ನೊಂದೆತ್ತು ಅಂತ ನನ್ ಕಡೆ ಯಾಕೆ ಕೈ ತೋರಿಸ್ತೀಯ? ಯಾರನ್ನ ಕೇಳೋ ಟ್ರ್ಯಾಕ್ಟರ್ ತಗೊಂಬಂದೆ ನೀನು? ನಾನೇ ರಿಪೇರಿ ಮಾಡಿದ್ನಲ್ಲ, ಅದಕ್ಕೆ ಅಂತ ಕೂಲಿ ಕೊಟ್ಟಿದ್ದೀನಲ್ಲ. ನೀವು ಬಾಡಿಗೆ ತಗೊಳ್ಳಿ, ಎಷ್ಟು ಹೇಳಿ? 50 ರೂಪಾಯಿ. ಹೋಗ್ಲಿ, ನಿಮಗೆ ಅಂತ 30 ರೂಪಾಯಿ. ಹಾಂ ತಗೊಳ್ಳಿ. ನೀವು ಯಾಕೆ ಕೊಡ್ತಾ ಇದ್ದೀರಾ ಸ್ವಾಮಿ? ಇವನು ನಮ್ಮ ಕೈದಿ, ಇವನ ಜವಾಬ್ದಾರಿ ನಮ್ದೇ. ಸರಿ, ಅವನಿಗೆ ಕೊಟ್ಬಿಡಿ. ಜಮೀನು ಉತ್ಮೇಲೆ ಬೀಜ ಬೇಕಲ್ಲ, ತಿರುಪ್ತಿ ತಿಮ್ಮಪ್ಪ ಒಳ್ಳೇದ್ ಮಾಡಪ್ಪ. ಮೊದಲೇ ಕೈದಿ, ಬೀಜನ ಇನ್ನೆಲ್ಲಾರು ಕದ್ಬಿಟ್ಟನು. ತಗೋ ರಾಜ. ಇದು ಪರವಾಗಿಲ್ಲ, ನಿನ್ ಖರ್ಚು ಬಿಟ್ಟು ನಿನ್ ದುಡ್ಡು ಮೇಲೆ ಹಿಡ್ಕೋತೀನಿ. ಸರ್, ಟ್ರ್ಯಾಕ್ಟರ್ನ ಗೋವಿಂದನ ಮನೆಗೆ ಬಿಟ್ಬಿಡ್ತೀನಿ. ಮರಿದೆ ಬಿಟ್ಬಿಡು. ಇಲ್ಸೆ, ನಾನು ಬರ್ತೀನಿ. ನಂಬಕ್ಕಾಗಲ್ಲ, ನಿನ್ ಟ್ರ್ಯಾಕ್ಟರ್ ತಗೊಂಡು ಹಳ್ಳಿಗೆ ಹೋಗ್ಬಿಟ್ರೆ ನನಗೆ ತೊಂದರೆ ಆಗುತ್ತೆ. ಅಂತೂ ನೀನ್ ಮಾಡುದು ಒಳ್ಳೆ ಕೆಲಸದಿಂದ ರಾಮು ಆತ್ಮಕ್ ಶಾಂತಿ ಸಿಕ್ಕದಾಗ ಆಯ್ತು. ಶಾಂತಿ ಗಿಂತಿ ನನಗ್ ಗೊತ್ತಿಲ್ಲ. ಒಟ್ನಲ್ಲಿ ರಾಮು ಜಮೀನ್ ಉತ್ತು ಬಿತ್ತು ಫಸಲ್ ತೆಗೆದ್ರೆ ಅವನ್ ತಂಗಿ ಮದುವೆ ಮಾಡಬೋದಷ್ಟೇ. ಹ್ಞೂ, ಅವನ್ ತಂಗಿ ಮದುವೆಗೂ ಆಗುತ್ತೆ, ಇಡೀ ವರ್ಷ ಅವನ್ ಮನೆಯಲ್ಲಿರೋರಿಗೆ ಊಟಕ್ಕೂ ಆಗುತ್ತೆ. ರಾಮು ಆಸೆನು ಅದೇ ತಾನೆ ಇತ್ತು, ಅದಕ್ಕೆ ಅಂತಲೇ ಹೊಸ ಜಮೀನ್ ತಗೊಂಡ. ಆದ್ರೆ ಆ ಮೋಹಿನಿ ಬಿಡ್ಬೇಕಲ್ಲ. ಮೋಹಿನಿ? ಹ್ಞೂ,
ರಾಮು ತಗೊಂಡ ಜಮೀನಿನಲ್ಲಿ ಒಂದು ಒಂಟಿ ಮರ ಇದೆ, ಅದರ ಪಟ್ರೆಯಲ್ಲಿ ಮೋಹಿನಿ ಇದೆ. ಆ ಜಮೀನ್ ಯಾರೇ ತಗೊಳ್ಳಿ ಅವ್ರ ಆಯಸ್ಸು ಮುಗೀತು ಅಂತ ಇಟ್ಕೋ. ಯಾಕೆ 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 ನಂತಿ? ಸರಿ ಇಟ್ಮೇಲೆ ಅವರೇ ಕಾಳ್. ಅವೆಲ್ಲ ಸುಳ್ಳು ಗೋವಿಂದಯ್ಯ, ಸುಳ್ಳು ಅಂತ ಉದಾಸೀನ ಮಾಡೋಗಿಲ್ಲಪ್ಪ. ಇವತ್ತು ಅದನ್ನ ಕಣ್ಣಾರೆ ಕಂಡವ್ರು ಇದ್ದಾರೆ ನೋಡಿ. ಟ್ರ್ಯಾಕ್ಟರ್ ಗೋವಿಂದನವರೇ, ಒಂದಿನ ನಿಮ್ ಟ್ರ್ಯಾಕ್ಟರ್ ಕೊಡಿ, ಆ ಒಂಟಿ ಮರನ ನೆಲಸಮ ಮಾಡ್ಬಿಡ್ತೀನಿ. ಹ್ಞೂ, ಸಮ ಮಾಡೋನೇ ನೀನು. ನಿನಗೆ ನನ್ನ ಟ್ರ್ಯಾಕ್ಟರ್ ಕೊಟ್ಟುಬಿಟ್ರೆ ಆ ಮೋಹಿನಿ ನನ್ನ ನನ್ನ ಟ್ರ್ಯಾಕ್ಟರ್ನ ಸಮಾಧಿ ಮಾಡಿಬಿಡುತ್ತೆ. ನಿಮ್ ಟ್ರ್ಯಾಕ್ಟರ್ ಬೇಡ ಬಿಡಿ, ನೋಡ್ತಾ ಇರಿ ಇವತ್ತು ರಾತ್ರಿ ಆ ಒಂಟಿ ಮರನ ಸರಿ ಇಟ್ಮೇಲೆ ಅವರೇ ಕಾಳ್. ತಾತಾ ನೋಡ್ದ್ಯಾ, ಕೊಲಗಾರ ಮಾಮ ಟ್ರ್ಯಾಕ್ಟರ್ ತಗೊಂಡು ನಮ್ ಜಮೀನೆಲ್ಲ ಹೇಗೆ ಉತ್ಬಿಟ್ಟಿದ್ದಾನೆ. ಜಮೀನಲ್ಲಿ ಆ ಪಾಪಿ ಕಾಲಿಟ್ಟು ಉಳ್ತಿದಾನಲ್ಲ, ಅದಕ್ಕೆ ತಲೆ ಮಿನಿಸ್ಕೊಂಡು ತುಳಿರಿ. ಅರ್ಥ ಇಲ್ಲದೆ ಮಾತಾಡಬೇಡ ಶಾಂತ. ಅವನು ಉಳ್ತಾ ಇರೋ ಜಮೀನು ಮಣಿಗೆ ಹಾಳಾಗಿ ಹೋದ್ರೆ ರಾಮು ಆತ್ಮಕ್ಕೆ ಶಾಂತಿ ಸಿಗಲ್ಲ ಕಣೆ. ನಮ್ಗೆ ಯಾರು ಬಿಟ್ಟಿ ಚಾಕ್ರಿನೂ ಬೇಕಾಗಿತ್ತು. ನಾಯಿಗೆ ಹಾಕಿದಂಗೆ ಅವಂಗೂ ನಾಲ್ಕು ಹಾಕೋಣ. ನಿಂತ್ಕೊಂಡು ಅಪ್ಪ ಊಟಕ್ಕೆ ಬಾಪ್ಪ. ಅವನ್ ಕೊಡು ಅಪ್ಪ. ಹೇಳಿ ಕೇಳಿಸಲ್ವಾ? ನಮ್ಗೆ ಯಾರು ಬಿಟ್ಟಿ ಚಾಕ್ರಿನೂ ಬೇಕಾಗಿಲ್ಲ. ಕಮಲಕ್ಕ 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 ನನಗೆ ಸ್ವಲ್ಪ ದುಡ್ಡು ಸಿಕ್ಕಿದೆ, ಜಮೀನಿಗೆ ಬೀಜ ಗೊಬ್ಬರ ತರಬೇಕು. ವ್ಯವಸಾಯದ ಬಗ್ಗೆ ನನಗೇನು ಗೊತ್ತಿಲ್ಲ. ನಾಳೆ ನನ್ನ ಜೊತೆ ನೀವು ಪಟ್ಟಣಕ್ಕೆ ಬರಬೇಕಾಗತ್ತೆ. ಅಂದಾಗೆ ರಾಮು ಇನ್ನೊಂದು ಜಮೀನ್ ತಗೊಂಡು ಮೋಹಿನಿ ಇದೆ ಅಂತ ಉಳಿದೇ ಬಿಟ್ಟಿದ್ನಂತಲ್ಲ, ನಾಳೆ ಆ ಜಮೀನ ಮೇಲೆ ಟ್ರ್ಯಾಕ್ಟರ್ ಓಡಿಸ್ತೀನಿ. ಬೇಡಪ್ಪ ಬೇಡ, ಅದರಲ್ಲಿರೋ ಮೋಹಿನಿನೇ ನಮ್ಮ ರಾಮ ಪ್ರಾಣ ತಗೊಂಡಿದ್ದು. ಇಲ್ಲ, ರಾಮು ಪ್ರಾಣ ತಗೊಂಡಿದ್ ನಾನು. ಉಳ್ತಾ ಉಳ್ತಾ ಆ ಮೋಹಿನಿ ನನ್ನ ಪ್ರಾಣನ ತಗೊಂಡ್ಬಿಟ್ರೆ ನಿಮ್ ಸೇಡು ತೀರಿಸ್ಕೊಂಡಾಗತ್ತಲ್ಲ. ನಮಸ್ಕಾರ ಹೇಳ್ ಸರ್. ನಮಸ್ಕಾರ ರಾಜಾ. ನೀನು ಆ ಮೋಹಿನಿ ಮರ ಕಡಿತಂತೆ? ಹೌದು. ಓ, ನಿನ್ನ ಕೆಟ್ಟ ಹಠದಿಂದ ಇಡೀ ಹಳ್ಳಿನೇ ನಾಶವಾಗ್ಬಿಡ್ತಿ. ಪೂಜಾರಪ್ಪ ಸರಿ ಇಟ್ಮೇಲೆ ಅವರೇ ಕಾಳ್. ಇಡೀ ಹಳ್ಳಿ ಜವಾಬ್ದಾರಿ ನನ್ನ ಮೇಲಿಲ್ಲ, ರಂಗಪ್ಪನ ಸಂಸಾರ ಕಾಪಾಡೋ ಜವಾಬ್ದಾರಿ ನನ್ನ ತಲೆ ಮೇಲಿದೆ. ಅದಕ್ಕೆ ಏನ್ ಮಾಡ್ಬೇಕು ಅನ್ಸುತ್ತೋ ಅದನ್ನ ಮಾಡ್ತೀನಿ. ಹೋಗ್ತೀಯ? ಹ್ಮ್, ಅದನ್ನ ತಡಿಯಕ್ ಯಾರಿಂದ ಸಾಧ್ಯ ಇಲ್ಲ. ಹೇಳ್ ಸರ್, ನಿಮ್ ಕಾನೂನ್ ಪ್ರಕಾರ ನಾನು ಮನುಷ್ಯ ಜೊತೆ ಜಗಳ ಮಾಡಬಾರ್ದು. ಮೋಹಿನಿ ಜೊತೆ ಅಲ್ವಲ್ಲ, ಬರ್ತೀನಿ. ಸರ್ ಸರ್, ಅವ್ನು ಹೋಗ್ತಾ ಇದ್ದೀನಿ ಸರ್. ಅದನ್ನ ನಾನು ನೋಡ್ತಾ ಇದ್ದೀನಿ. ಇದು ತುಂಬಾ ಚೆನ್ನಾಗಿತ್ತು, ಕಿರಣ ಆಯ್ತು ಆವಾಗ್ಲೇ. ನಾನ್ ಬರ್ತೀನಿ. ಏನ್ ಮಾಡು, ನೀವೇನು ಹೆದರ್ಕೋಬೇಡಿ. ಹೋಗಿ ಅಕ್ಕಿ ಕಾಯಿ ದುಡ್ಡು ತಗೊಂಡ್ಬನ್ನಿ. ವೃಕ್ಷರಾಶ ಮಾಡೋ ಹಿಗ್ದು ಮಾಡೋಣ. ಪಿಶಾಚಿ ಅಂತ ಹಳ್ಳಿ ಅವ್ರನ್ನೆಲ್ಲ ಎದುರಿಸ್ತಿದ್ಯಾ? ಇವತ್ ನಿನ್ನೊಂದು ಬಿಡಲ್ಲ. ಮೋಹಿನಿ ಅಲ್ವಾ? ಸರಿ ಇಟ್ಮೇಲೆ ಅವರೇ ಕಾಳ್. ನಿಜವಾದ ಹುಡುಗಿನೇ ಇದೇನ್ ಹುಡುಗನ? ಏಯ್ ಮೋಹಿನಿ ಅಂತ ಊರ್ನವ್ರಿಗೆಲ್ಲ ಯಾಕೆ ಎದುರಿಸ್ತಿದ್ಯಾ?
ಇಷ್ಟೊತ್ತಲ್ಲಿ ಒಬ್ಬಳೆ ಬಂದಿದ್ಯಾ ನಿನಗೆ ಹೆದರ್ಕೇನ? ಇಷ್ಟಿಸ್ತಾ ಇರ್ಲಿಲ್ಲ. ಈಗ ನೀನ್ ಬಂದಿದ್ಯಲ್ಲ ಹೆದರ್ಸೊ ಭೂಪತಿ, ನೀನ್ ಎಲ್ಲಿಂದ ಬಂದೆ? ನಿಮ್ಮ ಅಪ್ಪನ ಮನೆಯಿಂದ ಬಂದೆ. ನೀನ್ ಯಾರು ಇಲ್ಲಿಗೆ ಯಾಕೆ ಬಂದೆ ಮಗಳು? ನಾನು ಸಿನಿಮಾ ತೋರ್ಸೋ ಹುಡುಗಿ, ನನ್ನ ಕಮಾಯಿನೆಲ್ಲ ಜಮಾ ಮಾಡಕ್ ಬಂದಿದ್ದೀನಿ. ಜಮಾ ಮಾಡಕ್ಕಿದ್ದೀನಿ ಬ್ಯಾಂಕ್. ಅದೆಲ್ಲಿಡ್ತೀಯ ನಾನು ನೋಡ್ಬೇಕು ನಡಿ. ಸರಿ, ಇಲ್ಲಿ ದುಡ್ಡಿಡಕ್ಕೆ ನಿನಗೆ ಮನೆ ಮಠ ಇಲ್ವಾ? ಇದೆ, ಜೊತೆಗೆ ಒಬ್ಬ ಕುಡುಕ್ ತಾತನು ಇದ್ದಾನೆ. ನನ್ ದುಡ್ಡು ನಮ್ಮ ಮನೇಲಿಟ್ರೆ ಕೊತ್ತು ಕಂಟು ಪೂರ್ತಿ ಕುಡಿದು ಎಲ್ಲ ಖಾಲಿ ಮಾಡ್ಬಿಡ್ತಾನೆ. ಅದಕ್ಕೆ ಈ ಮರದಲ್ಲಿ ಮೋಹಿನಿ ಇದೆ ಅಂತ ಊರಿನವ್ರಿಗೆಲ್ಲ ಹಪ್ಪಿ ನನ್ ದುಡ್ಡನ್ನೆಲ್ಲ ಜಮಾ ಮಾಡ್ತಾ ಇದ್ದೀನಿ. ಅವರೇ ಕಾಲ್ ಅತ್ತರೆ, ನಿನಗೆ ಯಾಕೆ ಇಷ್ಟೊಂದು ದುಡ್ಡು? ದುಡ್ಡು ಮದುವೆ ಮಾಡ್ಕೊಳಕ್ಕೆ. ಯಾವಾಗ ನಿನ್ ಮದುವೆ? ಯಾರಿಗ ಗೊತ್ತು? ಈಗಿನ ಕಾಲದಲ್ಲಿ ನಂಬು ಅಂತ ಗಂಟಿಸ್ಬೇಕಲ್ಲ. ನಿನ್ ಹೆಸರೇನು? ಬೇತಾಳ. ಮೊದಲೆತ್ತು ನಿನ್ ಬ್ಯಾಂಕ್ ಇಲ್ಲಿಂದ. ಯಾಕೆ ಈ ಮರ ಕಡಿಬೇಕು? ಯಾಕೆ ಕಣಿ ಕೇಳಕ್ಕೆ? ಯಾಕೆ ನಿನ್ ಕಡಿಯಕ್ಕೆ? ಹೋಗಿರ್ಬಿಟ್ನಲ್ರ ಒಂಟಿ ಮರ, ಹೋಗ್ಬೇಡ ಮೋಹಿನಿ ಹಿಡ್ಕೊಳತ್ತೆ ಅಂತ ಹೊಡ್ಕೊಂಡೆ, ಹೋದ ಸತ್ತ. ಅಯ್ಯೋ ಹೋಗ್ಬೇಡ, ಒಂಟಿ ಮರ ಮೋಹಿನಿ ಹಿಡ್ಕೊಂಡ್ಬಿಡುತ್ತೆ. ಸೀನಾ ಸೀನಾ ಏನ ಸೀನಾ, ಯಾಕೆ ಅಳ್ತಾ ಇದೀಯಾ? ನೀ ಸತ್ತಿಲ್ವಾ? ನೀ ಸತ್ತ ಅಂತ ಅವರೆಲ್ಲ ಹೇಳ್ತಿದ್ರು. ಸರಿ ಇಟ್ಮೇಲೆ ಅವರೇ ಕಾಳ. ತಿರ್ಪ್ತಿ ತಿಮ್ಮಪ್ಪ, ಒಳ್ಳೇದ್ ಮಾಡಪ್ಪ, ನಮ್ಮ ರಾಜ ಬದುಕ್ಬಿಟ್ಟೆ. ಹೌದ ಪೂಜಾರೇ, ಬದುಕ್ಬಿಟ್ನ? ಹಂಗಾರ ತಗೊಳ್ಳಿ ದಕ್ಷಿಣೆನ. ಯಾಕ್ರ ಪಾಪ ಬಡ ಬ್ರಾಹ್ಮಣನ್ ಬಿಡಿಸಿದ ಪಾಪ? ಅವನು ಮೋಹಿನಿಗೆ ಪೂಜೆ ಮಾಡೋದು, ದಕ್ಷಿಣೆ ಇಸ್ಕೊಳ್ಳೋದು, ಅದೇ ಅವನು ಹೊಟ್ಟೆ ಪಾಡು ಅಲ್ವೇ? ರಾಜ ನೀನೊಬ್ಬ ನನ್ನ ಯೋಗ್ಯ ಚೆನ್ನಾಗಿ ಅರ್ಥ ಮಾಡ್ಕೊಂಡಿದ್ದೀನಿ. ನೀನು ನೂರಾರು ಮಕ್ಕಳಾಗಲಪ್ಪ, ಇವತ್ತು ಈ ಬಡ ಬ್ರಾಹ್ಮಣ ಪ್ರಾಣ ಉಳಿಸ್ಬಿಟ್ಟೆ. ಅಂತೂ ರಾಜ ನಮ್ಮ ಹಳ್ಳಿಗೆ ಬಂದು ಮೋಡಿ ಮಾಡ್ಬಿಟ್ಟೆ. ಹೌದು ರಾಜ, ಈಗ ನನ್ನ ಪ್ರಮೋಷನ್ ಗ್ಯಾರಂಟಿಯಾ? ಗೋವಿಂದಯ್ಯ ನಿಮ್ ಟ್ರ್ಯಾಕ್ಟರ್ ಕೊಡಿ, ಈ ಭೂಮಿನೆಲ್ಲ ಉತ್ತಿ ಒಂದ್ ಅದಕ್ಕೆ ತಂದ್ಬಿಡ್ತೀನಿ. ಅಲ್ಲ, ಈ ಭೂಮಿ ಉಳೋಕ್ ನನ್ ಟ್ರ್ಯಾಕ್ಟರ್ ಕೊಟ್ರೆ ಆ ಮೋಹಿನಿ ನನ್ನೇನು ಮಾಡಲ್ವಾ? ಮೋಹಿನಿ ಎಲ್ಲ ಬಗಳೆ ಗೋವಿಂದನವ್ರೆ, ಬನ್ನಿ ಹತ್ರ ಹೇಳ್ತೀನಿ. ಹೌದಾ? ಸರಿ ಇಟ್ಮೇಲೆ ಅವರೇ ಕಾಳ. ಏನು ಇಳಿಯೋ ಕೆಳಗೆ, ಇನ್ನೊಂದ್ಸಲ ಮನೆ ಬಿಟ್ಟು ಆಚೆ ಹೋದ್ರೆ ಕಾಲ್ ಮುರಿತೀನಿ, ಹೋಗೋಣಗಡೆ. ಮಾಯ ಕೆಲ್ಸಕ್ಕೆ ಹೋಗಿ ಬರ್ತೀನಿ. ಆಗ್ಲಮ್ಮ. ನಿಮ್ಮ ಹತ್ರ ಒಂದ್ ಮಾತು ಹೇಳಬೇಕು ಅಂತಿದ್ದೀನಿ. ಏನಪ್ಪ? ಈ ಮನೆ ಕಾಪಾಡೋ ಜವಾಬ್ದಾರಿ ನನ್ನ ಮೇಲಿದೆ, ನಾ ದುಡ್ಡು ತಂದಾಕ್ತೀನಿ. ಈ ರೀತಿ ಮನೆ ಹಿರಿಸುಸೆ ಹೊರಗಡೆ ಹೋಗಿ ಕೆಲಸ ಮಾಡೋದು ನನಗೆ ಇಷ್ಟ ಇಲ್ಲ. ಸಾಕು ಸುಮ್ನೆ ಇರೋ, ಈ ಮನೆ ನಮ್ಮದು, ಅವಳು ಈ ಮನೆ ಹಿರಿಸುಸೆ. ನೀನ್ ಇವತ್ತು ಬಂದು ನಾಳೆ ಹೋಗೋನು, ನೀನ್ಯಾಕೋ ಇದಕ್ಕೆಲ್ಲ ಮಧ್ಯ ತಲೆ ಹಾಕ್ತೀಯಾ? ಇಷ್ಟ ಮೇಲೆ ನಿಮ್ ಇಷ್ಟ. ಏನೋ ಊರ್ನಲ್ಲಿ ನಾಲ್ಕ್ ಜನ ನಮ್ಮ ಮನೆ ಬಗ್ಗೆ ಮಾತಾಡೋದು ನನಗೆ ಇಷ್ಟ ಇಲ್ಲ, ಹೇಳ್ಬೇಕು ಅನ್ನಿಸ್ತು ಹೇಳ್ಬಿಟ್ಟೆ. ಏನಾದ್ರೆ ನನಗೇನು, ಏನೋ ನನ್ನಿಂದ ತೊಂದರೆ ಆಗಿದೆಯಲ್ಲ ಅಂತ ಹೇಳ್ದೆ. ಒಳ್ಳೆ ಸಿನಿಮಾ ಹಿಂದೆಂದು ಕಾಣದ
ಆಟ ಬೇಡ, ನಿನಗೆ ಬೇರೆ ಆಟ ನೋಡಿ. ಮೊದಲು ಕೈ ತಗೆ, ಇಲ್ದಿದ್ರೆ ಒಂಟಿ ಮರದ ಮೋಹಿನಿ ನೀನೆ ಅಂತ ಊರಿಗೆಲ್ಲ ಬೊಂಬಾಟ್ ಮಾಡ್ಬಿಡ್ತೀನಿ. ಹತ್ತು ಪೈಸಕ್ಕೆ, ಹತ್ತಿರ ಇಟ್ಟ ಮೇಲೆ ಅವರೇ ಕಾಸ್. ಸ್ವಲ್ಪ ನಾಚಿಕೆ ಇಲ್ದೆ ಬಟ್ಟೆ ಬಿಚ್ಕೊಂಡು ನದಿಲಿ ಸ್ನಾನ ಮಾಡ್ತಾ ಇದ್ದಲ್ಲಪ್ಪ. ಪೈಸ, ನಿನಗೆ ಸ್ನಾನ ಮಾಡಕ್ಕೆ ಬೇರೆ ಜಾಗ ಸಿಕ್ಲಿಲ್ವಾ? ನಾನ್ ಎಲ್ಲಾದ್ರೂ ಸ್ನಾನ ಮಾಡ್ಕೋತೀನಿ, ನಿನ್ಗೇನು? ನೀ ಯಾರು ಕೇಳಕ್ಕೆ? ಈ ನದಿ ನೀರ್ ನಿಮ್ ಅಪ್ಪಂದ ನಮ್ ಜಮೀನ್ ಪಕ್ಕ ಹರಿತಾ ಇದೆ. ಕೈ ಕಾಲು ತೊಳೆಯಕ್ ಇಲ್ಲಿಗೆ ಬರ್ದೆ ನಿಮ್ ಮನೆಗ ಬರ್ಲಿ? ಬಂದ್ಬಿಡು ನಮ್ ಮನೆಗೆ. ಚಿಗುನ್ ಮೀಸೆ ಗಂಡು ತುಪ್ಪಾಕಿ ಇಟ್ಕೊಂಡ್ ಬರ್ತಾನೆ ಅಂತ ಬೆಚ್ಚಿಗ್ ನೀರ್ ಕಾಯ್ಸಿ ಕಾಯ್ತಾ ಕೂತಿರ್ತೀನಿ. ಯಾಕೊಳ್ಳೆ ಡೀಸೆಲ್ ಕಾರ್ ತರ ಬುರ್ಬುರ್ ಅಂತ ಹೊಡ್ಕತಾ ಇದೀಯಾ? ಅಮ್ಮಣ್ಣಿ ಜಲಕ್ರೀಡೆ ಪ್ರತಿದಿನ ಇಲ್ಲೇನಾ? ಎಲ್ಲಾದ್ರೂ ಇರ್ಲಿ, ಸ್ವಲ್ಪ ಮರೆ ಆಗು. ಯಾಕೋ ನಮ್ ಬಟ್ಟೆ ಹಾಕೋಬೇಕು. ಹಾಗಾದ್ರೆ ನಿನ್ ಬಟ್ಟೆನೆ ಹಾಕೊಂಡಿಲ್ವಾ? ಬರೀ ಕಣ್ ಮುಚ್ಕೊಂಡ್ರೆ ಆಯ್ತಾ? ಸ್ವಲ್ಪ ಆ ಕಡೆ ತಿರ್ಕೋ. ಏನ್ ಪ್ರತಿದಿನ ನನ್ ಯೋಗಕ್ಷೇಮದ ಬಗ್ಗೆ ವಿಚಾರಿಸ್ತಿದ್ಯ ಅಂತಲ್ಲ, ಏನ್ ಸಮಾಚಾರ? ಆಯ್ತಾ, ಜಾಸ್ತಿ ಹೊತ್ತಿ ಕಡೆ ತಿರ್ಕೊಂಡಿರಕ್ ಆಗಲ್ಲ. ಹತ್ತರ ಇಟ್ ಮೇಲೆ ಅವರೇ ಕಾಲ್. ಅಲ್ಲ, ಆ ಕಡೆ ತಿರುಕು ಅನ್ಬಿಟ್ಟು ಈ ಕಡೆ ಓಡ್ ಬಂದ್ಬಿಟ್ಟಿದ್ಯಲ್ಲ, ಏ ಹತ್ತು ಪೈಸೆ ಹುಡುಗಿ. ನಾನು ಯಾಕೆ ಓಡ್ ಬರ್ಲಿ? ನನ್ ಕೆಲ್ಸ ಆಯ್ತು, ಹೋಗ್ತಾ ಇದ್ದೀನಿ. ನೋಡು, ನನ್ನ ಹುಡುಗಿ ಅಂತ ಕರಿಬೇಡ ರಾಜ. ಹುಡುಗ ಅಂತ ಕರೀಲ. ನನ್ನ ಹೆಸರು ರಾಧಾ ಅಂತ. ಸರಿ, ಇಟ್ ಮೇಲೆ ಅವ್ರೆ ಕಾಸ್. ನನ್ನ ಹೆಸರು ಬೇರೆ ತಿಳ್ಕೊಂಡ್ಬಿಟ್ಟಿದ್ಯಾ? ಏ ಹತ್ತು ಪೈಸ, ಅಲ್ಲಿ ಜಲ ಕ್ರೀಡೆ ಆಡೋದು, ಈ ಡಕ್ಲೋ ಡಬ್ಬ ಇಟ್ಕೊಂಡು ಸುತ್ತೋದು, ಇಷ್ಟೇನ ನಿನ್ ಕೆಲ್ಸ? ಇದನ್ ಮಾತ್ರ ಡಕ್ಲೋ ಡಬ್ಬ ಅಂತ ಹೇಳ್ಬೇಡ. ಇದ್ರೊಳಗೆ ಎಂತೆಂತ ಸಿನಿಮಾ ಐತೆ ಅಂತ ನಿನಗ್ ಗೊತ್ತಾ? ಓಹೋ, ನಾನ್ ನೋಡ್ದೇ ಇರೋ ಸಿನಿಮಾ ಹೇಳುದು ಎತ್ತೆ ನಿನ್ ಕಣಿನ.
ಪೇಟೆಲ್ ಎಂತೆಂತ ಸಿನಿಮಾ ತೋರಿಸ್ತಾರೆ ನಿನಗೆ ಗೊತ್ತಾ? ಅದ್ ನನ್ಗೂ ಗೊತ್ತು. ತಿಂಗಳಿಗೆ ಎಷ್ಟಲ ನಮ್ ಹಳ್ಳಿಗೂ ತಂದು ತೋರಿಸ್ತಾರೆ. ಚಿಕ್ಕ ಸಂಸಾರ ಚೊಕ್ಕ ಸಂಸಾರ, ನಾವಿಬ್ಬರು ನಮಗಿಬ್ಬರು ಟಂಟಣ. ಅದು ಕುಟುಂಬ ಯೋಜನೆ, ಪಬ್ಲಿಕ್ ಸಿಟಿ ಸಿನಿಮಾ. ನಾನ್ ಹೇಳ್ತಾ ಇರೋದು ಹುಡುಗ ಹುಡುಗಿ ಆ ಸಿನಿಮಾ. ಹುಡುಗ ಹುಡುಗಿ ಸಿನಿಮಾ? ಲವ್ ಸಿನಿಮಾ. ನೀನು ನಿನ್ನ ನಾನು ಕಾದುಕೊಂಡು ಕೂತುಕೊಂಡು ಆಸೆಯ ತಾತಾ ತಾತಾ ತಾತಾ. ಇವತ್ತೇನು ತಾತನ ಸೇವೆ ನಾ ಬಹಳ ನಮ್ರತೆಯಿಂದ ನಿಷ್ಠೆಯಿಂದ ಭಕ್ತಿಯಿಂದ ಮಾಡ್ತಾ ಇದೆಯಲ್ಲ. ಏನು ಮರದ ಇವತ್ತಿಷ್ಟು ಬೇಗ ಮನೆಗೆ ಬಂದ್ಬಿಟ್ಟಿದೀಯಾ? ಬರ್ತೇನೋ, ಬೀದಿಲ ಇರ್ಬೇಕು. ಬಾಯಿಲಿ ಸಂಪಾದನೆ ಇಲ್ಲ, ಅದಕ್ಕೆ ಬಂದೆ. ಯಾಕೆ ಸಂಪಾದನೆ ಇಲ್ಲ? ಇನ್ನೇನು, ಈ ಡಬ್ಬ ಬಯಸ್ಕೊಪ್ಪಿಟ್ಕೊಂಡು ಬೆಂಗಳೂರು ನೋಡಿ ಮೈಸೂರು ನೋಡಿ ಅಂತ ಹಾಡಿದ್ದನ್ನೇ ಹಾಡ್ತಾ ಇದ್ರೆ ಯಾವನ್ ನೋಡ್ತಾನೆ? ಈ ಡಬ್ಬ ಬಯಸ್ಕೊಪ್ನ ನೀನೆ ಇಟ್ಕೋ. ನನ್ಗೆ ಹೊಸ ಹಾಡು ಕಲ್ತ್ಕೋಬೇಕು. ಯಾವ ಹಾಡಮ್ಮ? ನನ್ಗೇನ್ ಗೊತ್ತು, ಹಾಡೋನಿ ತಾನೇ ಗೊತ್ತು. ಹೊಸ ಹಾಡು ಹಾಡೋನು ಕೈದಿರ್ತಾನೆ. ಹೊಸ ಹಾಡು ಹೇಳ್ಕೊಡ್ತೀಯ ತಾನೆ? ಬಾರೆ ಹುಡುಗೆ ತಾರೆ ತಾರೆ ಗಡ್ಗೆ, ಬಾರೆ ಹುಡುಗೆ ತಾರೆ ತಾರೆ ಗಡ್ಗೆ, ಬರ್ತೀನ್ ಕಣ ದಡ್ಬಡ್ ಬರ್ತೀನ್ ಕಣ. ಬಾರೆ ಹುಡುಗೆ ತಾರೆ ತಾರೆ ಗಡ್ಗೆ, ಬಾರೆ ಹುಡುಗೆ ತಾರೆ ತಾರೆ ಗಡ್ಗೆ, ಬರ್ತೀನ್ ಕಣ ದಡ್ಬಡ್ ಬರ್ತೀನ್ ಕಣ. ಬರ್ತೀಯೇನೆ ಹುಡುಗಿ ಬರ್ತೀನೆ, ಬರ್ತೀಯೇನೆ ಹುಡುಗಿ ಬರ್ತೀನೆ. ಸೀದೆ ಸರಗ ಬಿಡ್ಬಿಡು ಸೀದೆ ಸರಗ, ಸೀದೆ ಸರಗ ಬಿಡ್ಬಿಡು ಸೀದೆ ಸರಗ. ಮಾತಲ್ಲಿ ಸಿಡುಕೆನು ಅರರ, ತುಟಿಯಲ್ಲಿ ನಗುವೆನು ಅರರ, ಮಾತಲ್ಲಿ ಸಿಡುಕೆನು ತುಟಿಯಲ್ಲಿ ನಗುವೆನು. ಬಿಡ್ಬಿಡು ಸೀದೆ ಸರಗ, ಬರ್ತೀಯೇನೆ ಹುಡುಗಿ ಬರ್ತೀಯೇನೆ. ಹಾ
ಕಣಗಳ ಮರೆಯಲ್ಲಿ ಇರುಳಲಿ ನಿಲುವೆನು ಬಳೆಗಳ ಕಲಗಳ ಕೇಳಲು ಬರುವೆನು ಸರಿ ನನ್ನ ಕೈಯ ಬಿಡು ಸೀರೆ ಸೆರಗ ಬಿಡು ಬಿಡು ಸೀರೆ ಸೆರಗ ಬರ್ತೀಯೇನೆ ಹುಡುಗಿ ಬರ್ತೀಯೇನೆ ಮಾತಲ್ಲಿ ಸಿಡುಕೆನ್ನು ತುಟಿಯಲ್ಲಿ ನಗುವೆನು ಬಾರೆ ಹುಡುಗೆ ತಾರೆ ತಾರೆ ಗಡಿಗೆ ಬಾರೆ 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 ಹುಡುಗೆ ತಾರೆ ತಾರೆ ಗಡಿಗೆ ಬರ್ತೀನ್ ಕಣ್ಣ ತಡ್ಬಡ ತಡ್ಬಡ ಬರ್ತೀನ್ ಕಣ್ಣ ಇನ್ಸ್ಪೆಕ್ಟರ್ ನೀವು ಹೇಳೋದನ್ನು ಕೇಳಿದ್ರೆ ನಮ್ಮ ತೀರ್ಪಿನಿಂದ ಕೈದಿಯೊಬ್ಬನಲ್ಲಿ ಬದಲಾವಣೆ ಆಗಬಹುದು ಅಂತ ಅನ್ಸುತ್ತೆ ಹೌದು ಸರ್ ದಿಕ್ಕು ದಿವಾಣಿಯಲ್ಲಿರೋ ರಾಜನಿಗೆ ಇದೊಂದು ಜವಾಬ್ದಾರಿ ಸಿಕ್ಕಿದೆ ಅವನ ಬಾಳಿನಲ್ಲೂ ಆಶಾಕಿರಣ ಮೂಡ್ತಾ ಇದೆ ಸರ್ ಗುಡ್ ವೆರಿ ಗುಡ್ ಈಗ ಅವನ ಅಪರಾಧಿ ಅಂತ ಹೇಳೋದಿಕ್ಕೆ ಸಾಧ್ಯ ಇಲ್ಲ ಸರ್ ಅಷ್ಟು ಬದಲಾಯಿಸ್ಬಿಟ್ಟಿದ್ದಾನೆ ರಾಜ ನಿಜಕ್ಕೂ ಬದಲಾದ್ರೆ ನಮ್ಮ ನ್ಯಾಯಾಲಯದ ಇತಿಹಾಸದಲ್ಲೇ ಒಂದು ಹೊಸ ಅಧ್ಯಾಯ ಆರಂಭವಾಗುತ್ತೆ ಹೌದು ಇನ್ಸ್ಪೆಕ್ಟರ್ ಇಂಥ ಒಂದು ತೀರ್ಪನ್ನು ಕೊಡುವುದರ ಹಿಂದೆ ಉದ್ದೇಶ ಇಷ್ಟೇ ಕಾನೂನಿಗೂ ಕಣ್ಣಿದೆ ಅಂತ ನಿರೂಪಿಸಿದಾಗತ್ತೆ ನಮಗೊಂದು ತೃಪ್ತಿ ಇರುತ್ತೆ ಒಟ್ಟಿನಲ್ಲಿ ರಾಜ ಆ ಸಂಸಾರಕ್ಕೆ ನೆಲೆಯಾಗಿ ನಿಂತು ಬದಲಾದ್ರೆ ಸಾಕು ಅವನದ್ ಹೇಗೆ ಬದಲಾಗ್ತಾನೋ ನಾನು ನೋಡ್ತೀನಿ ನೀವು ಸುಮ್ಮನೆ ಸಾಕಾರೆ ತಿಳಿದೆ ಆಶಾ ಮಾಡಬೇಡಿ ಹಿಂದೆ ರಾಜ ನಮ್ಮ ಮಳ್ಳಿ ಬಂದಾಗ ಅವನ ಕೊಂದಾಕ್ಬಿಡ್ಬೇಕು ಅಂತ ಇದ್ದ ನಮ್ಮ ಮಳ್ಳಿ ಜನ ಈಗ ಅವನ ಪ್ರಾಣ ಪ್ರಾಣ ಕೊಡಬೇಕು ಅಂತ ತಯಾರಾಗಿದ್ದಾರೆ ಗೊತ್ತಾ ಏನು ಓದ್ಬಿಟ್ರಲ್ಲ ಆರೆತ್ತೋಳು ಮುಂದೆ ಮೂರೆತ್ತೋಳು ಮುಳು ತೋರಿಸ್ತು ಅಂತ ನಂತಾವೆ ಹೇಳ್ತಿರಲ್ಲ ಕಣಿ ಇಂಥವನ ನೇರ್ಸ್ ನೋಡಿಲ್ಲ ಮತ್ತೆ ಅದು ಇದೇ ಈ ಸಲ ರಾಜ ಬೆವರು ಸುರಿಸಿ ಒಳ್ಳೆ ಬೆಳೆ ತೆಗೆದಿದ್ದಾನೆ ಕುಸಲಿ ಏನಾದರೂ ಕೈ ಬಂದು ಬಿಡ್ತು ಕಮಲನ ಮದುವೆ ಆಗೋದು ಖಂಡಿತ ಕಮಲನ ಮದುವೆ ಅವನು ಮಾಡ್ತಾನ ಸರಿ ಬಿಡಿ ನಾನು ಹೇಳ್ತೀನಿ ಇವ್ರು ಏನ್ ಹೇಳ್ತಾ ಇದಾರಪ್ಪ ಅಂದ್ರೆ ಅದಾಗುತ್ತೆ ಅಂತ ಇಷ್ಟು ದಿನ ಕಾಯ್ದಿದ್ದೆ ಹೆಚ್ಚು ಹಿಂಗ್ ಕಾಯಕ್ಕಾಗಲ್ಲ ಅಂತ ಅಲ್ವೇ ಮವಯ್ಯ ನೀವೇ ಹೇಳಿ ಸರಿ ಬಿಡಿ ನಾನೇ ಹೇಳ್ತೀನಿ ಅವ್ರು ಏನ್ ಹೇಳ್ತಾ ಇದಾರೆ ಅಂದ್ರೆ ನಮ್ಮಂತಸ್ತೇನು ನಿಮ್ಮಂತಸ್ತೇನು ಇಂಥದ್ರಲ್ಲಿ ನಮ್ ತಂದೆಯವರು ಈ ಸಂಬಂಧ ಒಪ್ಪಿರೋದೇ ಒಂದು ಅದೃಷ್ಟ ಅಲ್ವೇ ಮವಯ್ಯ ನೀವೇ ಹೇಳಿ ಸರಿ ಬಿಡಿ ನಾನೇ ಹೇಳ್ತೀನಿ ನಮ್ ಮೋಹನ್ಗೆ ಅವನ ಜಾತಕದ ಪ್ರಕಾರ ಬರೋ ಶ್ರಾವಣದಲ್ಲಿ ಮದುವೆ ಮಾಡಲೇಬೇಕು ಆದ್ರಿಂದ ನೀವು ಕೊಟ್ಟ ಮಾತಿನ ಪ್ರಕಾರ ವರದಕ್ಷಿಣೆ ಹಣ ಕೊಡಕ್ಕೆ ಈಗ ನಿಮ್ ಪರಿಸ್ಥಿತಿ ಚೆನ್ನಾಗಿಲ್ಲ ಆದ್ರಿಂದ ಮವಯ್ಯ ನೀವೇ ಹೇಳಿ ನಾನು ಹೇಳ್ತೀನಿ ನಮ್ ಮೋಹನ್ಗೆ ಬೇರೆ ಕಡೆ ಹೆಣ್ಣು ನೋಡ್ಬಿಡ್ಬೇಕು ಅಂತ ತೀರ್ಮಾನ ಮಾಡಿದ್ದೀವಿ ರಾಣಿ ಹಾಗೆ ಹೇಳ್ಬೇಡಿ ನನ್ ಮಗಳ ಮದುವೆ ನಡೀತಾ ಇದ್ರೆ ನಮ್ ಮರ್ಯಾದೆ ಮಣಪಾಲಾಗಿ ಹೋಗುತ್ತೆ ನೋಡಿ ಅವ್ರಿಗೆ ಕೊಟ್ಟ ಮಾತಿನಂತೆ ಹೇಗಾದ್ರೂ ಮಾಡಿ ವರದಕ್ಷಿಣೆ ಹಣ ತಂದ್ಕೊಡ್ತೀವಿ ಹಾಗಂತ ಎಷ್ಟು ದಿವಸ ಅಂತ ಕಾಯಕ್ಕಾಗುತ್ತೆ ಸ್ವಲ್ಪ ದಿವಸ ಅವಕಾಶ ಕೊಡಿ ಸ್ವಲ್ಪ ದಿವಸ ಅಂದ್ರೆ ಪರವಾಗಿಲ್ಲ ತಿಂಗಳ ಮೇಲಾದ್ರೆ ಮೋಹನ್ ಮದುವೆ ಬೇರೆ ಕಡೆ ಆಗೋಗುತ್ತೆ ಅಲ್ವೇ ಮವಯ್ಯ ವಿಷಯ ಏನಪ್ಪ ಸರಿ ಬಿಡಿ ನಾನೆಲ್ಲ ಹೇಳಾಗಿದೆ ಬರ್ತೀವಿ ನಮಸ್ಕಾರ ಚಿತ್ತಮ್ಮ ಎಂಥ ಜವಾಬ್ದಾರಿ ಹೊತ್ತಮ್ಮ ಒಪ್ಪತ್ತಿನ ಕೂಳಿಗೂ ಗತಿ ಇಲ್ದಾಗ ಇಷ್ಟೊಂದು ಹಣ ಎಲ್ಲಿಂದ ತಂದ್ಕೊಡ್ತೀಯಮ್ಮ ದುಡ್ಡಿಲ್ಲ ಅಂತ ಅವ್ರ ಆಸೆಯಂತೆ ಕಮಲನ್ ಮದುವೆ ಮಾಡದೇ ಇರೋಕ್ಕಾಗುತ್ತ ನಾನು ಈಗಲೇ ಸಾವುಕಾರ ಭದ್ರಪ್ಪನವ್ರ ಹತ್ರ ಹೋಗಿ ಮಾತಾಡ್ತೀನಿ ಅವ್ರು ಖಂಡಿತ ಸಹಾಯ ಮಾಡ್ತಾರೆ ನೀವೇನು ಯೋಚನೆ ಮಾಡಬೇಡಿ ಅಪ್ಪ ಏನಾಯ್ತು ಅಮ್ಮ ಏನಾಯ್ತಮ್ಮ ಎಂಥ ಕಚಡ ಜನ ಲೋಪರ್ ಜನ ಬರೀ 10,000 ರೂಪಾಯಿಗೋಸ್ಕರ ಒಂದು ಸಂಬಂಧನೇ ಬೇಡ ಅನ್ನೋದೆ ನಾ ಹೆಬ್ಬೆಟ್ಟು ನಮ್ಮಿಂದ ಸೀತಮ್ಮನವ್ರಿಗೆ ಏನೆಲ್ಲ ಸೌಕರ್ಯ ಆಗಬೇಕು ಅದನ್ನೆಲ್ಲ ಮಾಡ್ಬೋದು ಅದನ್ನ ನೀವು ನನ್ನ ಹತ್ರ ಹೇಳ್ಬೇಕಾ ನಾನಾಗ್ಲೇ ಸೀತಮ್ಮನ ಹತ್ರ ಎಲ್ಲ ಮಾತಾಡಿದ್ದೀನಿ ಅವ್ರ ಜಮೀನ ಅಡ ಮಾಡಿಕೊಂಡು ಅಡ್ವಾನ್ಸ್ ಆಗಿ 1,000 ರೂಪಾಯಿ ಕೊಟ್ಟು ಹೆಬ್ಬೆಟ್ಟು
ಎಲ್ಲಿ ಹೋದ್ರು ನಿನ್ ಕಿಲ್ರೆ ಬುದ್ಧಿ ಬಿಡೋದಿಲ್ವಲ್ಲ ಅಲ್ಲ ಕಣ ಈ ತಮ್ಮನವ್ರ ಹತ್ರ ನಾವು ಜಾಗ ಅಡವಿಟ್ಕೊಂಡು ಸಾಲ ಕೊಡೋದೇನು ಅದು ಮದುವೆಗೋಸ್ಕರ ನೀವೇನ್ ತಿಳ್ಕೊಂಡ್ರಿ ನಮ್ ರೈತಾಪಿ ಜನಗಳನ್ನ ಅವ್ರಿಗೆಂತ ಕಷ್ಟ ಬರಲಿ ಏನೇ ಆಗ್ಲಿ ಒಬ್ಬರ ಹತ್ರ ಭಿಕ್ಷೆ ಬೇಡಲ್ಲ ಒಬ್ಬರ ಹತ್ರ ಕೈ ನೀಡಲ್ಲ ಅದು ಅವರ ಸ್ವಾಭಿಮಾನ ಹನುಮಪ್ಪನವ್ರು ಸರಿಯಾಗಿ ಹೇಳಿದ್ರು ನಮ್ ಜಮೀನ್ ಅಡ ಇಟ್ಕೊಂಡು ಸ್ವಲ್ಪ ದಿವಸಕ್ಕೆ ಸಾಲ ಕೊಟ್ರೆ ನಿಮ್ ಋಣ ನಾವ್ ಯಾವತ್ತಿಗೂ ಮರೆಯೋದಿಲ್ಲ ಕೇಳಿದ್ರ ನಾನು ಹೇಳಿಲ್ವಾ ಸರಿ ಸರಿ ಅವ್ರಿಗೆ ಯಾಕೆ ಬೇಜಾರಮ್ಮ ಬೆಟ್ಟು ಅರ್ಥವಾಯ್ತು ಅರ್ಥವಾಯ್ತು ನಾವು ಮುಂದಿನ ಶುಕ್ರವಾರ ಆ ಕೈಯಲ್ಲಿ ಹಿಡ್ಕೊಂಡೇ ಬಂದ್ಬಿಡ್ತೀವಿ ದುಡ್ಡು ಸ್ಟ್ಯಾಂಪ್ ಪೇಪರ್ ನಾವು ಬಡವ್ರು ಅಂತ ಗೊತ್ತಿದ್ದು ನಮ್ಗೆ ಸಹಾಯ ಮಾಡಕ್ ಮುಂದ್ ಬಂದಿದ್ದೀರಾ ನಿಮ್ ಋಣ ಹೇಗ್ ತೀರಿಸ್ತೀವು ಯಾರು ಬಡವರು ಯಾರು ಸಾವುಕಾರರು ರಂಗಪ್ಪ ಮನುಷ್ಯ ಅಂತ ಹುಟ್ಟಿದ ಮೇಲೆ ಎಲ್ರು ಒಂದೇ ಅನ್ನೋದು ನನ್ನ ಭಾವನೆ ಹೋಗುವಾಗ ಈ ಹಣ ಕಾಸು ಆಸ್ತಿ ಪಾಸ್ತಿನೆಲ್ಲ ತಲೆ ಮೇಲೆ ಹಾಕೊಂಡ ಹೋಗ್ತೀವಿ ನಿಮ್ಮ ಬಾಯಿಂದ ಮುತ್ತಿನಂತ ನಾಲ್ಕು ಮಾತು ಉದುರಿದ್ರೆ ಮುಗಿತಲ್ಲಿ ಕತೆ ಹೇಳ್ತೀರಿ ಸಾವಿರ ಈ ಪುತ್ರಕ್ಕೆ ಎಬ್ಬೆಟ್ಟಂಗ ಅನ್ನು ಏನ್ ಯೋಚನೆ ಮಾಡ್ತಾ ಇದೀಯಾ ಶುಭ ಕೆಲಸಕ್ಕೆ ಹಣ ತಗೊಳ್ತಾ ಇದೀಯಾ ಅದಕ್ಕೆ ಅನುಮಾನ ಯಾಕೆ ಸತ್ತ ಕೈಯ ಈ ಜಮೀನ್ ಅನಾಡಕ್ಕೆ ನಾನ್ ಬಿಡಲ್ಲ ರಾಮು ಆಸೆ ಇದ್ದಿದ್ದು ಈ ಜಮೀನಿಂದ ಬರೋ ಫಸಲು ಮಾರಿ ಕಮಲನ್ ಮದುವೆ ಮಾಡಬೇಕು ಅಂತ ಅಡ ಇಟ್ಟಲ್ಲ ನೀವ್ಯಾಕ್ ಮಾವಯ್ಯ ಸುಮ್ಮನೆ ಇದ್ದೀರಿ ಇದು ನಮ್ಮ ಮರ್ಯಾದೆ ಪ್ರಶ್ನೆ ಈ ಮನೆಯಲ್ಲಿ ಇವೊಂದೇನು ಅಧಿಕಾರ ಈ ಪಾಪಿ ಕೈಯಿಂದ ನಮ್ಗೊಂದು ಕಾಸು ಬೇಡ ಹಾ ಹಾ ನಾನ್ ಪಾಪಿನೇ ಈ ಫಸಲು ಕೂಡ ಈ ಪಾಪಿ ಕೈಯಿಂದಾನೆ ಬೆಳೆದಿದ್ದು ಆದ್ರೆ ಆ ಜಮೀನು ಅವತ್ ನೀವೇ ಹೇಳಿಲ್ಲ ಈ ಭೂಮಿಲಿ ಇರೋದು ಬರೀ ಮಣ್ಣಲ್ಲ ರಾಮ ಆತ್ಮ ಅಂತ ಇವತ್ ನಿಮ್ ರಾಮ ಆತ್ಮನೆ ಮಾರ್ತಿರೇನೋ ಚೆನ್ನಾಗಿದೆ ಗಣಯ ರಂಗಪ್ಪ ಬಹಳ ಚೆನ್ನಾಗಿದೆ ಏನೋ ಕಷ್ಟದಲ್ಲಿದ್ದೀರಿ ಸಹಾಯ ಮಾಡೋಣ ಅಂತ ಬಂದ್ರೆ ನನ್ ಮುಂದೆ ಏನೇನೋ ನಾಟಕ ಆಡ್ತಾ ಇದೆ ಗೊತ್ತ್ರಿ ನಿಮ್ ಹಣವಂತರ ಕಾರಣ ಏನು ಅಂತ ಈ ರೀತಿ ಗೊತ್ತಿಲ್ದರ ಬಡವ್ರಿಗೆ ಸಹಾಯ ಮಾಡ್ತೀನಿ ಸಹಾಯ ಮಾಡ್ತೀನಿ ಅಂತ ನಿಮ್ ಖಜಾನೆ ತುಂಬಿಕೊಂಡು ಶ್ರೀಮಂತ ಕೈಲಿ ಮೆರೀತೀರಾ ರೇ ಸಾವುಕಾರ್ರೆ ನಾನ್ ಈ ಮನೇಲಿರೋ ತನಕ ಯಾರ ಸಹಾಯನೂ ಬೇಕಾಗಿಲ್ಲ ಈ ಸಂಸಾರ ಜವಾಬ್ದಾರಿ ನನ್ ಮೇಲಿದೆ ರಾಮ ತಂದೆ ತಾಯಿ ನನ್ ತಂದೆ ತಾಯಿ ರಾಮ ತಂಗಿ ನನ್ ತಂಗಿ ರಾಮು ಹೇಳ್ತಿ ನನ್ನ ಹೇಳ್ತಿ ಅಂತ ಪೆಟ್ಟು ಕೆಲವೇ ಯಾರಂಗಪ್ಪ ಇದೆಯಾ ನೀ ನಿನ್ ಕಾರ್ಬಾರು ನಾನಾಗಿ ನಾನೇ ನಿನ್ ಮನೆ ಬಾಗಿಲಿಗೆ ಸಹಾಯ ಮಾಡಕ್ ಬಂದಿದ್ದಕ್ಕೆ ನನಗೆ ಒಮ್ಮನ ಆಗ್ಬೇಕಂತೆ ಕಣಯ್ಯ ಆಗ್ಬೇಕಂತೆ ಏಯ್ ಸ್ಟಾರ್ಟ್ ಮಾಡ ಅಜೀಪ್ನ ನನ್ನ ಮಗನ ಮನೆಯಲ್ಲಿ ಇಟ್ಕೊಂಡಿದ್ದಾರೆ ಅವ್ರಿಗೆಲ್ಲ ಒಮ್ಮನ ಮಾಡ್ಕೊಂಡು ಏನ್ ನಡೀತಿದ್ಯಮ್ಮ ಎಲ್ಲ ಹಾಳಾಗೋಯ್ತು ಆ ಕೊಲೆಪಾತಕದಿಂದ ನಮ್ಗೆ ಯಾರಿಗೂ ಉಳಗಾಲ ಇಲ್ಲ ಈ ಜನ್ಮದಲ್ಲಿ ಕಮಲ ನಂಗೆ ಮದುವೆ ಆಗಲ್ಲಮ್ಮ ಅವಳು ಕೆರೆ ನೋ ಬಾವಿ ನೋಗತಿ ಅಮ್ಮ ಕಮಲ ಅಳ್ಬೇಡಪ್ಪ ಅಳ್ಬೇಡ ಎಲ್ಲ ನಮ್ಮ ಹಣೆ ಬರ ಮೋಹನ್ನ ಬಿಟ್ಟು ನಾನು ಬದುಕಲ್ಲ ಅದಕ್ಕೆ ನಾನು ಬದುಕಲ್ಲ ರಾಮಣ್ಣ ಸಾಯೋದಿಕ್ ಬದಲು ನಾನೇ ಸತ್ತಿದ್ರೆ ಯಾರಿಗೂ ಇಷ್ಟು ಕಷ್ಟ ಇರ್ತಿರ್ಲಿಲ್ಲ ಕಮಲ ಹಾಗೆ ಹೇಳ್ಬೇಡಪ್ಪ ಈಗಾಗ್ಲೇ ನಿಮ್ ಮಣ್ಣಲ್ಲಿ ಕಳ್ಕೊಂಡು ನಾನು ಸಾಯ್ತಾ ಬದುಕಿದ್ದೀನಿ ಇನ್ನು ನೀನು ಈ ಮಾತು ಹೇಳಿದ್ರೆ ನನ್ ಕೆಲ್ ತಡ್ಕೊಳಕ್ ಆಗಲ್ಲಮ್ಮ ಹೇಳ್ಬೇಡ ಕಮಲ ಹೇಳ್ಬೇಡ ಕಮಲಾ ತಡಿ ಬೇಡ ನಾನು ತಡಿ ಬೇಡ ನಾನು ಸಾಯ್ಬೇಕು ಕಮಲಾ
ಯಾಕಮ್ಮ ಎಲ್ಲರೂ ಸೇರ್ಕೊಂಡು ನಾನು ಈಕೊಳ್ತಾ ಇದ್ದೀರಾ? ಈಗ ನಾನು ಅನುಭವಿಸ್ತಾರ ನೋವೇ ಸಾಕಾಗಿದೆ. ನೀನ್ ಸತ್ಯ ಏನ್ ಸಾಧಿಸ್ತೀಯ ನೋಡು? ನಿಮ್ಮೆಲ್ಲರ ಸುಖಕ್ಕೋಸ್ಕರ ನಾನು ದುಡಿತಾ ಇಲ್ಲ. ನೋಡು ಕಮಲ, ಮೋಹನ್ ಜೊತೆ ಮದುವೆ ಮಾಡಿಸೋ ಜವಾಬ್ದಾರಿ ನಂದು. ಬಾ ಮನೆಗೆ ಹೋಗೋಣ. ನನ್ನ ನಂಬು ಕಮಲ, ಬಾ ಮನೆಗೆ ಹೋಗೋಣ. ರಾಜ, ನನ್ ಕಣ್ ತಪ್ಪಿಸ್ಕೊಂಡು ಓಡ್ ಹೋಗ್ಬೇಕಂತ ನೋಡ್ತಾ ಇದೀಯಾ? ಖಂಡಿತ ಇಲ್ಲ ಸರ್. ಆಗ ಓಡೋ ಹೋಗಿದ್ರೆ ಯಾವತ್ತೂ ಓಡೋಗ್ ಬಿಡುವೆ. ನಮ್ ಕಮಲ ಮದ್ವೆ ನಿಂತೋಗಿದೆ, ಅದಕ್ಕೋಸ್ಕರ ಅವ್ರ ಮನೆಗೆ ಹೋಗಿ ಒಂದ್ ಮಾತು ಕೇಳ್ಕೊಂಡು ವಾಪಸ್ ಬಂದ್ಬಿಡ್ತೀನಿ. ಈ ನಾಟಕ ನನ್ನ ಹತ್ರ ಬೇಡ. ರಾಜಾ, ಹಳ್ಳಿಗೆ ವಾಪಸ್ ಹೋಗೋ ನಾಟಕ ಆಡ್ತಾ ಇಲ್ಲ ಸರ್, ನಿಜ ಹೇಳ್ತಾ ಇದ್ದೀನಿ. ನೋಡಿ, ನಿಮ್ಗೆ ಕೈ ಮುಗಿದು ಕೇಳ್ಕೊತೀನಿ. ಒಂದ್ ಗಂಟೆ ಅವಕಾಶ ಕೊಡಿ, ಓಡೋಗೋಡ ಬಂದ್ಬಿಡ್ತೀನಿ. ಸರಿ ನೋಡು, ನನ್ ಕಣ್ಣು ಎದುರಿಗೆ ಓಡೋಗ್ ಬೇಡ, ಅದು ಕಾನೂನ್ಗೆ ರೂಲ್ಸ್ಗೆ ವಿರುದ್ಧ. ನಾನು ಆ ಕಡೆ ತೀರ್ಕೊತೀನಿ, ನೀನ್ ಈ ಕಡೆಯಿಂದ ಓಡೋಗು. ಲೇಟ್ ಮಾಡ್ಬೇಡ, ಇದ್ರೆ ನನ್ನನ್ನು ಒಳಗಡೆ ತಳ್ತಾರೆ. ಅರ್ಥ ಆಯ್ತಾ? ಹೋಗು. ಊರಿಗೆ ಬಂದ ಸಿದ್ದಪ್ಪನೇ, ನಿಮ್ ಮಗ ಮೋಹನ್ ತುಂಬಾ ಒಳ್ಳೆ ಹುಡುಗ, ಅವನು ಈ ಜೋಡಿ ಹೇಳಿ ಮಾಡ್ತಿ ಜೋಡಿ. ಅಷ್ಟೆಲ್ಲ ಸಾಕಾರ್ರೆ, ಅದೃಷ್ಟವಂತ ಕೂಡ ಆ ಗುಡಿಸಲಿರೋ ಕಮಲ್ಗೂ ಈ ಬಂಗ್ಲೇರೋ ಮೋಹನ್ಗೂ. ಏ ಹೆಬ್ಬೆಟ್ಟು, ಏನ ವಟವಟ ಅಂತೀಯ? ಹಂಗಲ್ಲ, ಆ ಗುಡಿಸಲಿರೋ ಕೆಂಪುತ್ತಕ್ಕೂ ಈ ಬಂಗ್ಲೇಲಿರೋ ನವಿಲ್ಗೂ ಎಲ್ಲಿಂದ ಎಲ್ಲಿಗೆ ಹಿಂದೆ. ನಮ್ಮ ನಿಮ್ಮ ಮುಂದಿನ ಭೇಟಿ ನಿಶ್ಚಿತಾರ್ಥ ಸಮಯದಲ್ಲಿ ಅಗತ್ಯವಾಗಿ. ತುಂಬಾ ಸಂತೋಷ. ತಾಂಬೂಲಕ್ಕೆ ತಿಪ್ಪೂರ್ ತೆಂಗಿನಕಾಯಿ ತರಿಸ್ಬಿಡಿ. ಖಂಡಿತ ತರಿಸ್ತೀನಿ ಸರ್. ಸರ್ ಸರ್, ನಾನು ಕಮಲ್ಗೆ ಅಣ್ಣ ಆಗ್ಬೇಕು ಸರ್. ಓ ನೋಡಿ, ಆ ವಂಚಕರು ಮಾತು ಕಟ್ಕೊಂಡು ಬಡವರಾಗಿರೋ ನಮಗೆ ಅನ್ಯಾಯ ಮಾಡಬೇಡಿ ಸರ್. ರಾಮ ನಿಮ್ಗೆ ಕೊಟ್ಟಿರೋ ಮಾತನ್ನ ನಾ ನೆರವೇರಿಸ್ತೀನಿ. ನಾನು ಈ ರೀತಿ ಮಾತನ್ನ ಬಹಳ ಕೇಳಿದ್ದೀನಿ. ಹೋಗೋ ಸರ್. ದಯವಿಟ್ಟು ಹಾಗನ್ಬಿಡಿ, ಈ ಸಂಬಂಧ ಬಿಟ್ಟು ಹೋದ್ರೆ ನಮ್ಮ ಮರ್ಯಾದೆ ಮಣ್ಪಾಲಾಗೋಗುತ್ತೆ. ಅವಮಾನ ತಡಿಲಾರ್ದೆ ಕಮಲ ಆತ್ಮಹತ್ಯೆ ಮಾಡ್ಕೊಂಡ್ಬಿಡ್ತಾಳೆ ಸರ್. ಸರ್, ನಿಮ್ ಕಾಲ್ ಹಿಡಿದು ಬೇಡ್ಕೋತೀನಿ, ಅವಳಿಗೆ ಅನ್ಯಾಯ ಮಾಡ್ಬೇಡಿ. ಬೇಡ ನನ್ನ ಕಾಲ್ನ. ನನ್ನ ಮಗನಿಗೆ ದೊಡ್ಡ ಕಡೆ ಸಂಬಂಧ ಕುದುರಿದೆ, ವರದಕ್ಷಿಣೆ 10,000 ರೂಪಾಯಿ ಕೊಡ್ತಾರೆ. ನೀನ್ ಕೊಡ್ತೀಯ? ಮತ್ತೆ ಯಾಕೆ ಬಂದೆ ಇಲ್ಲಿ? ಹೊಟ್ಟಾಗಿಲ್ಲಿಂದ ಹ್ಮ್ ಹೊಟ್ಟ. ರಾಜಾ ನೋಡಿ, ನಾನೇ ಮೋಹನ್. ಕಮಲನ ಮದುವೆ ಮಾಡ್ಕೊಳ್ಳೋಕೆ ನಾನು ಎಷ್ಟೇ ಪ್ರಯತ್ನ ಪಟ್ರು ನನ್ನ ತಂದೆನ ಒಪ್ಸೋಕೆ ಆಗಲ್ಲ. ದಯವಿಟ್ಟು ಕಮಲಂಗೆ ನಾನು ಕ್ಷಮಿಸೋಕೆ ಹೇಳಿ. ಆಯ್ತು ನನ್ನ ತಲೆ, ತೆರೆ ಇಟ್ಟ ಮೇಲೆ ಅವರೇ ಕಾಳ್ ಕೈದಿ ಅನ್ನೋ ಹೆಸರು ನನ್ನ ಕಟ್ಟಾಕ್ಬಿಟ್ಟಿದೆ. ಇಲ್ಲದಿದ್ರೆ ಆ ದುಡ್ಡನ್ನ ಮದ ತುಂಬಿರೋ ಗೂಳಿಗಳ ಕೊಂಬನ ಕತ್ತರಿಸ್ಬಿಡ್ತಿದ್ರು. ಆ ದುಡ್ಡನ್ನ ಪಿಶಾಚಿ ಹಿಡ್ದಿರೋ ಮನೆಗೆ ಯಾರು ಹೆಣ್ಣನ್ ಕೊಡ್ತಾರೆ ನೋಡ್ತಾ ಇರೋ ರಾಧಾ? ಅವನ ಅಪ್ಪನಂತ ಗಂಡನ್ ತಂದೆ ನಮ್ಮ ಕಮಲಾ ಮದುವೆನ ಜಾಮ್ ಜಾಮ್ ಅಂತ ಮಾಡ್ಬಿಡ್ತೀರಿ. ಅವರೇ ಕಾಯ್, ನಿನ್ ಲಾರಿ ಡ್ರೈವರ್ ಬುದ್ಧಿ ಎಲ್ಲಿ ಹೋಗುತ್ತೆ? ಹೆಣ್ಣಿನ ಮನ್ಸು ಅಂದ್ರೆ ಲಾರಿ ಚಕ್ರ ಅನ್ಕೊಂಡ್ಯಾ? ಒಂದ್ ಪಂಕ್ಚರ್ ಆದ್ರೆ ಇನ್ನೊಂದು ಬದಲಾಯಿಸೋಕೆ ನೋಡು. ಅವರೊಬ್ಬರನ್ನೊಬ್ಬರು ತುಂಬಾ ಪ್ರೀತಿಸ್ತಾರೆ ಪೆದ್ದು. ನಿಮ್ಗೇನ್ ಗೊತ್ತು ಪ್ರೀತಿ ಅಂದ್ರೆ ಏನು ಅಂತ? ನೀನೇನ್ ಯೋಚನೆ ಮಾಡ್ಬೇಡ. ಸರಿ ಸರಿ ಕೂತ್ಕೊಳ್ಳಿ, ನಾನ್ ಕೇಳ್ತೀನಿ. ರಾಧಾ, ಈ ಹಾಡು ಬಿಟ್ರೆ ಬೇರೆ ಹಾಡು ಬರೋದಿಲ್ವಾ ಅಂತ ಕೇಳ್ತಿದ್ದಾರೆ. ಹಾಡಿದ್ಯ ಹಾಡು ಕಿಸ್ಮಾಯ್ದಾ ಸಾಂತ ಹೊತ್ ಪೈಸ ಸಿನಿಮಾ ತೋರಿಸ್ತೀನಿ ಹೀಗಣೆ ಇದೇನಾ ನಿಶ್ಚಿತಾರ್ಥ ಸುಭ ಸಮಯ? ಒಂದ್ ಸೋಬಾನೆ ಪದ ಎಷ್ಟೇ ಕೇಳ್ತೀನಿ
ಪತಿ ತರ್ಕ ಸ್ವಲ್ಪ ಎಲ್ರು ಅರ್ಥ ಮಾಡ್ಕೊಳ್ಳಿ. ನ್ಯಾಯ ಇಲ್ಲ, ನೀತಿ ಇಲ್ಲ, ನಡೀತಾ ಇದೆ. ಒಂದ್ ಹಾಡು ಹಾಡು ಅಂತಂದ್ರೆ ಉಳ್ಕೊಂಡು ಉಪದೇಶ ಮಾಡಕ್ ಬಂದ್ಬಿಟ್ರು. ಏನ್ ಪರೋಪಕಾರಿ, ಬಡವರು ಬಂದು ನಮ್ ಸಾಹುಕಾರ ಎಷ್ಟು ಜನ ಸಾಲ ಕೊಟ್ಟು ಉದ್ಧಾರ ಮಾಡಿಲ್ಲ ಬಂದ್ಬಿಟ್ಲಿ. ಹೋಗ್ತೀನಿ ಹೋದಯ್ಯ, ನಾನೇನ್ ಇಲ್ಲೇ ಇರೋಕ್ ಬಂದಿಲ್ಲ. ಶ್ರೀಮಂತರು ಬಡವ್ರಿಗ್ ಮಾಡೋ ಅನ್ಯಾಯನ ಕೇಳೋಕೆ ಯಾರಿದ್ದಾರೆ? ಏ ಮದ್ವೆ ಗಂಡೆ, ಈ ಮದ್ವೆ ನಡೆದ್ರೆ ನಿಮ್ ಅಪ್ಪನಿಗೆ 10,000 ರೂಪಾಯಿ ಸಿಕ್ಕುತ್ತೆ, ನಿನಗೇನೋ ಸಿಕ್ಕುತ್ತೆ. ನುಲಿತಾ ಬಂದ್ಬಿಟ್ರು. ನೀನ್ ಸುಮ್ಮನೆ ನೀನ್ ಮಾಡ್ಬೇಡ, ಈ ಮದುವೆ ನಡೆದೇ ನಡೆಯುತ್ತೆ ಅಲ್ವಾ ಸಾವುಕಾರ? ನೀನು? ಹೌದು ರಾಜ, ದಯವಿಟ್ಟು ನೀವು ಕ್ಷಮಿಸ್ಬಿಡು. ಕಮಲನ ಮದುವೆ ಮಾಡ್ಕೊಳಕ್ಕೆ ಈ ಕ್ಷಣ ನಾನು ಸಿದ್ಧ. ಈ ಮಾತು ನಿಜನಾ? ಹೌದು ರಾಜ. ನಿಮ್ ತಂದೆ ಏನಾದ್ರು? ಅದ್ರ ಬಗ್ಗೆ ನೀವು ಯೋಚನೆ ಮಾಡ್ಬೇಡ, ನಾನು ನಿರ್ಧಾರ ಮಾಡ್ಕೊಂಡೇ ಬಂದಿದ್ದೀನಿ. ಕಮಲ, 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 ಆಚೆ ಬಾ, ಯಾರು ಬಂದಿದ್ದಾರೆ ನೋಡು, ಬಾ ಬಾ. ಇದೆಲ್ಲ ಆಮೇಲೆ ಇರ್ಲಿ, ಮೊದಲು ನೀವು ಇಬ್ಬರು ಹೋಗಿ ದೇವಸ್ಥಾನ ಇರ್ತೀವಿ, ನಾನು ಪೂಜಾರಿ ಕರ್ಕೊಂಡು ಬರ್ತೀನಿ. ಬೇಗ ಬೇಗ ಹೋಗಿ. ರಂಗಪ್ಪ, ಎಲ್ಲ ನಿಂದೆ ಮಸಲತ್ತು ಅಂತ ನನಗೆ ಚೆನ್ನಾಗಿ ಗೊತ್ತು. ಏನಯ್ಯ, ಒಬ್ಬ ತಲೆಗೆ ಎಣ್ಣೆ ಕಾಳದ ದೇವರ್ಷಿ ಕೊಲೆಗಡಕನ್ನ ಜೊತೆ ಮಾಡ್ಕೊಂಡು ಶಾಮೀಲಾಗಿ ನಮ್ಮ ಮಾನ ಮರ್ಯಾದೆಯೆಲ್ಲ ಬೀದಿ ಪಾಲು ಮಾಡ್ಬಿಟ್ಟು ನಾಟಕ ಆಡ್ತೀನಿ ನಾಟಕ. ಅವ್ರನ್ನೇನ್ರಿ ಕೇಳ್ತೀರಾ? ಕೇಳೋದೇನಾದ್ರು ಇದ್ರೆ ನನ್ನ ಹತ್ರ ಕೇಳಿ. ಏಯ್, ನೀನ್ ಬಾಯಿ ಮುಚ್ಕೊಂಡ್ ಬಿದ್ದೀರಾ? ಏಯ್, ಏನ್ರ ಎಲ್ಲ ನಿಂತಿದ್ದೀರಾ? ಒಳಗೋಗಿ ಎಲ್ಲರೂ ಹೇಳ್ಕೊಂಡ್ರ. ಅಯ್ಯೋ ಸಾವುಕಾರ್ರೆ, ನನ್ನ ಹೊಡೀರಿ ಬಡೀರಿ ಸಾಯಿಸ್ಬಿಡಿ. ನಮ್ ಕಮಲ ಕುತ್ತಿಗೆ ತಾಳಿ ಬೀಳೋವರೆಗೂ
ಈ ಬಾಗಿಲು ತೆಗೆಯಕ್ಕೆ ನಾನು ಬಿಡಲ್ಲ. ಮರ್ಯಾದೆ ಆ ಬಾಗಿಲು ತೆಗೆಯಲ್ಲ ತೆಗೆಯಲ್ಲ. ಓಹೋ, ಮಾತಿಗೆ ಬಗ್ಗೆ ಜಾತಿ ಅಲ್ಲ ಅಂತ ಕಾಣಿಸುತ್ತೆ. ಏಳು ಮುಖ ನೋಡ್ತಿದ್ದು ಗುಂಡಾಗಿರಿ ಮಾಡ್ತೀರೇನ್ರ? ಮೂಳೆ ಮುರಿದು ಬಿಡ್ತೀನಿ, ಹೊರಟಾಗಿ ಹೋಗಿ, ಹೊರಟಾಗ್ರ ಹೋಗಿ ಹೋಗಿ. ರಾಜಾ, ಏನಿದೆ ಗಲಾಟೆ? ಇನ್ಸ್ಪೆಕ್ಟರ್ ಸರ್, ಶ್ರೀಮಂತರೆಲ್ಲ ಒಟ್ಟಿಗೆ ಸೇರಿ ಒಬ್ಬ ಬಡ ರೈತನ ಮಾನ ಮರ್ಯಾದೆಲ್ಲ ಕಿತ್ಕೊಳಕ್ ನೋಡ್ತಿದ್ರು, ಅದನ್ನ ನಾನು ತಡೆದೆ ಅಷ್ಟೇ. ಶಾಣ, ಇನ್ನೊಬ್ಬರ ಮೇಲೆ ಜಬರ್ದಸ್ತ್ ಮಾಡಕ್ಕೆ ನಿನಗೇನು ಅಧಿಕಾರ ಇಲ್ಲ. ಯಾರು ಹೊರಗಡೆ ತೆಗೀರಿ ಬಾಗಿಲು. ಇನ್ಸ್ಪೆಕ್ಟರ್ ಸರ್, ನನ್ನ ಮೇಲೆ ಯಾರು ಜಬರ್ದಸ್ತಿ ಮಾಡಿಲ್ಲ. ನಾನು ಕಮಲ ಚಿಕ್ಕ ವಯಸ್ಸಿಂದ ಪ್ರೀತಿಸ್ತಾ ಇದ್ದೀನಿ. ನನ್ನ ಇಷ್ಟ ಪ್ರಕಾರ ನಾನು ಮದುವೆ ಮಾಡ್ಕೊಂಡಿದ್ದೀನಿ. ಇದ್ರಲ್ಲಿ ಯಾರ ಕೈವಾಡನೂ ಇಲ್ಲ. ಸಾವುಕಾರ್ರೆ, ಮದುವೆ ಊಟ ಯಾವಾಗ? ಅಯ್ಯೋ ಪಾಪಿ, ನನ್ನ ಮಗನೇ, ಹೆತ್ತು ತಂದೆಗೆ ದ್ರೋಹ ಮಾಡ್ತೀನೋ? ಸಾವುಕಾರ್ರೆ, ಕೋಪ ಮಾಡ್ಕೋಬೇಡಿ, ಎಲ್ಲ ಮುಗಿದೋಗಿದೆ. ಮಗನಿಗೆ ಆಶೀರ್ವಾದ ಮಾಡಿ. ಇವನಿಗೆ ಆಶೀರ್ವಾದ? ಇವನು ನನ್ನ ಮಗನೇ ಅಲ್ಲ. ನನ್ನ ಆಸ್ತಿಲಿ ಇವನಿಗೊಂದು ಕಿಲುಬುಗಾಸು ಕೊಡೋದಿಲ್ಲ. ತಿಮ್ಮಪ್ಪ, ಇವರಿಗೆ ಇವ್ರಿಗೆ ಒಳ್ಳೇದ್ ಮಾಡಪ್ಪ. ಸಿದ್ದಪ್ಪನವ್ರೆ, ನನ್ನ ಮಾತು ಕೇಳಿ. ಸಿದ್ದಪ್ಪನವ್ರೆ, ಸಿದ್ದಪ್ಪನವ್ರೆ, ರಾಜಾ, ಮಗ ರಾಜಾ, ರಕ್ತ ಬರ್ತೈತಲ್ಲೋ. ಅಪ್ಪ, ಮೊದ್ಲು ನಮ್ಮ ಕಮಲಾ ಮೋಹನ್ಗೂ ಆಶೀರ್ವಾದ ಮಾಡಿಪ್ಪ. ಕಮಲಾ, ಕಮಲಾ, ತಾಯಿಯಾಗಿ ನಿನಗೆ ನಾನೇನೂ ಮಾಡಲಿಲ್ಲ, ಮನಸ್ಫೂರ್ತಿ ಹರಿಸ್ತಾ ಇದ್ದೀನಿ. 100 ವರ್ಷ ನಗದಗ್ತಾ ಬಾಳಿ. ತಿರುಪ್ತಿ ತಿಮ್ಮಪ್ಪ, ಒಳ್ಳೇದ್ ಮಾಡಪ್ಪ. ನೀವಿಬ್ರು ಧೈರ್ಯವಾಗಿರಿ, ಏನು ಯೋಚನೆ ಮಾಡ್ಬಿಡಿ. ಬನ್ನಿ, ಈಗ ಬನ್ನಿ. ನಿಮ್ಮ ಅಪ್ಪ ಅಮ್ಮ ನಿಮ್ಮನ್ನ ಮನೆಗೆ ಸೇರಿಸ್ತಾ ಇದ್ರೆ ನಮಸ್ಕಾರ ಮಾಡಿ. ನೆಕ್ಸ್ಟ್ ನಮ್ಮನೆಗೆ ಬಂದ್ಬಿಡಿ, ಬೇಕಾದಷ್ಟು ಜಮೀನಿದೆ. ಬನ್ನಿ ಬನ್ನಿ, ಬೇಸಾಯ ಮಾಡ್ಕೊಂಡು ಹಾಯಾಗಿದ್ಬಿಡಿ. ನಮಸ್ಕಾರ ಮಾಡಿ. ನೋಡಿದ್ಯಾ, ನಿನ್ನ ಕೊಲೆಗಾರ ಎಂಥ ಒಳ್ಳೆ ಕೆಲಸ ಮಾಡಿದಾನೆ. ರಾಜಾ, ರಾಜಾ, ಎಲ್ಲಿದೀಯ ಮಗ? ನನ್ನ ಮಗಳಿಗೋಸ್ಕರ ರಕ್ತನೇ ಸುರಿಸಿತ್ತು, ದೇವರು ನಿನ್ ಚೆನ್ನಾಗಿಟ್ಟಿತ್ತು. ಇದೇನ್ ಮಹಾನಮ್ಮ, ಈ ಮನೆಗೆ ನನ್ನಿಂದ. ಅಮ್ಮ, ನೀವೇನಾದ್ರೂ ಕಮಲನ ಮುತ್ತೈದ ರೂಪದಲ್ಲಿ ನೋಡಿದ್ರೆ ನೀವೇ ಹೇಳ್ತೀರಾ ಇದೇನು ಮಹಾಗಾಯ, ಇದೇನು ಮಹಾರಕ್ತ ಅಂತ. ಬೆಳೆ ಬಂದ್ಮೇಲೆ ನಮ್ ದುಡ್ಡು ಕೊಟ್ಬಿಡ್ತಾನಂತ? ಕೊಟ್ಬಿಡ್ತಾನಂತೆ ಹೆಬ್ಬೆಟ್ಟು. ಸಾವುಕಾರ್ರೆ, ಬೆಳೆ ಬೆಳೆಯೋದಕ್ಕೆ ಮುಖ್ಯವಾಗಿ ಏನ್ ಬೇಕು? ನೀರು. ಬೆಳೀತಾನೆ ಸೀಮ್ಗಿಲ್ಲದ ಬೆಳೆನ ನನ್ನ ಮಗ. ಎಲ್ಲ ಮಣ್ಣಾಕ್ಬೇಡಿ, ಒಂದ್ ತೊಟ್ಟು ನೀರು ಆ ಕಡೆಗೆ ಹೋಗ್ಕೊಡು. ಪಾಪ, ಒಳ್ಳೇದ್ ಮಾಡಪ್ಪ. ಏನ್ರು ಏನ್ರು ಮಾಡ್ತಾ ಇದ್ದೀರಾ? ಯಾಕ್ರ ನೀರ್ ನೀಗ್ ಬಂದ್ ಮಾಡ್ತಾ ಇದ್ದೀರಾ? ಅಪ್ಪಣ್ಣಿ, ಇದು ನಮ್ ಸಾವುಕಾರ ಗದ್ದೆ ಪಂಪ್ ಸೆಟ್ಟಿಂದ ಬರ್ತಾ ಇರೋ ನೀರು, ನಿಲ್ಸೋದು ಬಿಡೋದು ನಮ್ ಇಷ್ಟ, ನೀನವನ ಕೇಳಕ್ಕೆ. ಅತ್ತೇರಿ ಇಟ್ಮೇಲೆ ಅವ್ರೆ ಕಾಳ್, ಇಷ್ಟ್ ದಿನನು ನಿಮ್ ಸಾವುಕಾರನ್ ಪಂಪ್ ಇಂದಾನೆ ಊರಿಗೆಲ್ಲ ನೀರ್ ಬರ್ತಾ ಇತ್ತಾ? ಲೇ ಬಸ್ತಾರು, ಇದು ನೀರಿನ ತಕರಾರು. ನಿನಗ್ಯಾಕೋ ಈ ಪಗರು? ನೀನಿನ್ನು ಈ ಊರಿಗೆ ಹೊಸ ಕುನ್ನಿ, ಸುಮ್ಮನೆ ಇರ. ಮರ್ಯಾದಲ್ಲಿ ನೀರ್ ಬಿಡ್ತಿರೋ ಹೆಂಗೆ? ಇರ್ಗಾ ನೋಡು, ಇಕ್ಕಿಸ್ತೀನಿಗ. ರಾಜಾ, ಈಗ ಊರಿಗೆ ದೊಡ್ಡ ಸಾಹೇಬರು ಬಂದಿದ್ದಾರೆ. ಓ ಹಂಗ, ಕೆರೆ ನೀರಿಗೆ ದೊಣ್ಣೆ ನಾಯಕನ ಅಪ್ಪಣೆ ಏನು? ಬನ್ನಿ, ಎಲ್ಲರೂ ಹೋಗಿ ಅವ್ರ ಹತ್ರ ನ್ಯಾಯ ಕೇಳೋಣ. ಇದರ ಬಗ್ಗೆ ನೀವಿನ್ನು ಯೋಚನೆ ಮಾಡಬೇಡಿ ಸರ್. ಇದನ್ನೆಲ್ಲ ನಿಲ್ಲಿಸಿ ನಮ್ಗಾಗ್ತಾರ ಅನ್ಯಾಯನ ಸರಿಪಡಿಸ್ಬೇಕು. ಆತರ ಪಡಬೇಡಿ, ಮೇಲಿನ ಅಧಿಕಾರಿಗಳಿಗೆ ತಿಳಿಸಿ ಎಲ್ಲ ಸರಿಪಡಿಸ್ತೀನಿ. ಯಾವುದಕ್ಕೂ ಕಾನೂನು ಕೈಗೆ ತಗೊಂಡು ಗಲಾಟೆ ಮಾಡಬೇಡಿ. ನೀವಿನ್ನು ಹೊರಡಿ. ನಮಸ್ಕಾರ. ರಾಜಾ, ನಿನ್ನೇನು ಅನ್ಕೊಂಡ್ಬಿಟ್ಟಿದ್ದೆ, ಅವ್ರಿಗೆ ನಿನ್ ಹೆಸರು ಯಾಕೆ ಗೊತ್ತು?
ತೆರಿ ಇಟ್ ಮೇಲೆ ಅವರೇ ಕಾಲ್. ಹಾ, ಅವ್ರು ನನಗೆ ತುಂಬಾ ಫ್ರೆಂಡ್ಸ್. ಅದು ಹೇಗೆ ಅಂತ ಮಾತ್ರ ಕೇಳಬೇಡ. ಅವ್ರು ಯಾರಾದ್ರೂ ಆಗಿರ್ಲಿ, ಸದ್ಯ ಅವ್ರು ನಮ್ಗೆ ನೀರ್ ಚಿಕ್ಕ ಹೋಗಿ ಮಾಡಿದ್ರೆ ಸಾಕು. ಹಾ, ತಾನಾಗೆ ಬಂದ್ಬಿಡುತ್ತೆ. ಹಾ, ನನಗೆ ಬೇರೆ ಕೆಲಸ ಇದೆ, ಆಮೇಲೆ ಸಿಗ್ತೀರಿ. ತಿರುಪ್ತಿ ತಿಮ್ಮಪ್ಪ, ಒಳ್ಳೇದ್ ಮಾಡಪ್ಪ. ಹೇ ರಾಜ, ನನ್ ಟ್ರ್ಯಾಕ್ಟರ್ ಕೆಟ್ಕೋತಿದ್ಯಪ್ಪ, ಮನೆ ಕಡೆ ಯಾವಾಗ ಬರ್ತೀಯ? ಗೋವಿಂದಯ್ಯನವರೇ, ನಾಳೆ ಬೆಳಗ್ಗೆ ಬಂದು ಟ್ರ್ಯಾಕ್ಟರ್ ನೋಡ್ತೀನಿ. ನೋಡ್ತೀಯ ರಾಜ, ಈಗ ಈ ಹಳ್ಳಿನವರು ನಿಮ್ಗೆ ಎಷ್ಟು ಮರ್ಯಾದೆ ಕೊಡ್ತಾರೆ ಅಂತ. ಯಾರು ಎಷ್ಟು ಮರ್ಯಾದೆ ಕೊಟ್ಟೇನ್ ರಾಜ, ಮನ್ನಿರೋ ಅದಕ್ಕೆ ಕ್ಷಮಿಸಿಲ್ವಲ್ಲ. ಈ ಹಳ್ಳಿ ಬಿಟ್ಟು ಹೋಗ್ಬೇಕಾದ್ರೆ ಅದಕ್ಕೆ ಕ್ಷಮಿಸಿಲ್ಲ ಅನ್ನೋ ದುಃಖ ಜೊತೆಲೇ ಬರುತ್ತೆ. ಹಳ್ಳಿ ಬಿಟ್ಟು ಅಂದ್ರೆ? ಹಾ, ಈ ಹಳ್ಳಿ ಜೈಲು ವಾಸ್ತಾನೆ ನನಗೆ. ಶಿಕ್ಷೆ ಮುಗಿದ ಮೇಲೆ ಬಿಟ್ಟು ಹೋಗ್ಲೇಬೇಕಲ್ಲ. ಆಮೇಲೆ? ಆಮೇಲೆ ಇದ್ದೇ ಇದೆ, ಲಾರಿ ಡ್ರೈವಿಂಗ್, ರಸ್ತೆ ಸುತ್ತಾಡೋದು ಹಗಲು ರಾತ್ರಿ. ಮತ್ತೆ ನಾನು? ಹಾ, ನೀನು ಹೀಗೆ ಆಡ್ತಾ ಕುಣಿತಾ ಯಾರಾದ್ರೂ ಒಬ್ಬ ಲಂಬಾಣಿ ಹುಡುಗ ನೋಡ್ಕೊಂಡು ತಾಳಿ ಕಟ್ಟಿಸ್ಕೊಂಡು ಸುಖವಾಗಿರು. ಹೇ ರಾಧಾ. ಅಣ್ಣ. ರಾಧಾ. ಅಣ್ಣ. ಕಮಲ, ಮೋಹನ್ ಇದೇ ನಿದ್ದಕ್ಕಿದ್ದಾಗೆ ಇವತ್ತು ಜಾತ್ರೆಗೆ ಹೋಗಿದ್ವಿ, ಹಾಗೆ ಬಂದ್ವಿ ನಿಮ್ಗೆಲ್ಲ ನೋಡ್ಕೊಂಡು. ಅತ್ತರಿ, ತಮಾಷೆ ಹುಡುಗಿ ಜೊತೆ ನೀನು ಇಲ್ಲಿ ಏನು ನಮಸ್ತೆ? ಅದು ಕಮಲ, ಅವಳನ್ನ ತಮಾಷೆ ಹುಡುಗಿ ಅಂತ ಕರಿಬೇಡ. ಅವಳ ಹಾಡೆ ನಾನು ಕಣ್ತರಿಸಿದ್ದೆ. ಹೌದು ಹೌದು, ಅವಳ ಹಾಡು ನಮ್ಮ ಅಣ್ಣನ ತಮಾಷೆ. ಏನನ್ನ ಇದು ಹೀಗಾಗ್ಬಿಟ್ಟಿದೆ? ನನಗೆ ನಮ್ಮ ಆಗಿದೆ ನೋಡು, ದಪ್ಪ ಆಗ್ಬಿಟ್ಟಿಲ್ಲ. ಅಣ್ಣ, ನಿನಗೋಸ್ಕರ ಏನ್ ತಂದಿದ್ ನೋಡು, ತಗೋಣ ತಗೋ. ನೋಡು ಕಮಲ, ನಿನ್ ಗಂಡನ ಮನೆಗೆ ಹೋದಾಗಿಂದ ಅಪ್ಪ ಅಮ್ಮ ಎಷ್ಟು ಸಂಕಟ ಪಡ್ತಾ ಇದ್ರು ಗೊತ್ತಾ? ಮೋಹನ್ ಹಿಂದೆ ಬಾ, ನೀ ಹಿಂದೆ ಹೋಗೋ. ಹಾ, ನನ್ ತಂಗಿ ಮದುವೆ ಆದ್ಮೇಲೆ ಇದೇ ಮೊದಲನೇ ಸಾರಿ ಬರ್ತಾ ಇರೋದು, ಅವಳನ್ನ ನಾನೇ ಕರ್ಕೊಂಡು ಹೋಗ್ಬೇಕು. ಹಾಯ್ 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 ಹಾಯ್. ಕೃಷ್ಣ, ಈ ಕಳ್ಳ ಚೆನ್ನಾಗಿದ್ದೀರೇನ್ರ? ನಿಮ್ಮಿಬ್ರಿಗೆ ಏನ್ ತಂದಿದ್ದೀನಿ ಗೊತ್ತಾ? ಏನ್ ತಂದಿದ್ಯಾ? ಹೇಳಲ್ಲ. ಅಮ್ಮ ಅಪ್ಪ ಚೆನ್ನಾಗಿದ್ದೀರಾ? ಚೆನ್ನಾಗಿದ್ದೀರಮ್ಮ. ಅಕ್ಕಿ ಅಕ್ಕಿ ಕಮಲ ಚೆನ್ನಾಗಿದ್ದೀನಮ್ಮ, ಚೆನ್ನಾಗಿದ್ದೀನಿ. ಅಕ್ಕಿ ನೋಡಿ, ಇನ್ನು ಕಿಟ್ಟು ಎಷ್ಟುದ್ದ ಬಿಳಿದಿದ್ದಾರೆ. ಹೌದು, ಕಲ್ ಮೇಲೆ ನಿಂತಿದ್ದಾರೆ ನೋಡು. ಅದಕ್ಕೆ ಅಯ್ಯೋ, ಸುಮ್ನೆ ಆಮೇಲೆ ಕೊಡ್ತೀನಿ. ಯಾಕ್ರು ಸುಮ್ನೆ ಕಾಟ ಕೊಡ್ತೀರಿ? ಹೋಗಿ ಆಟ ಆಡ್ಕೊಳ್ಳಿ, ಆಮೇಲೆ. ಊರಲ್ಲೆಲ್ಲ ಹೇಗಿದ್ದಾರೆಮ್ಮ? ಚೆನ್ನಾಗಿದ್ದಾರೆ. ಕಮಲ, ನಿನ್ನನ್ನು ಹೇಗೆ ನೋಡ್ಕೋತಿದ್ದಾರೆಮ್ಮ? ತುಂಬಾ ಚೆನ್ನಾಗಿ ನೋಡ್ಕೋತಾರೆ. ಬಹಳ ಸಂತೋಷ. ಅದಕ್ಕೆ ಬರೋವಾಗ ಹೊಲದ ಕಡೆನೆ ಬಂದ್ವಿ, ಈ ಸಲ ಬೆಳೆ ಎಲ್ಲ ತುಂಬಾ ಚೆನ್ನಾಗಿದೆ. ಎಲ್ಲ ರಾಜನ ಶ್ರಮ ಅಲ್ವಾ? ಅಮಲ, ಆ ವಿಷಯ ಬೇಡ, ನಿನ್ ವಿಷಯ ಹೇಳು. ಅದಕ್ಕೆ ನಿನ್ನೂ ಅವ್ರನ್ನ ಕ್ಷಮಿಸಿಲ್ವಾ? ಹೇಗಮ್ಮ ಕ್ಷಮಿಸಲಿ? ಮಣ್ಣಲ್ಲಿ ಬೆರೆತು ನಿಮ್ಮ ಮಣ್ಣ ಮಣ್ಣಾಗಿರ್ಬೋದು, ಆದ್ರೆ ನನ್ನ ಮನಸ್ಸಲ್ಲಿ ಇನ್ನೂ ಮನೆ ಮಾಡ್ಕೊಂಡಿದ್ದಾರಮ್ಮ. ಈ ಜೀವ ಇರೋವರೆಗೂ ಆ ಪಾಪಿನ ಮಾತ್ರ ಖಂಡಿತ ಕ್ಷಮಿಸೋದಿಲ್ಲ. ಸರ್, ನನಗೊಂದು 100 ರೂಪಾಯಿ ಬೇಕಾಗಿತ್ತು. 100 ರೂಪಾಯಿ? ಯಾಕೆ ರಾಜ ಇಷ್ಟೊಂದು ಹಣ? ನನ್ನ ತಂಗಿ ಕಮಲ ಮದುವೆ ಆದ್ಮೇಲೆ ಮೊದಲೇ ಸಾರಿ ಮನೆಗೆ ಬರ್ತಾ ಇದ್ದಾಳೆ. ಮದುವೆಗಂತೂ ಏನು ಕೊಡೋಕ್ಕಾಗ್ಲಿಲ್ಲ. ಅಣ್ಣ ಅನಿಸ್ಕೊಂಡು ಈಗಲಾದ್ರೂ ಏನು ಕೊಡ್ದಿದ್ರೆ. ಸರಿ ಸರ್, ತುಂಬ ಉಪಕಾರ ಆಯ್ತು ಸರ್. ನಾನು ಕೊಟ್ಟಿರೋ ಹಣ ನನ್ನ ಕೂಲಿಗಿಂತ ಜಾಸ್ತಿ ಆಗಿದ್ರೆ ಫಸಲು ಬರ್ತಿದ್ದಂಗೆ ವಾಪಸ್ ಕೊಡಿ. ಇರಲಿ, ಹೋಗು, ಬರ್ತೀನಿ. ಬರ್ತೀನಿ ಸರ್, ಬರ್ತೀರಿ? ಅರ್ಧ ಇದೆ, ಸಾಕಲ್ಲ ಸರ್. ಮೋಹನ್, ಕಮಲ, ಮೋಹನ್. ಏನ್ ರಾಜ? ತಗೊಳ್ಳಿ, ಈ ಬಡ ಅಣ್ಣನ ಪ್ರೀತಿಯ ಕಾಣಿಕೆನಮ್ಮ. ಮೋಹನ್, ನಿಮ್ ತಂದೆ ಹೇಳ್ಬಿಡು, ಕುಯಿಲಾಗ್ತಿದ್ದಂಗೆನೆ ಅವ್ರ ಹಣ ವಾಪಸ್ ತಲುಪಿಸ್ಬಿಡ್ತೀನಿ. ನೋಡಿ, ಹೊತ್ತಾಯ್ತು, ನೀವಿನ್ನು ಹೊರಡಿ. ಓ ಬಾ.
ಸರ್ವನಾಶವಾಗೋಯ್ತು ಯಾವಾಗ ನೋಡಿದ್ರು ಬರೀ ಎಡವಟ್ ಸುದ್ದಿನೇ ತರ್ತೀಯ. ಉಳೋನಿಗೆ ಭೂಮಿ, ಯಾರ್ಯಾರ ರೈತರು ಬೆಳೆದವರು ಅವರವರ ಫಸಲನ್ನ ಅವರವರ ಮನೆಗೆ ತಗೊಂಡು ಹೋಗ್ಬಹುದು ಅಂತ ಮ್ಯಾಜಿಸ್ಟ್ರೇಟ್ರು ಹುಕುಂ ಮಾಡಿಬಿಟ್ಟವ್ರೆ. ನೀವೆಲ್ಲ ಹಳೆ ಮಾಲ್ ಜೊತೆ ಸವಾಲ್ ಮಾಡ್ಕೊಂತ ಕುಂತೀರಿ, ಅಲ್ಲಿ ರಾಜನ ಮುಂದಿಟ್ಕೊಂಡು ಊರ್ನವರೆಲ್ಲ ಸ್ವರಣ ಕಟ್ಕೊಂಡು ಸುಗ್ಗಿ ಹಬ್ಬಕ್ಕೆ ಏರ್ಪಾಡು ಮಾಡವರೇ. ಸುಗ್ಗಿ ಹಬ್ಬ ಸ್ವರಣ
ಸುತ್ತಾಕ್ಬಿಟ್ಟವ್ರೆ. ಬೆಂಕಿಯಾಗಿ ಸುತ್ತಾಕ್ಬಿಡ್ತಾರ? ಸಮಾಧಾನ ಮಾಡ್ಕೋ ರಾಜ, ನೀನು ಹೇಳೋದೆಲ್ಲ ನನಗೆ ಅರ್ಥವಾಗುತ್ತೆ. ಆದರೆ ನಾನು ಏನು ಮಾಡೋ ಹಾಗಿಲ್ಲ. ಸುಮ್ ಸುಮ್ಮನೆ ಹೋಗಿ ನಾನು ಯಾರನ್ನೂ ಅರೆಸ್ಟ್ ಮಾಡೋ ಹಾಗಿಲ್ಲ. ಎಲ್ಲದಕ್ಕೂ ಸಾಕ್ಷಿ ಆಧಾರಗಳು ಬೇಕಾಗ್ತವೆ. ಕಾನೂನು ಅಂದ್ಮೇಲೆ ಕೆಲವು ರೀತಿ ನೀತಿ ನಿಯಮಗಳು ಅಂತಿರ್ತವೆ. ಆ ನಿಮ್ ಕಾನೂನು ಏನ್ ಮಾಡುತ್ತೆ? ನನ್ನಂತ ಬಡಪಾಯ ಹಿಡಿದು ಶಿಕ್ಷೆ ಕೊಡುತ್ತೆ. ದುಡ್ಡಿರೋ ಶ್ರೀಮಂತರ ಕಂಡ್ರೆ ನಿಮ್ ಕಾನೂನು ಏನ್ ಮಾಡುತ್ತೆ? ಕೈ ಕಟ್ಟಿ ತಲೆ ತಕ್ಷಣ ನಿಂತ್ಕೊಳ್ಳುತ್ತೆ. ಸರ್, ನಿಮ್ ಕಾನೂನು ಏನ್ ಮಾಡಲ್ಲ ಅದನ್ನ ನಾನು ಮಾಡ್ತೀನಿ, ನಾನು ಮಾಡಿ ತೋರಿಸ್ತೀನಿ. ನೀನೊಬ್ಬ ಅಪರಾಧಿ ಅನ್ನೋದನ್ನ ಮರಿಬೇಡ. ಮನುಷ್ಯ ಅಂದ್ಮೇಲೆ ತಾಳ್ಮೆ ಇರಬೇಕು. ಅದನ್ನು ಮೀರಿ ನಡೆದ್ರೆ ಪರಿಣಾಮ ನೀನು ಎದುರಿಸಬೇಕಾಗುತ್ತೆ. ಹುಷಾರ್, ನಾನು ನಿನ್ನ ಮಾತು ಕೊಡ್ತಾ ಇದ್ದೀನಿ. ಆ ವಿಷಯ ನನಗಿರಲಿ, ಈಗ ನೀನು ಹೋಗು. ತಿರ್ತಿ ತಿಮ್ಮಪ್ಪ, ಬಾರಾಜ ಹೋಗೋಣ. ಸಾಕರ್ರೆ ಬಂದ ಹೇಳ್ಬಿಟ್ಟು. ಸಾಕರ್ರೆ ಯಾರು ಬಂದಿದ್ದಾರೆ ನೋಡಿ. ನಮಸ್ಕಾರ ಸಾಕರ್ರೆ. ಏನು ಬಹಳ ದಿನಗಳ ಮೇಲೆ ಕಾಣಿಸ್ಕೊತಾ ಇದೀಯಾ? ಹೌದು ಹೌದು. ಅದೇ ನೀವು ಹೇಳಿದ್ರಲ್ಲ, ಈ ಮಾಲ್ ಪತ್ತೆ ಮಾಡ್ಕೊಂಡು ಇವನ್ ಕರ್ಕೊಂಡು ಬರೋ ಹೊತ್ತಿಗೆ ನಾನು ಹೇಗಿದ್ದು ಬಿದ್ದು ಹೋಯ್ತು. ಸಾಕರೆ ಇಂಗ್ಲಿಷ್ ಮಾಲ್ ಅಲ್ವ? ಅಯ್ಯೋ ಉಡದೆ, ನಮ್ಮಂತ ಬಡವರಿಗೆ ಕಣ್ಣು ಕೂಡ ಬೀಳಲ್ಲ. ಪರಮ ಇದನ್ ತಗೊಂಡೋಗಿ ನಮ್ಮ ರೂಮ್ ನಲ್ಲಿ ಇಡು. ಅಯ್ಯೋ ಅಯ್ಯೋ, ಅವರಿಗೆ ಯಾಕೆ ಶ್ರಮ? ನಾ ತಗೊಂಡೋಗ್ತೀನಿ. ಯೋಚನೆ ಮಾಡಿ ಸಾಕು, ಊಟ ಮಾಡು. ಎಷ್ಟು ಕಷ್ಟಪಟ್ಟು ಬೆಳೆ ಬೆಳೆದಿದ್ದೆ ರಾಜ, ಎಲ್ಲ ಹಾಳಾಗೋಯ್ತು. ನಾನು ಊರ್ ಬಿಟ್ಟು ಹೋದ್ರು ಮಕ್ಕಳು ಒಪ್ಪ ತೂಟಕ್ಕಾದ್ರೂ ಆಗುತ್ತೆ ಅಂತ ಕನಸು ಕಂಡಿದ್ದೆ. ಹೋಗ್ಲಿ ಬಿಡು ರಾಜ, ಊಟ ಮಾಡು. ತಿರುಗಿ ಬೆಳೆದ್ರೆ ಆಯ್ತು. ರಾಜ, ಅದೇನು ಅಷ್ಟೊಂದು ಸುಲಭದ ಮಾತು ಅನ್ಕೊಂಡ್ಯಾ? ತಿರ್ಗಾ ಉಳ್ಬೇಕು, ಬೀಜ ತರಬೇಕು, ಅದಕ್ಕೆ ಎಷ್ಟೊಂದು ದುಡ್ಡು ಬೇಕಾಗತ್ತೆ? ನಾನು ಕೊಡ್ತೀನಿ. ನೀನ? ಅಷ್ಟೊಂದು ದುಡ್ಡು ಯಾಕೆ? ನನ್ನ ಹತ್ರ ಅಷ್ಟು ದುಡ್ಡಿಲ್ಲ ಅನ್ಕೊಂಡ್ಯಾ? ನನ್ನ ಮದುವೆಗಿಂತ ಕೂಡಿಟ್ಟಿದ್ದನ್ನೆಲ್ಲ ಕೊಡ್ತೀನಿ. ಮದುವೆ ಯಾರ ಮದುವೆ? ಹೇಳೋರು ಕೇಳೋರು ಯಾರು ಇಲ್ಲ ಅಂತ ಬಿಟ್ಟು ಕೊಡ್ತೀನ ಬಂದೇನೋ? ತಾತ ಬಾಯಿಗೆ ಬಂದ ಹಾಗೆಲ್ಲ ಮಾತಾಡ್ಬೇಡ. ಬಿಡು ರಾಧ, ಅದ ಅವನು ಮಾತಾಡ್ತಾ ಇಲ್ಲ, ಅವನು ಒಟ್ಟಿಲಿರೋ ಪರಮಾತ್ಮ ಮಾತಾಡಿಸ್ತಾ ಇದ್ದಾನೆ. ಏ ತಾತ, ನಂದು ನಿಂದು ಮೊದಲನೇ ಭೇಟಿ, ಯಾಕೆ ಗಲಾಟೆ ಮಾಡ್ತೀಯ? ಹೋಗ್ ಮಲಕ್ಕೋ. ಯಾರು ಗಲಾಟೆ ಮಾಡ್ತಿರೋದು? ನನ್ ಗೆತ್ತಿಗೆ ಮಾತಾಡಿದ್ರೆ ಚಪ್ಪಲಿ ಚಪ್ಪಲಿ ಹೊಡಿತೀನಿ ನೋಡು. ಏ ತಾತ, ಬರೀ ಕಾಲಲ್ಲಿ ಓಡಾಡ್ತಾ ಇದೀಯಾ? ಮೊದಲಾಗಿ ಒಂದ್ ಚಪ್ಪಲಿ ಕೊಂಡ್ಕೋ, ಆಮೇಲೆ ಹೊಡಿಯಕ್ ಬಾ. ಭಿಕಾರಿ ಕೊಲೆಗಾರ, ಮೊದಲು ಇಲ್ಲಿಂದ ಹಚ್ಕೊಂಡೋಗು. ಇಲ್ದೆ ಇದ್ರೆ ನಿನ್ ನೋಡ್ತಾ ಇದ್ರೆ ಮೊದಲು ನಾನು ಕುಡುಕನಾಗಿದ್ನಲ್ಲ ಅಂತ ನನಗೇ ನಾಚಿಕೆ ಆಗ್ತಾ ಇದೆ. ನನ್ನ ಮನೆಗೆ ಬಂದು ನನ್ನೇ ಕುಡುಕ ಅಂತ್ಯ ನಿನ್ನ ದಾದಾ? ನಿಮ್ ತಾತ ಅಂತ ಸುಮ್ಮನೆ ಬಿಟ್ಟಿದ್ದೀನಿ. ಇಲ್ದಿದ್ರೆ ತಿರು ಇಟ್ಟ ಮೇಲೆ ಅವರೇ ಕಾಳ್ ಇಲ್ಲೇ ಕೊಲೆ ಮಾಡ್ಬಿಡ್ತಿದ್ದೆ. ನಾಚಿಕೆಗಳ ನಿಮ್ಗೆ? ಪಾಪ, ಎರಡು ತಿಂಗಳಿಂದ ಊಟ ಮಾಡಿಲ್ಲ, ಒಂದ್ ತುತ್ತು ಊಟ ಮಾಡಕ್ಕೂ ಬಿಟ್ಟಿಲ್ಲ. ನೀನೊಬ್ಬ ಮನುಷ್ಯನ ಸೀತಾ ಸೀತಾ ಸೀತಾ, ಏನ್ ಮಾತು ಅಂತ ಹೇಳ್ತಾ ಇದೀಯಮ್ಮ? ಇರೋದನ್ನೇ ಹೇಳ್ತಾ ಇದ್ದೀನಿ ಮಾವಯ್ಯ. ಆ ಪಾಪಿ ನೆರಳಿ ಈ ಮನೆ ಮೇಲೆ ಬಿದ್ದಿದ್ದಕ್ಕೇನೆ ಬಂಗಾರದಂತ ಬೆಳೆ ಬೂದಿಯಾಗಿ ಮಣ್ಣು ಪಾಲಾಗೋಯ್ತು. ಇನ್ನು ಅವನು ಈ ಮನೆಯಲ್ಲೇ ಇದ್ರೆ ಈ ಮನೆ ಪೂರ್ತಿ ನಾಶ ಆಗ್ಬಿಡುತ್ತೆ. ನಮ್ಮ ಮಕ್ಕಳು ಬೀದಿ ಬೀದಿಲಿ ತಿರುಪೇ ಇದ್ಬೇಕಾಗುತ್ತೆ. ಬಿಡಿ ಬಿಡಿ, ನೀವು ಶಾಪ ಹಾಕ್ಬೇಡಿ, ನೀವು ಈ ಮಾತಾಡ್ಬೇಡಿ. ಅದಕ್ಕೆ ಮುಚ್ಚಬಾಯಿ, ನನ್ನನ್ನು ಅತ್ತಿಗೆ ಅಂತ ಕರೀತಾ ಇದೀಯ? ನನ್ನ ಮಾಂಗಲ್ಯ ತಿನ್ಕೊಂಡು ನನ್ನನ್ನು ಈ ಸ್ಥಿತಿಗೆ ತಂದು ಅತ್ತಿಗೆ ಅಂತ ಸಂಬಂಧ ಬೆಳ್ಕೊಳಕ್ ಬರ್ತೀಯನೋ ಚಂಡಾಳ? ನನ್ನ ಕಣ್ಮುಂದೆ ಒಂದು ನಿಮಿಷ ಕೂಡ ನಿಂತ್ಕೋಬೇಡ, ಹೊರಗಿಲ್ಲ. ಒಂದು
ಈ ಮನೆಯಲ್ಲಿ ಇವನಿರಬೇಕು, ಇಲ್ಲ ನಾನು ನನ್ನ ಮಕ್ಕಳಿರಬೇಕು. ಈ ಮನೇಲಿ ನೀವೇ ಇರಬೇಕು, ಈ ಮನೆ ಹಿರಿಸೊಸೆ ನೀವೇ, ನಿಮ್ಮ ಮಕ್ಕಳೇ ಈ ಮನೆ ಮಾಲೀಕರು. ಈ ಮನೆಗೆ ನಾನ್ಯಾರು? ಪರದೇಶಿ. ಪ್ರೀತಿ ವಾತ್ಸಲ್ಯ ಮಮತೆ ಏನು ಗೊತ್ತಿಲ್ಲದೆ ಇರೋ ಜಾಲಿ ಮುಳ್ಳಿರ ಮರ ನಾನು. ನೀವು ಹೇಳ್ತಾ ಇರೋ ಸತ್ಯ, ನಾನು ಬರ್ತೀನಿ, ನಾನು ಬರ್ತೀನಿ. ರಾಜಾ, ನಾನ್ ತಪ್ಪು ಮಾಡ್ಬಿಟ್ನಪ್ಪ, ನನ್ನ ಕ್ಷಮಿಸ್ಬಿಡಪ್ಪ. ನಿನಗೆ ಅವಮಾನ ಮಾಡಿದೆ ಅಂತ ರಾಧಾ ನನ್ನ ಜೊತೆಗೆ ಮಾತಾಡದೆ ಊಟನೂ ಮಾಡದೆ ಕುಂತ್ಬಿಟ್ಟಿದ್ದಾಳಪ್ಪ. ನೀನೀಗ ಕ್ಷಮಿಸ್ದೆ ಇದ್ರೆ ನಾನು ವಾಪಸ್ ಮನೆಗೆ ಹೋಗಲ್ಲಪ್ಪ. ಹೋಗಲ್ಲ. ಹೋಗ್ಲಿ ಬಿಡು ತಾತ. ನೀನು ಮನೆಗೆ ಬಂದು ಊಟ ಮಾಡಿದ್ರೇನೇ ರಾಧಾ ನನ್ನ ಕ್ಷಮಿಸ್ತಾಳೆ. ಪಾಪ ರಾಜಾ, ಪಾಪ. ಊಟ ನನಗೆ ಬೇಡ ತಾತ. ನೋಡೋ, ನೀನೀಗ ಬರ್ತೀನಿ ಅಂದ್ರೇನೆ ಕಣಯ್ಯ, ನಾನು ನಿನ್ ಕಾಲ್ ಬಿಡೋದು. ತಾತ, 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 ತಾತ. ಈ ದೊಡ್ಡವನು ಈ ರೀತಿ ಕಾಲಿಡಿಬಾರ್ದು. ಊಟಕ್ ತಾನೆ, ನಾನು ಬರ್ತೀನಿ ನಡಿ. ಏನ್ ಮಜಣ್ಣ, ನೀವಿಷ್ಟಿಕ್ಕೆಲ್ಲ ಬೇಜಾರು ಮಾಡ್ಕೊಂಡ್ರೆ ಹಾಗೆ? ಸಮಾಧಾನ ಮಾಡ್ಕೊಳ್ಳಿ. ಶಂಕುಸ್ಥಾಪನೆನೂ ಮಾಡೋಣ, ಫ್ಯಾಕ್ಟ್ರಿನು ಪ್ರಾರಂಭ ಮಾಡೋಣ. ನೀವ್ ಅದ್ ಯಾವ ಫ್ಯಾಕ್ಟ್ರಿ ಓಪನ್ ಮಾಡ್ತಿರೋ ಏನೋ, ನನಗಂತೂ ದುಡ್ಡು ಸುರಿದು ಸುರಿದು ಸಾಕಾಗಿ ಹೋಗ್ಬಿಟ್ಟಿದೆ. ನಮಸ್ಕಾರ. ಯಾವ ಬಂದ್ರು ಈ ಹಳೆ ಮುಖಾನೆ. ಅಡ್ಜಸ್ಟ್ ಮಾಡ್ಕೋ ಅಜ್ಜಂಪುರ್ ಮಂಜಯ್ಯ, ಇವಳಿಲ್ದೆ ಇದ್ರೆ ಬೇಡ. ನಮ್ ಹೆಬ್ಬೆಟ್ಟಿಲ್ವೇ ಬಂದ್ಬಿಟ್ಟೆ. ಬಿಸಿ ಬಿಸಿ ಸುದ್ದಿ ತಂದಿದ್ದೀನಿ. ಏನದು? ಆ ರಾಜಣ್ಣ ಅವರ ಮನೇಲಿ ಮೊಕ್ಕೆ ಚಾಕು ಸುಗಿದು ಓಡಿಸಿದಾರಂತೆ. ಮಂಜಯ್ಯ, ಇನ್ಮೇಲೆ ನಮ್ ಕೆಲಸ ಸಲೀಸು. ಹೆಬ್ಬೆಟ್ಟು, ನಮ್ ಮಂಜಯ್ಯ ಯಾಕೋ ಈ ಮಾಲ ಸರಿ ಬರಲ್ಲ ಅಂತ ಕಾಣುತ್ತೆ. ರಾಧಾ ಸಾಹೇಬ್, ನೀ ಸು ಅಂತಾಗ್ಲಿ, ನೀವು ಸುವಿ ರಾಗ ಏನು ಅಂತ ತಿಳ್ಕೊಂಡೆ. ರಾಧನ್ ತಾತ ಬುಡ್ಜ ನಂಜೇಬ್ನಲ್ಲಿ. ನೀವೇನಾದ್ರು ನಂಜೇಬಗಷ್ಟು ದುರುಕಿದ್ರೆ ನಾಟಿದ್ರಾಗ ನಿಮ್ ಜೇಬ್ನಲ್ಲಿ ಇರ್ತಾಳೆ. ಸಿಂಹಗಳಿದಾವ ನಿಮ್ ಜೇಬ್ನಲ್ಲಿ. ಇನ್ನು ಏನ್ ಯೋಚನೆ ಮಾಡ್ತಾ ಇದೀಯಾ? ಹೂ ಬೆಟ್ಟು, ನಾಲ್ಗೆ ಬಿಗಿಹಿಡಿದು ಮಾತಾಡು. ರಸ್ತೆಲ್ ಕುಣಿಯವರು ಅಂತ ಕೇವಲವಾಗಿ ತಿಳ್ಕೋಬೇಡ. ಹೊಟ್ಟಿಲ್ದೆ ಇದ್ರು ಶೀಲ ಮಾಡ್ಕೊಡೋರಲ್ವಾ ನಾವು? ಸರಿ ಕಣಪ್ಪ, ನಂಗೆ ಗೊತ್ತಿಲ್ವಾ, ನಾನು ಕಂಡಿಲ್ವಾ ಬಿಸ್ಲಲ್ಲಿ ಸುತ್ತಿ ಕುಣಿದು ಕಷ್ಟ ಪಡೋದು ಯಾಕೆ? ನನ್ನ ವಾಕ್ ಕೇಳು. ಸುಮ್ಮನೆ ಹಂಗೆ ಸೆರಗು ಜಾರಿಸಿದ್ರೆ ಸುಲೀನ್ ಸಾಕ್ 1,000 ರೂಪಾಯಿ ಸುಲಿಬಹುದಲ್ಲ ಅಂತ ಹೇಳಕ್ ಬಂದೆ. ಸಿಂಹ ಯಾರಿಗೂ ಯಾರಿಗಿಲ್ಲ. ಮನೆಯಾಳ್ ನನ್ನ ಮಗನೇ, ಇವತ್ ನಿನ್ ಜೀವ ಸಹಿತ ಕಳ್ಸೋಲ್ಲ ಕೊಡು. ಸುಮ್ಮನೆ ಬೆದರಿಸು ಅಂದ್ರೆ ಸಾಯಿಸೇ ಬಿಟ್ಟಲ್ಲು. ತಾತ, ತಾತ, ತಾತ. ಏ ತಾತ, ದೀಪನು ಹಸ್ತೆ ಎಲ್ ಹೋತೋಗ್ಬಿಟ್ಟ ಇವನು. ತಾತ, 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 ತಾತ. ದಾದಾ,
ಮೇಲೆ ಬಚ್ಚಿಟ್ಟಿದ್ಯಾ? ಬಾಳ ಗೋಡೌನಲ್ಲಿ ಬಚ್ಚಿಟ್ಟಿದ್ದೀನಿ. ಅವಳು ಸಿನಿಮಾ ಡಬ್ಬ ಆಯ್ತಲ್ಲ ಅದನ್ನು ಹೊಳೆ ಒಳಗಡೆ ಬಿಸಾಕ್ಬಿಟ್ಟಿದ್ದೀನಿ. ನೋಡು, ಗುಡ್ಡಯ್ಯನ್ನ ರಾಜಾನೇ ಕೊಲೆ ಮಾಡಿದಾನೆ ಅಂತ ಜೈಲಿಗೆ ಹಾಕಿದ್ದಾರೆ. ಈಗ ರಾಸನ್ನು ಕೊಲೆ ಮಾಡಿಸಿ ಈ ಅಪರಾಧನು ಅವನ ತಲೆ ಮೇಲೆ ಹೊರತಾಳ. ಹಾಯ್ಲಿ ನನ್ನ ಮಗ ಜೈಲಲ್ಲಿ. ಮಗಳು ನಿಜ ಹೇಳ, ಅವನ ಸಾತ್ ನೀನಾಕ್ ಕೊಂದ್ರೆ? ಸರ್, ನಿಜವಾಗ್ಲೂ ನಾನು ಅವನ್ ಕೊಂದಿಲ್ಲ. ರಾಧಾ ಎಲ್ಲಿದ್ದಾಳೆ ಅಂತ ನನಗೆ ಗೊತ್ತಿಲ್ಲ. ತಳ್ಳ ಇವನ್ ಒಳಗಡೆ. ಶಾಂತ, ರಾಜಾನೇ ಕೊಲೆ ಮಾಡಿರೋದು ಅಂತ ಇನ್ಸ್ಪೆಕ್ಟರ್ ಅವನ್ನ ಜೈಲಲ್ಲಿ ಹಾಕಿದಾರಂತೆ. ಇಲ್ಲ ಇಲ್ಲ, ರಾಜ ಕೊಲೆ ಮಾಡಿರಲ್ಲ, ಅವನ ಅಂತೂನಲ್ಲ. ಹೌದು, ನನಗೆ ಗೊತ್ತು ಶಾಂತ. ನಿಜವಾದ ಕೊಲೆಗಾರ ಯಾರು ಅನ್ನೋದನ್ನು ಒಬ್ಬರಾದ್ರೂ ನೋಡಿದ್ರೆ ಅವನ್ ಬಿಡಿಸಬಹುದಾಗಿತ್ತು. ದೇವರು ಅದಕ್ಕೂ ಅವಕಾಶ ಮಾಡಿಕೊಳ್ಳಿಲ್ಲ. ಸೀತಾ, ನಿನಗೆ ಗೊತ್ತಮ್ಮ, ರಾಜನ ಕೊಲೆಗಾರ ಅಂತ ಜೈಲಲ್ಲಿ ಇಟ್ಟಿದ್ದಾರಂತೆ. ಸೀತಾ, ರಾಜನ ಮೇಲೆ ಸೇಡ್ ತೀರ್ಸ್ಕೋಬೇಕಾದ್ರೆ ಇದೇ ಸರಿಯಾದ ಅವಕಾಶ. ನೀನ್ ನೋಡಿರೋದನ್ನ ಯಾರಿಗಾದ್ರೂ ಹೇಳಿದ್ರೆ ಆ ಪಾಪಿ ಬಿಡುಗಡೆ ಆಗ್ತಾರೆ. ಇದೇ ಸರಿಯಾದ ಸಮಯ. ಧೈರ್ಯವಾಗಿರು, ಧೈರ್ಯವಾಗಿರು. ಅಮ್ಮ, ರೊಟ್ಟಿ ಮಾಡಲ್ವಾ ನೀನು? ಸೀತಾ, ಏನ್ ಯೋಚನೆ ಮಾಡ್ತಾ ಇದೀಯಾ? ಇದುವರೆಗೂ ಕಲ್ಲಾಗಿದ್ದ ನೀನು ಯಾಕೆ ಕರಗ್ತಾ ಇದೀಯಾ? ಅವನು ನಿನ್ನ ಶತ್ರು, ನಿನ್ನ ಕುಂಕುಮ ಹಂಚಿದ ಪಾಪಿ, ನಿನ್ನ ಬಾಳನ್ನ ಸುಟ್ಟು ಬೂದಿ ಮಾಡಿದಾನೆ. ಮರಿಬೇಡ ಸೀತಾ, ರಾಜನ ಕಾಪಾಡೋದ್ರಿಂದ ನಿನಗೇನು ಪ್ರಯೋಜನ? ನಿನ್ ಮನ್ಸು ಗಟ್ಟಿ ಮಾಡ್ಕೊ, ಅವಳು ಬಿಡ್ಸ್ಬೇಡ, ಬಿಡ್ಸ್ಬೇಡ. ಇಲ್ಲ, ನನ್ನಿಂದ ಸಾಧ್ಯ ಇಲ್ಲ, ನನ್ನಿಂದ ಸಾಧ್ಯ ಇಲ್ಲ. ನನ್ನ ಸೇಡ್ಗೋಸ್ಕರ ಇನ್ನೊಬ್ಬ ನಿರಪರಾಧಿ ಕೊಲೆ ಆಗ್ಬಾರ್ದು. ನಾನು ರಾಜನ ಬಿಡಿಸ್ಲೇಬೇಕು, ನಾನು ರಾಜನ ಬಿಡಿಸ್ಲೇಬೇಕು. ಸೀತಾ, ಎಲ್ಲಿಗೆ ಹೋಗ್ತಾ ಇದೀಯ? ರಾಜನ ಕಾಪಾಡೋಕೆ. ರಾಜ ಸತ್ರೆ ನಿನಗೆ, ಮೊದಲು ನಿನ್ ಸೇಡನ್ ತೀರ್ಕೊಳ್ಳೋದು ನೋಡು. ಇಲ್ಲ ಇಲ್ಲ. ರಾಜಾ, ಏನೋ ಮಲಗ್ ಬಿಟ್ಟಿದೇನೋ? ಎದ್ದಳೋ, ಊಟ ತಂದಿನಪ್ಪ ನಿನ್ಗೋಸ್ಕರನೆ, ಒಳ್ಳೆ ಊಟ ತಗೋ ರಾಜಾ. ಏಯ್ ಎದ್ದಳೋ, ರಾಜಾ ಓಡೋಗ್ತಾ ಇದ್ದಾನೆ ಸರ್. ಹ್ಞೂ, ಅಂದು ಜಿ ಬಿಟ್. ಸೀತಮ್ಮ, ಎಲ್ಲಿ ಹೋಗ್ತಾ ಇದೀಯ? ಸಾವುಕಾರರು ರಾಜನ್ ನೋಡ್ಕೊಂಡ್ ಬಾ ಅಂತ ಅದಕ್ಕೆ ಹೋಗ್ತಾ ಇದ್ದೀನಿ. ಸರಿ ಹೋಗು. ಏ ಕರಿಯ, ನೋಡಲ್ಲ ನಮ್ ಸಾವುಕಾರರು ಅಲ್ಲೊಂದು ಇಲ್ಲೊಂದು, ಬಂದ್ರು ಬಂದ್ರು ಅಲ್ಲ. ರಾಧಾ, ಇದು ಅಳೋ ಸಮಯ ಅಲ್ಲ. ನನ್ನ ಬಟ್ಟೆ ಬದಲಾಯಿಸ್ಕೊಂಡು ಬೇಗಿಲಿಂದ ತಪ್ಪು. ನೀವು ನನ್ನ ವಿಷಯ ಇರಲಿ, ಮೊದಲಿನಿಂದ ಹೊರಟೋಗು. ಆ ಬಟ್ಟೆ ತೆಗಿ.
ಹೆಬ್ಬೆಟ್ಟು ಅವಳು ನಮ್ ಸೀತ ಇದ್ದಾಗಿದ್ದು ಅಲ್ವಾ? ಹೌದು, ಇಷ್ಟೊತ್ತಲ್ಲಿ ಇಲ್ಲಿಗೆ ಯಾಕೆ ಬಂದ್ಲು ಗೊತ್ತಾಗಿಲ್ವೇ? ನಡೆರೆ ಗೋಡಸಕ್ಕೆ ಹೋಗಿ ವಿಚಾರಿಸೋಣ. ಏ ವೆಂಕಟೇಶ ಕರ್ಯ, ಸೀತ ಇಲ್ಲಿಗೆ ಯಾಕೆ ಬಂದಿದ್ಲು? ನೀವೇ ಹೇಳ್ ಕಳಿಸಿದ್ರಂತೆ ರಾಜಮ್ಮನ್ ನೋಡ್ಕೊಂಡ್ ಬಂತ. ಯಪ್ಪಂಕಿ ನನ್ನ ಮಕ್ಕ ಕುಡಿಯೋದಕ್ಕೆ ಅಷ್ಟೇ ಲಾಚವನ್ನ, ಬೇರೆ ಯಾವ್ದಕ್ಕೂ ಲಾಚಿಲ್ಲ. ಏ ಹೆಬ್ಬೆಟ್ಟು ಮಗು, ಅವಳು ಎಲ್ಲಿತ್ತು ಎಳ್ಕಂಬ ಇಲ್ಲಿಗೆ ಬರೋ. ಏ ಶಂಕ, ಸೀತ ಇಲ್ಲೇ ಬಿಟ್ಟೋಗು, ಸಾವುಕಾರರು ಸತ್ತಾರೆ. ನನ್ನ ಮಗನೇ, ನಿನ್ ಪಾಲು ನಿಯಮ ಧರ್ಮ ನಾನು ಒಬ್ಬನೇ ಇಲ್ಲಿರೋದು. Thank you.
ಕೆಲಸಗಳು ಮಾಡಿರೋ ಆ ನಿನ್ನ ಕೈಯಿಂದ ಈ ಪಾಪಿನ ಕೊಂದು ನಿನ್ನ ಕೈ ಹೊಲಸ್ ಮಾಡ್ಕೋತಾರೆ. ಕ್ಷಮಿಸ್ಬಿಟ್ರಾ ತಮ್ಮಯ್ಯ? ಈಗಲೂ ನಿನ್ನ ಕ್ಷಮಿಸ್ಲಿಲ್ಲ ಅಂದ್ರೆ ಆ ನರಕದಲ್ಲಿ ಕೂಡ ನನ್ನ ಜಾಗ ಸಿಗಲ್ಲ. ಏ ಸಾವುಕಾರ, ನೀನ್ ಮಾಡಿದ ಅನ್ಯಾಯ ಸಾಕು, ಇನ್ನು ನೀನ್ ತಪ್ಪಿಸ್ಕೊಂಡಾಗ ಸಾಧ್ಯ ಇಲ್ಲ. ರಾಜಾ ಎರಡನೇ ಗುಡ್ ಜಾಬ್ ಹೆಡ್ ಮೋಟಯ್ಯ, ನಡೀವಿ ನಡ್ಕೊಂಡು. ರಾಜಾ ಊಟ. ನನಗೆ ಗೊತ್ತಾಯ್ತು, ಊಟನ ಹೊಲದತ್ರ ಕಳಿಸ್ಬಿಡಿ. ಬುತ್ತಿ ಹೊತ್ಕೊಂಡು ಹೊಲಕ್ ಬರೋಳು ಮನೆಗೆ ಬಂದ್ಮೇಲೆ ಅವಳು ತಂದು ಕೊಡ್ತಾಳೆ. ಈಗ ಅತ್ತಿಗೆ ನಾನ್ ಹೇಳ್ತಾ ಇದ್ದೀನಿ ಮೈದಾನ ಅಂತ ಹೇಳಿ. ಆಯ್ತಾಯ್ತು ಕೊಡಿ ಅದಕ್ಕೆ. ಅತ್ತೆರಿ ಇಟ್ಮೇಲೆ ಅವರೇ ಕಾಯಿ ಹೊಟ್ಟೆ ಹೊಡೆದಾಗ ತಿಂದ ಹಾಕ್ಬಿಡ್ತೀನಿ. ಅಮ್ಮ ಪಟ್ಟಣದಿಂದ ಕಣ್ಣು ಡಾಕ್ಟರ್ಸಂತವ್ರಂತೆ ನಿನ್ನೆ ಗೋವಿಂದಯ್ಯ ಹಂಗಂತಿದ್ದ. ನಿನ್ನ ಅವ್ರ ಹತ್ರ ಕರ್ಕೊಂಡಾಗಿ ಕಣ್ಣು ಆಪರೇಷನ್ ಮಾಡಿಸ್ತೀನಿ, ಆಮೇಲೆ ನಿನ್ ಕಣ್ ಕಾಣುತ್ತೆ, ಅವಾಗ ನೀನ್ ನನ್ ನೋಡ್ಬೋದು. ಏನು ಹಾಗೆಲ್ಲ ಹೇಳ್ಬಾರ್ದು ಚಿಕ್ಕಪ್ಪ ಅಂತ ಕರಿ. ಸರಿ ಅಮ್ಮ. ಚಿಕ್ಕಪ್ಪ ಪಟ್ಟಣ ಬಂದ್ಮೇಲೆ ನಿನಗೇನ್ ತರೋದು? ಒಳ್ಳೆ ಸ್ಕೂಲ್ ಸೇರಿಸಿ ನಿನ್ನ ದೊಡ್ಡ ಆಫೀಸರ್ ಮಾಡಕ್ ಬಿಡ್ತೀನಿ. ಅದಕ್ ಮುಂಚೆ ನಮ್ ರಾಜಿ ಮದ್ವೆ ಮಾಡ್ತೀನಿ. ಹೌದೌದು, ಹುಡುಗಿನೂ ಒಪ್ಪಿದ್ದಾಯ್ತು ಅತ್ತೆ. ಇನ್ ಓಲ್ಗಾ ಹುಟ್ಟದೊಂದೇ ಬಾಕಿ. ರಾಜಾ ನಿನಗೊಂದ್ ಸಂತೋಷದ ಸುದ್ದಿ ತಂದಿದ್ದೀನಿ. ಮ್ಯಾಜಿಸ್ಟ್ರೇಟರ್ ಹುಕುಂ ಪ್ರಕಾರ ನಿನಗೆ ಶಿಕ್ಷೆ ದಿನಗಳು ಕಮ್ಮಿ ಆಗಿವೆ. ನೀನಿಗೆ ಸ್ವತಂತ್ರ, ಈ ಜೈಲ್ ಬಿಟ್ಟು ಎಲ್ಲಿಗೆ ಬೇಕಾದ್ರೂ ಹೋಗ್ಬೋದು. ತಗೋ ನಿನ್ ಲೈಸನ್ಸ್. ರಾಜಾ ಇದ್ದೊಬ್ಬ ಮಗನ್ ಕಳ್ಕೊಂಡದಾಯ್ತು, ಈಗ ನಿನ್ನ ಕಳ್ಕೋಬೇಕಾ? ಬೇಡ ಮಗ, ನಾನಿನ್ನ ನಿನ್ ನೋಡ್ಲೇ ಇಲ್ಲ. ರಾಜಾ ನನ್ ಜೊತೆ ಪೊಲೀಸ್ ಸ್ಟೇಷನ್ ಬಾ, ಅಲ್ಲಿ ನಿಮ್ಗೆ ರಿಲೀಸ್ ಆರ್ಡರ್ ಕೊಡ್ತೀನಿ. ರಾಜಾ ನನ್ನ ಈ ಶಿಕ್ಷೆಯಿಂದ ಬಿಡುಗಡೆ ಮಾಡಬೇಡಿ. ನೀವು ಹೊರಿಸಿರೋ ಜವಾಬ್ದಾರಿ ಇನ್ನೂ ಮುಗ್ದಿಲ್ಲ. ನಾನು ಆ ಮನೆ ಮಾಡಬೇಕಾಗಿದ್ದು ಬೇಕಾದಷ್ಟಿದೆ. ಫಸಲು ಬೆಳಿಬೇಕು, ಅಮ್ಮನ ಕಣ್ಣು ಆಪರೇಷನ್ ಮಾಡಿಸ್ಬೇಕು, ಮಕ್ಕಳನ್ನ ಚೆನ್ನಾಗಿ ಓದಿಸ್ಬೇಕು ಸರ್. ನಿಮ್ಮನ್ನ ಬೇಡ್ಕೋತಾ ಇದ್ದೀನಿ ಸರ್, ದಯವಿಟ್ಟು ನನ್ನ ಬಿಡುಗಡೆ ಮಾಡಬೇಡಿ ಸರ್. ಈ ಪ್ರೀತಿ ಸೆರೆಯಿಂದ ದೂರ ಕಳಿಸ್ಬೇಡಿ ಸರ್, ದೂರ ಕಳಿಸ್ಬೇಡಿ. ನೋಡ್ರ ಅಲ್ಲಿ ಯಾರು ಬರ್ತಾ ಇದಾರೆ ನೋಡ್ರ, ನಮ್ಮ ರಾಜ ಬಂದ್ಬಿಟ್ಟ. ರಾಜಾ ಬಂದ್ಬಿಟ್ಟ, ನೀವು ಬಂದಿದ್ದ ತುಂಬಾ ಸಮಾಧಾನ ಆಗೋಗ್ಬಿಡ್ತು. ಈ ಹಳ್ಳಿಗೆ